ಕರುನಾಡಿನ ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ಇವತ್ತಿನ ತರಗತಿಗೆ ಸ್ವಾಗತ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ ಕೆಎಸ್ ಮತ್ತು ಪಿಎಸ್ಐ ತರಬೇತಿ ಸಂಸ್ಥೆ ಧಾರವಾಡ. ಆತ್ಮೀಯರೇ, ನಾವು ಕರ್ನಾಟಕದ ಇತಿಹಾಸವನ್ನು ನೋಡ್ತಾ ಇದ್ವಿ. ಕರ್ನಾಟಕದ ಇತಿಹಾಸದಲ್ಲಿ ಈಗಾಗಲೇ ನಾವು ಬನವಾಸಿಯ ಕದಂಬರು ಮತ್ತು ತಲಕಾಡಿನ ಗಂಗರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಅದಲ್ಲದೆ ನೀವು ಕೇಳ್ತಾ ಇದ್ರಿ ಶಾತವಾಂಡ್ರು ಅಂತೇಳಿ. ಶಾತವಾಂಡ್ರನ್ನ ನಾವು ಪ್ರಾಚೀನ ಕಾಲದಲ್ಲಿ ಓದಬೇಕಾಗ್ತದೆ, ಪ್ರಾಚೀನ ಭಾರತೀಯ ಇತಿಹಾಸದಲ್ಲಿ. ಅದಕ್ಕೆ ನಮ್ಮ ಕರ್ನಾಟಕದ ಇತಿಹಾಸ ಅಂತ ಬಂದಾಗ ಸಾಮಾನ್ಯವಾಗಿ ಕೆ ಎಸ್ ಆಗಿರ್ಬೋದು, ಕೆ ಫಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಪಿ ಎಸ್ ಐನ ಏನು ಸಿಲೆಬಸ್ ಕೊಟ್ಟಾರ ಅಂತಂದ್ರೆ ಕದಂಬರಿಂದ ಹೊಯ್ಸಳರವರೆಗೆ ಅಂತ ಕೊಡ್ತಾರೆ. ಕದಂಬರಿಂದ ಹೊಯ್ಸಳರವರೆಗೆ, ಇಲ್ಲಿ ಕದಂಬರಿಂದ ಹೊಯ್ಸಳರವರೆಗೆ ಅಂತ ಬಂದಾಗ ಅದಕ್ಕೆ ನಾವು ಕೊಡದರನ್ನೋ ಕಾರಣಕ್ಕಾಗಿ ನಾವು ಕದಂಬರಿಂದ ಹೊಯ್ಸಳರವರೆಗೆ ನೋಡಬೇಕಾಗ್ತದೆ. ಇಲ್ಲಿ ಯಾವ ಟಾಪಿಕ್ ಅಂದ್ರೆ ಬನವಾಸಿಯ ಕದಂಬರು, ತಲಕಾಡಿನ ಗಂಗರು, ಬಾದಾಮಿಯ ಚಾಲುಕ್ಯರು, ಮಣ್ಣೆಕೆಟ್ಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಆಮೇಲೆ ಹೊಯ್ಸಳರು ಅಂತಿದೆ. ಜೊತೆಗೆ ಅದರ ಜೊತೆಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಅಂತ ಬರ್ತದೆ. ಅಷ್ಟೇ ಅಲ್ಲದೆ ಮೈಸೂರಿನ ಒಡೆಯರು ಅಂತ ಬರ್ತದೆ. ನಂತರ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟ ಮತ್ತು ಏಕೀಕರಣ ಚಳವಳಿ ಅಂತ ಬರ್ತದೆ. ನಾವು ಮೊದಲನೇ ಹಂತದೊಳಗೆ ಈ ಕದಂಬರಿಂದ ಹೊಯ್ಸಳರವರೆಗೆ ಎಲ್ಲ ಡೀಟೇಲ್ ಆಗಿ ನೋಡೋಣ. ನಾನು ಪ್ರತಿ ಟಾಪಿಕ್ ಮೇಲೆ ಸುಮಾರು 25 ಪ್ರಶ್ನೆಗಳನ್ನು ತಗೊಳ್ತಾ ಇದ್ದೀನಿ. 25 ಪ್ರಶ್ನೆಗಳು ಅಂತಂದ್ರೆ ಅವು ಕೇವಲ 25 ಪ್ರಶ್ನೆಗಳಲ್ಲ, ಆ 25 ಅಂತಂದ್ರೆ ಒಂದು 100 ಪ್ರಶ್ನೆಗಳಿದ್ದಾಗೆ. ಪ್ರತಿ ಟಾಪಿಕ್ ಮೇಲೆ ಒಂದು 100 ಪಾಯಿಂಟ್ಸ್ ಅನ್ನ ಕವರ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಒಂದು 100 ಪ್ರತಿ ಟಾಪಿಕ್ ಮೇಲೆ ಒಂದು 100 ಪಾಯಿಂಟ್ಸ್ ಅನ್ನ ಓದಿದ್ರಿ ಅಂತಂದ್ರೆ ನಿಜವಾಗ್ಲೂ ನೀವು ಕೆ ಎಸ್ ಆಗಿರ್ಬೋದು, ಕೆ ಎಸ್ ಫಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಆಮೇಲೆ ಪಿ ಎಸ್ ಐ, ಎಸ್ ಡಿ, ಎಫ್ ಡಿ ಎ, ಪಿ ಸಿ ಎಲ್ಲ ಕಡೆಗೆ ಇಲ್ಲಿಂದ ಎಲ್ಲ ಕ್ವಶನ್ಸ್ ಕವರ್ ಆಗ್ತಾವೆ. ಅದ್ರ ಬಗ್ಗೆ ನೀವು ಯಾರು ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನಿರಂತರವಾಗಿ ನೋಡೋದು, ಜೊತೆಗೆ ನೋಟ್ಸ್ ಮಾಡ್ಕೊಳ್ಳೋ ಕಾರ್ಯವನ್ನು ನೀವು ಮಾಡ್ತಾ ಇರಬೇಕು. ಓಕೆ, ನಾವು ಇವತ್ತಿನ ಈ ಒಂದು ತರಗತಿ ಒಳಗೆ ನೋಡೋಣ ಬಾದಾಮಿಯ ಚಾಲುಕ್ಯರು ಅಂತಕ್ಕಂಥ ಒಂದು ರಾಜಮನೆತನ. ಬಾದಾಮಿಯ ಚಾಲುಕ್ಯರು ಎನ್ನುವ ಒಂದು ರಾಜಮನೆತನ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವರ ರಾಜಲಾಂಛನ ಬಲಮುಖ ವರಹ. ಮೊನ್ನೆ ಕ್ಲಾಸ್ ನಾನು ಹೇಳಿದೆ ನಿಮಗೆ ಇವರ ರಾಜಲಾಂಛನ ಬಲಮುಖ ವರಹ. ಆಮೇಲೆ ವಿಜಯನಗರದ ರಾಜಲಾಂಛನ ಎಡಮುಖ ವರಹ ಅಂತಿರ್ತದೆ. ವಿಜಯನಗರದ್ದು ಎಡಮುಖ ವರಹ, ಇವ್ರದ್ದು ಬಲಮುಖ ವರಹ ಅಂತಿರ್ತದೆ. ನಾವಿಲ್ಲಿ ನೋಡೋಣ ಇವ್ರ ಬಗ್ಗೆ. ನಾನೇನು ಇವತ್ತು ನಿಮಗೆ ಡಿಸ್ಕಸ್ ಮಾಡ್ತೀನೋ ಈ ಟೋಟಲ್ ಆಗಿ 25 ಪ್ರಶ್ನೆಗಳನ್ನೆಲ್ಲವನ್ನ ನೀವೇನಾದರೂ ಕರೆಕ್ಟಾಗಿ ಕೇಳಿ ನೋಟ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ಬಾದಾಮಿ ಚಾಲುಕ್ಯರ ಮೇಲೆ ಏನೇ ಕ್ವಶನ್ ಕೇಳಿದ್ರು ಸಹಿತ 90-95% ಇಲ್ಲಿವೆ ಕ್ವಶನ್ಸ್ ಕವರ್ ಆಗ್ತಾವ. ನಿಮಗೆ ಆನ್ಸರ್ ಮಾಡುವಷ್ಟು ಒಂದು ಸಾಮರ್ಥ್ಯ ಬರ್ತದೆ ಅಂತ ಹೇಳ್ತೀನಿ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನಾವು ಇನ್ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ಹಾಗೂ ಲೈವ್ ಆಗಿ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆದು ನೀವು ಫ್ರೀ ಆಗಿ ಎಲ್ಲ ತರಗತಿಗಳನ್ನು ನೋಡಬಹುದು. ಓಕೆ, ನಾವು ಇವತ್ತಿನ ತರಗತಿಯನ್ನು ಆರಂಭಿಸೋಣ. ಕ್ವಶನ್ ನಂಬರ್ 1, ಬಾದಾಮಿಯ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು? ಬಾದಾಮಿಯ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು? ಆಪ್ಷನ್ ಎ ವಾತಾಪಿ, ಬಿ ಬಾದಾಮಿ, ಸಿ ಪಟ್ಟದಕಲ್ಲು, ಡಿ ಐಹೊಳೆ ಅಂತ ಆಪ್ಷನ್ಸ್ ಇದೆ. ಬಾದಾಮಿಯ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದರೆ ಇಲ್ಲಿ ಆಪ್ಷನ್ಸ್ ವಾತಾಪಿ ಇದೆ, ಪಟ್ಟದಕಲ್ಲಿದೆ, ಐಹೊಳೆ ಇದೆ, ಎಲ್ಲ ಕೊಡದರ. ನೆನ್ಪಿಟ್ಕೊಳ್ರಿ, ಬಾದಾಮಿಯ ಚಾಲುಕ್ಯರ ಮೊದಲ ರಾಜಧಾನಿ ಐಹೊಳೆ. ಮೊದಲ ರಾಜಧಾನಿ ಐಹೊಳೆ. ಐಹೊಳೆಯ ಮೂಲ ಹೆಸರು ಆರ್ಯಪುರ ಅಂತಿರ್ತದೆ. ಇದರ ಮೂಲ ಹೆಸರು ಆರ್ಯಪುರ ಅಂತಿತ್ತು. ನೆನ್ಪಿಟ್ಕೊಳ್ಬೇಕು, ಇದರ ಮೂಲ ಹೆಸರು ಆರ್ಯಪುರ ಅಂತಿತ್ತು. ಒಂದು ಪುರಾಣದ ಕಥೆ ಬರ್ತದೆ ಇಲ್ಲಿ, ಪರಶುರಾಮ. ರಾಮಾಯಣದಲ್ಲಿ ಈ ಪರಶುರಾಮ ಭೂಮಿಯನ್ನು 21 ಸುತ್ತು ಪ್ರದಕ್ಷಿಣೆ ಹಾಕಿ ಇಡೀ ಕ್ಷತ್ರಿಯ ಕುಲದ ರಾಜರನ್ನ ರಾಜರೆಲ್ಲರನ್ನ ನಾಶ ಮಾಡಬೇಕಂತ ಪಣ ತೊಟ್ಟಿದ್ದ ಯಾರೋ ಪರಶುರಾಮ. ಆ ಪರಶುರಾಮ ವ್ಯಕ್ತಿನ ಕೊಂದು ಅಲ್ಲಿ ಐಹೊಳೆ ಅಥವಾ ಆರ್ಯಪುರ ಅಂತ ಅನ್ನೋದು, ಆರ್ಯಪುರದಲ್ಲಿ ಹರಿತಕ್ಕಂಥ ಮಲಪ್ರಭಾ ನದಿಯಲ್ಲಿ ತನ್ನ ಪರಶು ಅಂದರೆ ಕೊಡಲಿಯನ್ನು ತೊಳೆದನಂತೆ. ತೊಳೆದಾಗ ಆ ನದಿಯಲ್ಲಿ ನೀರಿನ ಜೊತೆಗೆ ರಕ್ತ ಹರಿಯಿತು. ಆಗ ಅದನ್ನು ನೋಡಿದಂಥ ಜನ ಅಯ್ಯೋ ನನ್ನ ಹೊಳೆ, ಅಯ್ಯೋ ನನ್ನ ಹೊಳೆ ಅಂದ್ರಂತೆ. ಅದು ಅಯ್ಯಾವಳೆ ಆಯ್ತಂತೆ, ಲಾಸ್ಟ್ ಅದು ಐಹೊಳೆ ಆಯ್ತಂತೆ. ಇದು ಪುರಾಣದ ಕಥೆ ಇದು. ಅದರ ಈ ಐಹೊಳೆಯ ಮೊದಲ ಹೆಸರು ಏನು ಅಂತ ಕೇಳಿದಾಗ ಆರ್ಯಪುರ ಅಂತಿರ್ತದೆ. ಈ ಐಹೊಳೆಯು ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ, ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಇದು ಆಗಿರ್ತದೆ. ಇನ್ನು ಎರಡನೇ ರಾಜಧಾನಿ ಯಾವುದು ಅಂತಂದ್ರೆ ಬಾದಾಮಿ, ಬಾದಾಮಿ ಅಥವಾ ವಾತಾಪಿ. ನಾನು ಹೇಳಿದ್ದೆ ನಿಮಗೆ, ವಾತಾಪ ಎಂಬ ರಾಕ್ಷಸನನ್ನ ಶಿವನು ಆ ಗುಡ್ಡದಲ್ಲಿ ಹತ್ಯೆ ಮಾಡಿದ ಅನ್ನೋ ಕಾರಣಕ್ಕಾಗಿ ಅದರ ಮೊದಲ ಹೆಸರು ವಾತಾಪಿ ಅಂತಾಗಿತ್ತು, ನಂತರ ಅದು ಬಾದಾಮಿ ಅಂತೇಳಿ ಕರೆಸಿಕೊಳ್ಳುತ್ತದೆ. ಬಹಳ ಸಲ ಕ್ವಶನ್ ಕೇಳಿದಾರೆ ಅದನ್ನು, ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು ಅಂತೇಳಿ ನೆನಪಿರಲಿ. ಐಹೊಳೆ ನೋಡೋಣ. ಕ್ವಶನ್ ನಂಬರ್ 2, ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಉಲ್ಲೇಖಿಸಿದ್ದು ಈ ಕೆಳಗಿನ ಯಾವುದರಲ್ಲಿ?
ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಉಲ್ಲೇಖಿಸಿದ್ದು ಈ ಕೆಳಗಿನ ಯಾವುದರಲ್ಲಿ ಅಂತ ಪ್ರಶ್ನೆ ಆಪ್ಷನ್ ಎ ಐಹೊಳೆ ಶಾಸನ ಆಪ್ಷನ್ ಬಿ ಕಪ್ಪೆಯರಭಟ್ಟನ ಶಾಸನ ಆಪ್ಷನ್ ಸಿ ವಿಜ್ಜಿಕೆಯ ಕೌಮುದಿ ಮಹೋತ್ಸವ ಡಿ ಈ ಮೇಲಿನ ಎಲ್ಲವುಗಳಲ್ಲಿ ಅಂತ ಕೊಡಿದ್ದಾರೆ ಪ್ರಶ್ನೆಯನ್ನು ಚೆನ್ನಾಗಿ ನೋಡ್ರಿ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಉಲ್ಲೇಖಿಸಿದ್ದು ಯಾವುದರಲ್ಲಿ ಕರ್ನಾಟಕ ಬಲ ಎಂದು ಉಲ್ಲೇಖಿಸಿದ್ದು ಯಾವುದರಲ್ಲಿ ಅಂತ ಪ್ರಶ್ನೆಯನ್ನು ಕೊಡಿದ್ದಾರೆ ಅದರ ನೆನಪಿರಲಿ ಪ್ರಶ್ನೆ ಕೇಳೋದು ಇದನ್ನ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಒಂದು ಕೇಳಬೇಕು ಪ್ರಶ್ನೆ ಕರ್ನಾಟಕ ಬಲ ಇನ್ನೊಂದು ಕೇಳ್ತಾರೆ ಕರುಣಾಡಿನ ಯಾವ ರಾಜಮನೆತನದ ಸೈನ್ಯವನ್ನು ಕರುಣಾಡಿನ ಯಾವ ರಾಜಮನೆತನದ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯಲಾಗುತ್ತಿತ್ತು ಅಂತ ಕೇಳ್ತಾರೆ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯಲಾಗುತ್ತಿತ್ತು ಆದರೆ ಈ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಮೊದಲು ಉಲ್ಲೇಖಿಸಿದ್ದು ಎಲ್ಲಿ ಅಂತಂದ್ರೆ ಇಮ್ಮಡಿ ಪುಲಿಕೇಶಿಯ ಸೊಸೆಯಾಗಿರುವ ವಿಜ್ಜಿಕೆ ಅಥವಾ ವಿಜಯಭಟ್ಟಾರಿಕೆ ಅಂತ ಹೇಳಿ ವಿಜ್ಜಿಕೆ ಅಥವಾ ವಿಜಯಭಟ್ಟಾರಿಕೆ ಈ ವಿಜ್ಜಿಕೆ ಅಥವಾ ವಿಜಯಭಟ್ಟಾರಿಕೆ ಬರೆದಂತ ಒಂದು ಸಂಸ್ಕೃತ ಭಾಷೆಯ ನಾಟಕ ಇದೆ ಆ ನಾಟಕದ ಹೆಸರು ಕೌಮುದಿ ಮಹೋತ್ಸವ ಅಂತ ಹೇಳಿ ಆ ನಾಟಕದ ಹೆಸರು ಕೌಮುದಿ ಮಹೋತ್ಸವ ಈ ವಿಜ್ಜಿಕೆಯು ಅಥವಾ ವಿಜಯ ಭಟ್ಟಾರಿಕೆಯು ಅಥವಾ ವಿಜಯಾಂಕೆಯು ಬರೆದಿರತಕ್ಕಂಥ ಕೌಮುದಿ ಮಹೋತ್ಸವ ಅಂತ ನಾಟಕ ಇತ್ತು ಆ ನಾಟಕದಲ್ಲಿ ಮೊದಲಿಗೆ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಉಲ್ಲೇಖಿಸಲಾಗಿದೆ ಕರ್ನಾಟಕ ಬಲ ಈ ವಿಜ್ಜಿಕೆಯು ಹೇಳ್ತಾಳೆ ಕರ್ನಾಟಕ ಬಲ ಎಂದೆಂದಿಗೂ ಅಜೇಯ ಅಂತೆ ಅಂದ್ರೆ ಇದು ಸೋಲಿಲ್ಲದ ಸೈನ್ಯ ಅಂತ ಹೇಳಿ ವಿಜ್ಜಿಕೆ ಈ ಕೌಮುದಿ ಮಹೋತ್ಸವ ಎಂಬ ನಾಟಕದಲ್ಲಿ ಉಲ್ಲೇಖಿಸ್ತಾಳೆ ಇದು ಒಂದು ಪ್ರಶ್ನೆ ಬಹಳ ಸಾರಿ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಚೆನ್ನಾಗಿ ನೋಡಿದ್ರಿ ಅಂತಂದ್ರೆ ಬಹಳ ಸಾರಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ ಕರ್ನಾಟಕ ಬಲ ಅಂತ ಹೇಳಿ ಓಕೆ ಇದು ಕ್ವಶನ್ ನಂಬರ್ ಟು ನೋಡೋಣ ಕ್ವಶನ್ ನಂಬರ್ ತ್ರೀ ಬಾದಾಮಿ ಚಾಲುಕ್ಯರ ಮನೆತನದ ನಿಜವಾದ ಸ್ಥಾಪಕ ಯಾರು ಬಾದಾಮಿ ಚಾಲುಕ್ಯರ ಮನೆತನದ ನಿಜವಾದ ಸ್ಥಾಪಕ ಯಾರು ಎ ಜಯಸಿಂಹ ಬಿ ರಣರಾಗ ಸಿ ಒಂದನೇ ಪುಲಿಕೇಶಿ ಡಿ ಎರಡನೇ ಪುಲಿಕೇಶಿ ಅಂತ ಆಪ್ಷನ್ಸ್ ಇದೆ ಓಕೆ ನೋಡೋಣ ಈ ಬಾದಾಮಿಯ ಚಾಲುಕ್ಯರ ಮನೆತನದ ನಿಜವಾದ ಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಬಾದಾಮಿ ಚಾಲುಕ್ಯರ ಮನೆತನದ ನಿಜವಾದ ಸ್ಥಾಪಕ ಹಾಗಾದರೆ ಇಲ್ಲಿ ಸ್ಥಾಪಕ ಬೇರೆ ನಿಜವಾದ ಸ್ಥಾಪಕ ಬೇರೆ ಅಂತಿರ್ಬೋದಾ ಓಕೆ ನೋಡೋಣ ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ಅಂತಂದಾಗ ಜಯಸಿಂಹ ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ಜಯಸಿಂಹ ಅಂತಿರ್ತಾನೆ ಈ ಜಯಸಿಂಹನು ಕ್ರಿಸ್ತಶಕ 500ರಿಂದ ಕ್ರಿಸ್ತಶಕ 520ರವರೆಗೆ ಆಡಳಿತವನ್ನು ಮಾಡಿದ ಜಯಸಿಂಹ ಈ ಜಯಸಿಂಹನ ನಂತರ ಆಡಳಿತಕ್ಕೆ ಬಂದವನು ಆತನ ಮಗನಾಗಿರುವ ರಣರಾಗ ಅಂತ ಬರುತ್ತಾನೆ ಆತನ ಮಗ ರಣರಾಗ ಈತ 520ರಿಂದ 540ರವರೆಗೆ ಆಡಳಿತ ಮಾಡ್ತಾನೆ ರಣರಾಗ ಅಂಥೇಳಿ ರಣರಾಗ 520ರಿಂದ 540 ಈ ರಣರಾಗನ ಮಗ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಯಾರು ಅಂತ ಕೇಳಿದ್ರೆ ಆ ರಣರಾಗನ ಮಗ ಒಂದನೇ ಪುಲಿಕೇಶಿ ಅಂತ ಬರ್ತಾನೆ ರಣರಾಗನ ಮಗ ಒಂದನೇ ಪುಲಿಕೇಶಿ ಅಂತ ಈತ ಕ್ರಿಸ್ತಶಕ 540ರಿಂದ 566ರವರೆಗೆ ಆಡಳಿತವನ್ನು ಮಾಡ್ತಾನೆ ಯಾರು ಇಮ್ಮಡಿ ಪುಲಿಕೇಶಿಯ ರಣರಾಗನ ಮಗನಾಗಿರುವ ಒಂದನೇ ಪುಲಿಕೇಶಿ ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ರು ಅಂತ ಇಟ್ಕೊಳ್ರಿ ಜಯಸಿಂಹ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಕೇಳಿದ್ರ ಜಯಸಿಂಹ ಆದರೆ ಈ ಜಯಸಿಂಹ ಮತ್ತು ರಣರಾಗ ಇಬ್ಬರು ಜನ ಅದಾರೆ ಈ ಇಬ್ಬರು ಜನರ ರಾಜಧಾನಿ ಐಹೊಳೆಯಾಗಿತ್ತು ಇವ್ರ ರಾಜಧಾನಿ ಯಾವುದಾಗಿತ್ತು ಐಹೊಳೆಯಾಗಿತ್ತು ಆದರೆ ಇವಾದ ನೋಡ್ರಿ ಒಂದನೇ ಪುಲಿಕೇಶಿ ಅಂತೇಳಿ ಈ ಒಂದನೇ ಪುಲಿಕೇಶಿಯು ಬನವಾಸಿಯ ಕದಂಬರನ್ನ ಸಂಪೂರ್ಣವಾಗಿ ಸೋಲಿಸಿದ ಬನವಾಸಿಯ ಕದಂಬರನ್ನ 540ರಲ್ಲಿ ಸೋಲಿಸಿ ಬಾದಾಮಿಯಲ್ಲಿ ಅಂದ್ರೆ ಬಾದಾಮಿಯೊಳಗೊಂದು ಗುಡ್ಡ ಇದೆ ಆ ಬಾದಾಮಿಯ ಗುಡ್ಡದೊಳಗೊಂದು ಕೋಟೆಯನ್ನ ಕಟ್ತಾನೆ ಗಿರಿದುರ್ಗ ಅಂತ ಕರೀತಾರೆ ಬಾದಾಮಿಯ ಗುಡ್ಡದೊಳಗೊಂದು ಗಿರಿದುರ್ಗ ಎಂಬ ಕೋಟೆಯನ್ನ ಕಟ್ಟಿ ಅದನ್ನು ಅಂದ್ರೆ ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಒಂದನೇ ಪುಲಿಕೇಶಿ ಆದ್ದರಿಂದ ಈ ಒಂದನೇ ಪುಲಿಕೇಶಿಯನ್ನು ಬಾದಾಮಿಯ ಚಾಲುಕ್ಯರ ನಿಜವಾದ ಸ್ಥಾಪಕ ಎಂದು ಕರೆಯುತ್ತೇವೆ ಈತನನ್ನು ಬಾದಾಮಿಯ ಚಾಲುಕ್ಯರ ನಿಜವಾದ ಸ್ಥಾಪಕ ಅಂತ ಕರೀತೇವೆ ನೋಡ್ರಿ ಇವಾಗ ಚಾಲುಕ್ಯರ ಸ್ಥಾಪಕ ಯಾರು ಜಯಸಿಂಹ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಯಾರಪ್ಪ ಒಂದನೇ ಪುಲಿಕೇಶಿ ಈ ಮನೆತನದ ನಿಜವಾದ ಸ್ಥಾಪಕ ಆಗಿರ್ತಾನೆ ಓಕೆ ಕ್ವಶನ್ ನಂಬರ್ 4 ಕದಂಬರನ್ನು ನಿರ್ಮೂಲನೆ ಮಾಡಿ
ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿಸಿಕೊಂಡ ಅರಸ ಯಾರು ಕದಂಬರನ್ನು ನಿರ್ಮೂಲನೆ ಮಾಡಿ ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿಸಿಕೊಂಡ ಅರಸ ಯಾರು ಎ ಇಮ್ಮಡಿ ಪುಲಿಕೇಶಿ ಬಿ ಒಂದನೇ ಪುಲಿಕೇಶಿ ಸಿ ಜಯಸಿಂಹ ಡಿ ರಣರಾಗ ಅಂತ ಹೇಳಿ ಆಪ್ಷನ್ಸ್ ಇದೆ ಇಲ್ಲಿ ಓಕೆ ನಾನು ಈಗಾಗಲೇ ನಿಮಗೆ ಇಲ್ಲಿ ಹೇಳಿದೆ ನಾನು ಈ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಜಯಸಿಂಹ ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಒಂದನೇ ಪುಲಿಕೇಶಿ ಈ ಒಂದನೇ ಪುಲಿಕೇಶಿಯು ಕದಂಬರನ್ನ ಸಂಪೂರ್ಣವಾಗಿ ಸೋಲಿಸಿ ಅವರಿಂದ ಬಾದಾಮಿಯನ್ನ ಗೆದ್ದುಕೊಂಡು ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿಸಿಕೊಂಡು ಈತ ಆಡಳಿತವನ್ನ ಆರಂಭಿಸಿದ ಅದಕ್ಕೆ ಈತ ಈ ಮನೆತನದ ನಿಜವಾದ ಸ್ಥಾಪಕ ಹಾಗಾದ್ರೆ ಈ ನಾಲ್ಕನೇ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ ಕದಂಬರನ್ನು ನಿರ್ಮೂಲನೆ ಮಾಡಿ ಆಡಳಿತ ನಡೆಸಿದ ಬಾದಾಮಿ ಚಾಲುಕ್ಯರ ಅರಸ ಯಾರು ಅಂತ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಯಾರು ಒಂದನೇ ಪುಲಿಕೇಶಿ ಅಂತ ಹೇಳಿ ನಿಮಗೆ ಗೊತ್ತಿರಬೇಕಾಗ್ತದ ಇದು ಕ್ವೆಶ್ಚನ್ ನಂಬರ್ 4 ಓಕೆ ನೇರವಾಗಿ 5ನೇ ಪ್ರಶ್ನೆಯನ್ನ ನೋಡೋಣ ಕೊಡಚಿಯ ಶಾಸನದಲ್ಲಿ ಈ ಕೆಳಗಿನ ಯಾರನ್ನು ಕತ್ತಿ ಅರಸ ಎಂದು ಕರೆಯಲಾಗಿದೆ ಕೊಡಚಿಯ ಶಾಸನದಲ್ಲಿ ಈ ಕೆಳಗಿನ ಯಾರನ್ನು ಕತ್ತಿಯ ಅರಸ ಎಂದು ಕರೆಯಲಾಗಿದೆ ಅಂತ ಹೇಳಿ ಪ್ರಶ್ನೆ ಇದೆ ಎ ಮಂಗಳೀಶ ಬಿ ಇಮ್ಮಡಿ ಪುಲಿಕೇಶಿ ಸಿ ಒಂದನೇ ಕೀರ್ತಿವರ್ಮ ಡಿ ಒಂದನೇ ಪುಲಿಕೇಶಿ ಅಂತ ಆಪ್ಷನ್ಸ್ ಇದೆ ಇಲ್ಲಿ ಓಕೆ ನೋಡೋಣ ಪ್ರಶ್ನೆ ಏನಿದೆ ಅಂತಂದ್ರೆ ಕೊಡಚಿಯ ಶಾಸನದಲ್ಲಿ ನೆನಪಿರಬೇಕು ಕೊಡಚಿಯ ಶಾಸನದಲ್ಲಿ ಈ ಕೊಡಚಿಯ ಶಾಸನದಲ್ಲಿ ಈ ಕೆಳಗಿನ ಯಾರನ್ನು ಕತ್ತಿ ಅರಸ ಎಂದು ಕರೆಯಲಾಗಿದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಈ ಕೆಳಗಿನ ಯಾರನ್ನು ಕತ್ತಿ ಅರಸ ಎಂದು ಕರೆಯಲಾಗಿದೆ ಕತ್ತಿ ಅರಸ ಅನ್ಬೇಡ್ರಿ ಕತ್ತಿ ಅರಸ ಎಂದು ಕರೆಯಲಾಗಿದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ ಈಗ ಈ ಬಾದಾಮಿ ಚಾಲುಕ್ಯರ ಮೊದಲ ರಾಜ ಯಾರು ಸ್ಥಾಪಕ ಯಾರು ಜಯಸಿಂಹ ಜಯಸಿಂಹನ ನಂತರ ಅವನ ಮಗನಾಗಿರುವ ರಣರಾಗ ಅಂತ ಬರ್ತಾನೆ ರಣರಾಗನ ನಂತರ ಒಂದನೇ ಪುಲಿಕೇಶಿ ಅಂತ ಬರ್ತಾನೆ ರಣರಾಗ ನಂತರ ಒಂದನೇ ಪುಲಿಕೇಶಿ ಈ ಒಂದನೇ ಪುಲಿಕೇಶಿಗೆ ಮೂರು ಜನ ಗಂಡು ಮಕ್ಕಳಿದ್ರು ಮೂರು ಜನ ಗಂಡು ಮಕ್ಕಳು ಈತನ ರಾಣಿ ದುರ್ಲಭದೇವಿ ಅಂತ ಇರ್ತಾಳೆ ನಾಟ್ ದುರ್ಬಲ ದೇವಿ ದುರ್ಲಭದೇವಿ ಆ ದುರ್ಲಭದೇವಿ ಮತ್ತು ಒಂದನೇ ಪುಲಿಕೇಶಿಗೆ ಮೂರು ಜನ ಗಂಡು ಮಕ್ಕಳು ಒಬ್ಬ ಪೋಗವರ್ಮ ಒಬ್ಬ ಕೀರ್ತಿವರ್ಮ ಇನ್ನೊಬ್ಬ ಮಂಗಳೀಶ ನೆನಪಿರಲಿ ಪೋಗವರ್ಮ ಕೀರ್ತಿವರ್ಮ ಮಂಗಳೀಶ ಈತನ ಹಿರಿಯ ಮಗನಾಗಿರುವ ಪೋಗವರ್ಮನು ಅಕಾಲಿಕವಾಗಿ ನಿಧನ ಹೊಂದಿದ ಆತನು ಅಕಾಲಿಕವಾಗಿ ನಿಧನ ಹೊಂದಿದ್ದಕ್ಕಾಗಿ ಈ ಒಂದನೇ ಪುಲಿಕೇಶಿಯ ನಂತರ ಆಡಳಿತಕ್ಕೆ ಬಂದವನು ಆತನ ಮಗನಾಗಿರುವ ಒಂದನೇ ಕೀರ್ತಿವರ್ಮ ಅಂತ ಬರ್ತಾನೆ ಅಂದ್ರೆ ಒಂದನೇ ಪುಲಿಕೇಶಿಯ ಉತ್ತರಾಧಿಕಾರಿ ಯಾರು ಈ ಒಂದನೇ ಕೀರ್ತಿವರ್ಮ ಎನ್ನುವ ಒಬ್ಬ ರಾಜ ಈ ಒಂದನೇ ಕೀರ್ತಿವರ್ಮ ಕ್ರಿಸ್ತಶಕ 566ರಿಂದ ಕ್ರಿಸ್ತಶಕ 596ರವರೆಗೆ ಆಡಳಿತ ಮಾಡ್ತಾನೆ 566ರಿಂದ 596ವರೆಗೆ ಈತ ಆಡಳಿತವನ್ನು ಮಾಡಿದ ಈತನು ಅಂದ್ರೆ ಒಂದನೇ ಕೀರ್ತಿವರ್ಮನು ಇವನು ಬಾದಾಮಿಯಲ್ಲಿ ಕೋಟೆಯನ್ನ ಕಟ್ಕೊಂಡಿದ್ದ ಅಷ್ಟೇ ಒಂದನೇ ಪುಲಿಕೇಶಿ ಆದ್ರೆ ಒಂದನೇ ಕೀರ್ತಿವರ್ಮ ಬಾದಾಮಿಯಲ್ಲಿ ಒಂದು ಬಲಿಷ್ಠವಾದ ಸೈನ್ಯವನ್ನ ಕಟ್ಟಿದ ಬಲಿಷ್ಠವಾದ ಸೈನ್ಯವನ್ನ ಕಟ್ಟಿ ರಾಜಧಾನಿಯನ್ನ ಬಲಪಡಿಸಿದ ಅನ್ನೋ ಕಾರಣಕ್ಕಾಗಿ ಈತನನ್ನು ಪ್ರಥಮ ವಾತಾಪಿಯ ನಿರ್ಮಾಪಕ ಅಂತ ಕರೆದ್ರು ಏನಂತ ಕರೆದ್ರು ಪ್ರಥಮ ವಾತಾಪಿಯ ನಿರ್ಮಾಪಕ ಅಂತ ಕರೀತಾರ ಪ್ರಥಮ ವಾತಾಪಿಯ ನಿರ್ಮಾಪಕ ಅಂತೇಳಿ ಕರೀತಾರ ಇದು ನಿಮಗೆ ನೆನಪಿರಬೇಕು ಜೊತೆಗೆ ಇದೇನು ಕೊಡಚಿ ಶಾಸನ ಅಂತೈತೋ ಈ ಕೊಡಚಿ ಶಾಸನದಲ್ಲಿ ಈ ಒಂದನೇ ಕೀರ್ತಿವರ್ಮನನ್ನು ಕತ್ತಿ ಅರಸ ಎಂದು ಕರೆಯಲಾಗಿದೆ ಒಂದನೇ ಕೀರ್ತಿವರ್ಮನನ್ನು ಕತ್ತಿ ಅರಸ ಎಂದು ಕರೆಯಲಾಗಿದೆ ಯಾಕೆ ಅವನನ್ನ ಕತ್ತಿ ಅರಸ ಎಂದು ಕರೆಯಲಾಯಿತು ಅಂತಂದ್ರೆ ಸುತ್ತಮುತ್ತಲ ರಾಜಮನೆತನಗಳು ಒಂದು ನಳರು ಅಂತ ಬರ್ತದ ಆಮೇಲೆ ಕದಂಬರ ವಂಶಸ್ಥರು ಇನ್ನೂ ಉಳ್ಕೊಂಡಿದ್ರು ಗೋವಾದ ಕದಂಬರು ಹಾನಗಲ್ನ ಕದಂಬರು ಅಂತ ಬರ್ತಾರೆ ಆ ರಾಜಮನೆತನಗಳು ನಳರು ಈ ಕದಂಬರು ಮತ್ತೆ ಆಮೇಲೆ ಮೌರ್ಯರ ವಂಶಸ್ಥರು ಇಲ್ಲಿರ್ತಿರ್ತಾರ ಅವರೆಲ್ಲರನ್ನ ಸಂಪೂರ್ಣವಾಗಿ ಈತ ನಿರ್ಮೂಲನೆ ಮಾಡ್ತಾನೆ ನಿರ್ನಾಮ ಮಾಡ್ತಾನೆ ಅದಕ್ಕೆ ಅವನನ್ನ ಕತ್ತಿ ಅರಸ ಅಂತ ಕರೆಯಲಾಯಿತು ಯಾವ ಶಾಸನದಲ್ಲಿ ಕೊಡಚಿ ಶಾಸನದಲ್ಲಿ ಇವು ಎರಡು ಪಾಯಿಂಟ್ ನಿಮ್ಗೆ ನೆನಪಿರಬೇಕು ಎರಡನ್ನ ಕ್ವಶನ್ ಕೇಳ್ತಿರ್ತಾರೆ ನೋಡ್ರಿ ಈತನ ಮಗ ಒಂದನೇ ಕೀರ್ತಿವರ್ಮನು ಈತನನ್ನ ಪ್ರಥಮ ವಾತಾಪಿಯ ನಿರ್ಮಾಪಕ ಅಂತ ಕರೆದ್ರು ಕೊಡಚಿ ಶಾಸನದಲ್ಲಿ ಇವನನ್ನ ಕತ್ತಿ ಅರಸ ಎಂದು ಕರೆಯಲಾಯಿತು ಈತನಿಗೆ ಅಂದ್ರೆ ಒಂದನೇ ಕೀರ್ತಿವರ್ಮನಿಗೊಬ್ಳು ರಾಣಿ ಇದ್ದಳು ಜ್ಯೇಷ್ಠಾದೇವಿ ಅಂತೇಳಿ ಜ್ಯೇಷ್ಠಾದೇವಿ ಈ ಜ್ಯೇಷ್ಠಾದೇವಿ ಮತ್ತು ಒಂದನೇ ಕೀರ್ತಿವರ್ಮನಿಗೆ ಮೂರು ಜನ ಗಂಡು ಮಕ್ಕಳಿರ್ತಾರೆ ಆ ಹುಡುಗರು ಇನ್ನೂ ಚಿಕ್ಕವರಿರುವಾಗಲೇ ಈತ ಅಂದ್ರೆ ಒಂದನೇ ಕೀರ್ತಿವರ್ಮ 596ರಲ್ಲಿ ನಿಧನ ಹೊಂದಿದ ಈತನ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದರು ಅನ್ನೋ ಕಾರಣಕ್ಕಾಗಿ ಆ ಸ್ಥಳದಲ್ಲಿ ಆಡಳಿತಕ್ಕೆ ಬಂದವನು ಈ ಒಂದನೇ ಕೀರ್ತಿವರ್ಮನ ತಮ್ಮನಾಗಿರುವ
ಮಂಗಳೀಶ ಅಂತ ಬರ್ತಾನೆ. ಯಾರು ಬಂದರು ಆಡಳಿತಕ್ಕೆ? ಮಂಗಳೀಶ ಅಂತ ಬರ್ತಾನೆ, ಮಂಗಳೀಶ. ನಾ ನೋಡೋಣ ಆಮೇಲೆ ಮತ್ತೆ ಮಂಗಳೀಶನ ಬಗ್ಗೆ. ಈತ 596 609 ಅಥವಾ 610 ಈತ ಆಡಳಿತ ಮಾಡ್ತಾನೆ. ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಒಬ್ಬ ಮಗ ಒಂದನೇ ಕೀರ್ತಿವರ್ಮ, ಇನ್ನೊಬ್ಬ ಮಗ ಮಂಗಳೀಶ. ಅಂದ್ರೆ ಒಂದನೇ ಕೀರ್ತಿವರ್ಮನ ತಮ್ಮ ಯಾರು ಅಂತ ಕೇಳಿದ್ರೆ ಈತನ ಕಿರಿಯ ಮಗ ಮಂಗಳೀಶ ಅಂತೇಳಿ ನಿಮಗೆ ಗೊತ್ತಿರಬೇಕು. ಇಲ್ಲಿ ಕತ್ತಿ ಅರಸ ಅಂತ ಕರೆದದ್ದು ಯಾರನ್ನ? ಒಂದನೇ ಕೀರ್ತಿವರ್ಮನನ್ನ. ಇದು ಕ್ವಶನ್ ನಂಬರ್ 5. ಓಕೆ, ನಾವು ಕ್ವಶನ್ ನಂಬರ್ 6 ನೋಡೋಣ. ಮಹಾಕೂಟ ಸ್ತಂಭ ಶಾಸನವು ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ? ಮಹಾಕೂಟ ಸ್ತಂಭ ಶಾಸನವು ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಎ ಒಂದನೇ ಪುಲಿಕೇಶಿ, ಬಿ ಎರಡನೇ ಪುಲಿಕೇಶಿ, ಸಿ ಒಂದನೇ ಕೀರ್ತಿವರ್ಮ, ಡಿ ಮಂಗಳೀಶ ಅಂತ ಆಪ್ಷನ್ಸ್ ಇವೆ. ಓಕೆ, ಏನು ಕೇಳಿದಾರ? ಆರನೇ ಪ್ರಶ್ನೆ ಅಂತಂದ್ರೆ ಮಹಾಕೂಟ ಸ್ತಂಭ ಶಾಸನವು, ಮಹಾಕೂಟ ಸ್ತಂಭ ಶಾಸನವು ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಏನು ಕೇಳಿದ್ದಾರೆ? ಡೈರೆಕ್ಟಾಗಿ ನಾನು ಹೇಳಿಬಿಡ್ತೀನಿ ನಿಮಗೆ. ಮೊನ್ನೆ ಕೂಡ ಹೇಳಿದ್ದೆ, ಉತ್ತರ ಭಾರತದೊಳಗೊಂದು ನಾಗರ ಶೈಲಿ ಅಂತಿತ್ತು, ದಕ್ಷಿಣ ಭಾರತದೊಳಗೊಂದು ದ್ರಾವಿಡ ಶೈಲಿ ಅಂತಿತ್ತು. ಉತ್ತರದ ನಾಗರ ಶೈಲಿ, ದಕ್ಷಿಣದ ದ್ರಾವಿಡ ಶೈಲಿ, ಈ ಎರಡನ್ನ ಮಿಶ್ರಣ ಮಾಡಿದಂಥ ಈ ಮಂಗಳೀಶನು, ಈ ಮಂಗಳೀಶನು ಒಂದು ಹೊಸ ಶೈಲಿಯನ್ನು ಹುಟ್ಟಾಕಿದ. ಅದನ್ನು ನಾವು ವೇಸರ ಶೈಲಿ ಅಂತ ಕರಿತೀವಿ. ಯಾವ ಶೈಲಿ? ವೇಸರ ಶೈಲಿ. ನಾಗರ ಮತ್ತು ದ್ರಾವಿಡ ಈ ಎರಡೂ ಶೈಲಿಗಳ ಮಿಶ್ರಣ, ಇದು ವೇಸರ ಶೈಲಿ. ಈ ಮಂಗಳೀಶನು ವೇಸರ ಶೈಲಿಯನ್ನು ಹುಟ್ಟಾಕಿದ. ಅಷ್ಟೇ ಅಲ್ಲದೆ ಬಾದಾಮಿಯೊಳಗೆ 4 ಗುಹಾಲಯಗಳನ್ನು ನಿರ್ಮಿಸಿದ, ಗುಹಾಂತರ ದೇವಾಲಯಗಳು ನಿರ್ಮಿಸಿದ. ಹಿಂದಿನ ಒಂದು ವಿಡಿಯೋದೊಳಗೆ 4 ಗುಹಾಲಯಗಳ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ. ಅಷ್ಟೇ ಅಲ್ಲದೆ ಈ ಮಂಗಳೀಶನು ಬಾದಾಮಿ ಸಮೀಪದಲ್ಲಿ ಮಹಾಕೂಟೇಶ್ವರ ದೇವಾಲಯ ಅಥವಾ ಮಹಾಕೂಟ ದೇವಾಲಯವನ್ನು ನಿರ್ಮಿಸಿದ, ಜೊತೆಗೆ ಒಂದು ಮಹಾಕೂಟ ಸ್ತಂಭ ಶಾಸನವನ್ನು ಹೊರಡಿಸಿದ. ಮಹಾಕೂಟ ಸ್ತಂಭ ಶಾಸನವನ್ನು ಹೊರಡಿಸಿದ ಯಾರು? ಮಂಗಳೀಶ. ಇಲ್ಲಿ ಪ್ರಶ್ನೆ ಕೇಳಿದ್ದೇನು, ಮಹಾಕೂಟ ಸ್ತಂಭ ಶಾಸನವು ಯಾರಿಗೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾರೆ. ಯಾರಿಗೆ ಸಂಬಂಧಿಸಿದ್ದು? ಮಂಗಳೀಶನಿಗೆ ಸಂಬಂಧಿಸಿದ್ದು. ಮಹಾಕೂಟ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ರು ಅಂತ ಇಟ್ಕೊಡ್ರಿ. ಮಹಾಕೂಟ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ, ಮಹಾಕೂಟ ದೇವಾಲಯ ನಿರ್ಮಿಸಿದವರು ಯಾರಪ್ಪ? ಮಂಗಳೀಶ. ಅಷ್ಟೇ ಅಲ್ಲದೆ ಈ ಮಹಾಕೂಟ ಸ್ತಂಭ ಶಾಸನದ ಪ್ರಕಾರ ಮಂಗಳೀಶನು ಗಂಗಾ ನದಿಯವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸುವ ಕನಸು ಕಂಡಿದ್ದನಂತೆ. ವಿಸ್ತರಿಸಿಲ್ಲ, ಆತನು ಮಹಾಕೂಟ ಶಾಸನದ ಪ್ರಕಾರ ಗಂಗಾ ನದಿಯವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸುವ ಕನಸು ಕಂಡಿದ್ದನಂತೆ. ಕನಸು ಕಂಡಿದ್ದ ಅಷ್ಟೇ, ಆತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಲ್ಲ. ಇನ್ನು ನೆಕ್ಸ್ಟ್ ನೋಡ್ರಿ, ಈ ಮಂಗಳೀಶನಿಗೊಬ್ಬ ಮಗ ಇರ್ತಾನೆ. ಮಂಗಳೀಶನಿಗೊಬ್ಬ ಮಗ ಇದ್ದ. ಆ ಮಂಗಳೀಶನ ಮಗನ ಹೆಸರು ಸುಂದರವರ್ಮ ಅಂತ ಇರ್ತಾನೆ. ಮಂಗಳೀಶನ ಮಗ ಸುಂದರವರ್ಮ ಅಂತಿದ್ದ. ನೋಡ್ರಿ, ಒಂದನೇ ಕೀರ್ತಿವರ್ಮನ ಮಕ್ಕಳು ಚಿಕ್ಕವರಿದ್ದರನ್ನೋ ಕಾರಣಕ್ಕಾಗಿ ಮಂಗಳೀಶನು ಆಡಳಿತಕ್ಕೆ ಬಂದಿದ್ದ. ಆದರೆ ಒಂದನೇ ಕೀರ್ತಿವರ್ಮನ ಮಕ್ಕಳು ಆಡಳಿತ ಮಾಡುವ ವಯಸ್ಸಿಗೆ ಬಂದಾಗ ಈತ ರಾಜ್ಯವನ್ನು ಬಿಟ್ಟು ಕೊಡಬೇಕಾಗಿತ್ತು. ಈತ ರಾಜ್ಯವನ್ನು ಬಿಟ್ಟು ಕೊಡಲಾರದೆ ತನ್ನ ಮಗನಾಗಿರುವ ಸುಂದರವರ್ಮನನ್ನು ಆಡಳಿತಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿದ. ಅದಕ್ಕಾಗಿ ಒಂದನೇ ಕೀರ್ತಿವರ್ಮನ ಮಕ್ಕಳಿಗೂ ಮತ್ತು ಮಂಗಳೀಶನಿಗೂ ಯುದ್ಧ ನಡೀತದೆ. ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಏಳನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಸಿಂಹಾಸನಕ್ಕಾಗಿ ಯಾದವಿ ಕಲಹವು ಯಾರ ಯಾರ ನಡುವೆ ನಡೆಯಿತು? ಬಾದಾಮಿ ಚಾಲುಕ್ಯರ ಸಿಂಹಾಸನಕ್ಕಾಗಿ ಯಾದವಿ ಕಲಹವು ಯಾರ ಯಾರ ನಡುವೆ ನಡೆಯಿತು? ಎ ಇಮ್ಮಡಿ ಪುಲಿಕೇಶಿ ಮತ್ತು ಮಂಗಳೀಶ, ಬಿ ಇಮ್ಮಡಿ ಪುಲಿಕೇಶಿ ಮತ್ತು ಒಂದನೇ ನರಸಿಂಹವರ್ಮ, ಸಿ ಇಮ್ಮಡಿ ಪುಲಿಕೇಶಿ ಮತ್ತು ಮಹೇಂದ್ರವರ್ಮ, ಡಿ ಒಂದನೇ ಕೀರ್ತಿವರ್ಮ ಮತ್ತು ಮಂಗಳೀಶ ಅಂತೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನೆನಪಿರಬೇಕು ಏನಂತ ಪ್ರಶ್ನೆ ಕೇಳಿದಾರಪ್ಪ ಅಂತಂದರೆ, ಇಲ್ಲಿ ಬಾದಾಮಿ ಚಾಲುಕ್ಯರ ಸಿಂಹಾಸನಕ್ಕಾಗಿ ಯಾದವಿ ಕಲಹವು ಯಾರ ಯಾರ ನಡುವೆ ನಡೆಯಿತು ಅಂತ ಪ್ರಶ್ನೆ ಇದೆ. ಯಾದವಿ ಕಲಹವು ಯಾರ ಯಾರ ನಡುವೆ ನಡೆಯಿತು ಅಂತ ಪ್ರಶ್ನೆ ಕೊಟ್ಟು ಏನೇನೋ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಓಕೆ, ನಾನು ನೋಡೋಣ. ಇಲ್ಲಿಗ ಇಲ್ಲಿ ಹೇಳಿದೆ ನಾನು, ಈ ಸುಂದರವರ್ಮನನ್ನು ರಾಜನನ್ನಾಗಿ ಮಾಡಲು ಪ್ರಯತ್ನಿಸಿದ್ದಕ್ಕಾಗಿ ಈ ಒಂದನೇ ಕೀರ್ತಿವರ್ಮನ ಮಕ್ಕಳು ಮತ್ತು ಮಂಗಳೀಶನು ಕಲಹ ನಡೆಯಿತು ಅಂತೇಳಿ ಅದನ್ನು ನಾವು ದಯಾದಿ ಕಲಹ ಅಥವಾ ಯಾದವಿ ಕಲಹ ಅಂತ ಕರಿತೀವಿ. ದಯಾದಿ ಕಲಹ ಅಥವಾ ಯಾದವಿ ಕಲಹ, ಒಂದೇ ಕುಟುಂಬದೊಳಗೇನೆ ಈ ರೀತಿ ಕಲಹ ನಡೆದ್ರೆ ಅದನ್ನು ಯಾದವಿ ಕಲಹ ಅಥವಾ ದಯಾದಿ ಕಲಹ ಅಂತ ಕರಿತೀವಿ.
ಇಮ್ಮಡಿ ಪುಲಿಕೇಶಿಯು ಹೇಗಾದರೂ ಮಾಡಿ ರಾಜನಾಗಬೇಕೆಂಬ ಬಯಕೆಯಿಂದ ತನ್ನ ತಂದೆಯ ರಾಜ್ಯವನ್ನು ತಾನು ಮರಳಿ ಪಡೆಯಬೇಕೆಂಬ ಬಯಕೆಯಿಂದ ಕ್ರಿಸ್ತಶಕ 610 ರಲ್ಲಿ ಕ್ರಿಸ್ತಶಕ 610 ರಲ್ಲಿ ಮಂಗಳೀಶನ ಮೇಲೆ ಯುದ್ಧ ಮಾಡುತ್ತಾನೆ ಆಗ ಮಂಗಳೀಶ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ಒಂದು ಕದನ ನಡೆಯಿತು ಅದನ್ನು 70 ಸಿಂಧಿಗೆ ಕದನ ಅಂತ ಕರೀತಾರೆ ನಾವು 70 ಅನ್ನೋದು ಬೇಡ ಕನ್ನಡ ಭಾಷೆ ಒಳಗೆ 70 ಸಿಂಧಿಗೆ ಕದನ ಅಂತ ಅದನ್ನ ಕರೆಯೋಣ ಓಕೆ ಮತ್ತೆ ಇಲ್ಲಿ ಬೇರೆ ಬೇರೆ ಹೆಸರುಗಳು ಇರ್ತಿರ್ತಾವ ಅದರಾಗ ಎಲ್ಲಾ ಹೆಸರುಗಳು ಹೇಳೋದು ಬೇಡ ಒಂದು ಹೆಸರು ಗೊತ್ತಿದ್ರೆ ಸಾಕು 70 ಸಿಂಧಿಗೆ ಕದನ ಅಥವಾ 70 ಸಿಂಧಿಗೆ ಕದನ ಅಂತ ಕರೀತಾರೆ 70 ಸಿಂಧಿಗೆ ಕದನ ಅಥವಾ 70 ಸಿಂಧಿಗೆ ಕದನ ಅಂತ ನಡೆಯಿತು ಪುಲಿಕೇಶಿ ಮತ್ತು ಮಂಗಳೀಶನ ನಡುವೆ ನಡೆದಿರುವ ಈ ಒಂದು ಕದನದಲ್ಲಿ ನಮ್ಮ ಇಮ್ಮಡಿ ಪುಲಿಕೇಶಿಯು ತನ್ನ ಚಿಕ್ಕಪ್ಪನಾಗಿರುವ ಮಂಗಳೀಶನನ್ನ ಕೊಂದಾಕಿ ಈ ಮಂಗಳೀಶನ ವಶದಲ್ಲಿದ್ದ ರಾಜ್ಯವನ್ನ ವಶಪಡಿಸಿಕೊಂಡು ತಾನು ಆಡಳಿತಕ್ಕೆ ಬರ್ತಾನೆ ಕ್ರಿಸ್ತಶಕ 610 ರಲ್ಲಿ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಏನು ಬಾದಾಮಿ ಚಾಲುಕ್ಯರ ಸಿಂಹಾಸನಕ್ಕಾಗಿ ಈ ಕೆಳಗಿನ ಯಾರ್ಯಾರ ನಡುವೆ ದಾಯಾದಿ ಕಲಹ ನಡೆಯಿತು ಅಥವಾ ಯಾದವಿ ಕಲಹ ನಡೆಯಿತು ಅಂತ ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ನಡೆದದ್ದು ಇಮ್ಮಡಿ ಪುಲಿಕೇಶಿ ಮತ್ತು ಮಂಗಳೀಶನ ನಡುವೆ ಇದು ಕ್ವೆಶ್ಚನ್ ನಂಬರ್ 7 ಓಕೆ ನಾವೀಗ ಮುಂದಿನ ಪ್ರಶ್ನೆ ನೋಡೋಣ 8ನೇ ಪ್ರಶ್ನೆ ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರೇನು ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರೇನು ಅಂತ ಪ್ರಶ್ನೆ ಇದೆ ಎ ಹಿರಿಯ ಬಿ ಯರೆಯ ಸಿ ಯರೆಯಂಗ ಡಿ ಶರ್ವ ಅಂತ ಆಪ್ಷನ್ಸ್ ಇದೆ ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರೇನು ಅಂತ ಪ್ರಶ್ನೆ ಇದೆ ಕರೆಕ್ಟ್ ಆಗಿ ನೋಡಬೇಕು ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರೇನು ಈ ಇಮ್ಮಡಿ ಪುಲಿಕೇಶಿ ಆಡಳಿತ ಮಾಡಿದಂತ ಅವಧಿ 609 ರಿಂದ 642 ಅಂದ್ರೆ 609 ರೊಳಗೆ ತನ್ನನ್ನು ತಾನು ರಾಜ ಅಂತ ಘೋಷಣೆ ಮಾಡ್ಕೊಂಡ ಅದರ ರಾಜ್ಯವನ್ನ ವಶಪಡಿಸಿಕೊಂಡಿದ್ದು 610 ಅದರ ನಾವು ಘೋಷಣೆ ಮಾಡ್ಕೊಂಡಿದ್ದು 609 ನೋಡೋಣ ಇವಾಗ ಈ ಇಮ್ಮಡಿ ಪುಲಿಕೇಶಿಯ ತಂದೆ ಯಾರು ಅಂತ ಕೇಳಿದ್ರೆ ಒಂದನೇ ಕೀರ್ತಿವರ್ಮ ಇಮ್ಮಡಿ ಪುಲಿಕೇಶಿಯ ತಂದೆ ಒಂದನೇ ಕೀರ್ತಿವರ್ಮ ಅಂತಿದ್ದಾನೆ ಈತನ ತಾಯಿ ಜ್ಯೇಷ್ಠಾದೇವಿ ಈತನ ತಾಯಿ ಜ್ಯೇಷ್ಠಾದೇವಿ ಅಂತ ಹೇಳಿ ಒಂದನೇ ಕೀರ್ತಿವರ್ಮ ಮತ್ತು ಜ್ಯೇಷ್ಠಾದೇವಿಯರ ಮಗ ಈ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರು ಯರೆಯ ಅಂತ ಇರ್ತದ ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರು ಯರೆಯ ನೆನಪಿರಬೇಕು ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರು ಯರೆಯ ಈತ ಅಂದ್ರೆ ಇಮ್ಮಡಿ ಪುಲಿಕೇಶಿ ಕೇವಲ ಕರ್ನಾಟಕದೊಳಗಷ್ಟೇ ಅಲ್ಲದೆ ಪ್ರಾಚೀನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಪ್ರಸಿದ್ಧನಾಗಿರುವ ಅರಸ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಪ್ರಸಿದ್ಧನಾಗಿರುವ ಅರಸ ಯಾರು ಇಮ್ಮಡಿ ಪುಲಿಕೇಶಿ ತಾನು ಮಾಡಿರುವ ಸೈನಿಕ ಸಾಧನೆಗಳಿಂದಾಗಿ ಈತ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದ ನೆನಪಿರಬೇಕು ತಾನು ಮಾಡಿದ ಸೈನಿಕ ಸಾಧನೆಗಳಿಂದ ಪ್ರಸಿದ್ಧಿ ಪಡೆದಿದ್ದ ಒಂದ್ಸಾರಿ ಹೆಂಗ್ ಕ್ವಶನ್ ಕೇಳಿದಾರ ಅಂತಂದ್ರ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿಯು ಈ ಕೆಳಗಿನ ಯಾವ ಕಾರಣಕ್ಕಾಗಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದ ಅಂತ ಪ್ರಶ್ನೆಯನ್ನು ಕೇಳಿದಾರೆ ಅಲ್ಲಿ ಹೆಂಗ್ ಕೊಡ್ತಾರ ಅಂತಂದ್ರ ಒಂದು ಕಲೆಗೆ ನೀಡಿದ ಪ್ರೋತ್ಸಾಹದಿಂದಾಗಿ ಬಿ ಆತ ಮಾಡಿರ್ತಕ್ಕಂಥ ಸೈನಿಕ ಸಾಧನೆಗಳಿಂದಾಗಿ ಆತನ ಕಂದಾಯ ಸುಧಾರಣೆಗಳಿಂದಾಗಿ ಆತನ ಆಡಳಿತ ಸುಧಾರಣೆಗಳಿಂದಾಗಿ ಅಂತ ಹಿಂಗ ಆಪ್ಷನ್ಸ್ ಅನ್ನ ಕೊಡ್ತಿರ್ತಾರೆ ಈ ಇಮ್ಮಡಿ ಪುಲಿಕೇಶಿಯು ಪ್ರಸಿದ್ಧನಾಗಿದ್ದುದು ಯಾವುದೇ ಸುಧಾರಣೆಗಳಿಂದಲ್ಲ ಈತ ಮಾಡಿರುವ ಸೈನಿಕ ಸಾಧನೆಗಳಿಂದ ಈತ ಪ್ರಸಿದ್ಧಿಯನ್ನ ಪಡ್ಕೊಳ್ಳುತ್ತಾನ ಈತನು ಮಾಡಿರುವ ಸೈನಿಕ ಸಾಧನೆಗಳಿಂದ ಈತ ಪ್ರಸಿದ್ಧಿಯನ್ನ ಪಡ್ಕೊಂಡ ಇಮ್ಮಡಿ ಪುಲಿಕೇಶಿ ಅಂತೇಳಿ ನಿಮಗೆ ಗೊತ್ತಿರಬೇಕು ಇಲ್ಲಿ ಕ್ವಶನ್ ಕೇಳಿದ್ದೇನು ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರು ಏನು ಅಂತ ಕೇಳಿದರೆ ಆತನ ಮೂಲ ಹೆಸರು ಯರೆಯ ಅಂತಿರುತ್ತದೆ ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರು ಯರೆಯ ಅಂತಿರುತ್ತದೆ ಇದು 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತದೆ ಕ್ವೆಶ್ಚನ್ ನಂಬರ್ 9 ಪೂರ್ವದ ಚಾಲುಕ್ಯರ ರಾಜಧಾನಿ ಯಾವುದು ಪೂರ್ವದ ಚಾಲುಕ್ಯರ ರಾಜಧಾನಿ ಯಾವುದು ಎ ಬಾದಾಮಿ ಬಿ ಕಲ್ಯಾಣ ಸಿ ಬಸವ ಕಲ್ಯಾಣ ಡಿ ವ್ಯಂಗಿ ಅಂತ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಏನು ಕ್ವಶನ್ ಅಂತಂದ್ರ ಪೂರ್ವದ ಚಾಲುಕ್ಯರ ರಾಜಧಾನಿ ಯಾವುದು ಪೂರ್ವದ ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಇದೆ ಓಕೆ ಇಲ್ಲಿ ನೋಡೋಣ ಸ್ವಲ್ಪ ಈ ಕಡೆ ನೋಡಿ ನೀವು ಇಮ್ಮಡಿ ಪುಲಿಕೇಶಿಯು 609 ರಿಂದ 642 ರ ಅವಧಿಯಲ್ಲಿ ಇದು 7ನೇ ಶತಮಾನದ ಆದಿ ಭಾಗದಲ್ಲಿ ಈತ ಆಡಳಿತವನ್ನು ಮಾಡುತ್ತಿದ್ದ ತಾನು ಆಡಳಿತಕ್ಕೆ ಬಂದ ನಂತರ ಈತ ಅಂದ್ರೆ ಇಮ್ಮಡಿ ಪುಲಿಕೇಶಿಯು ಗುಜರಾತ್ ಭೂಭಾಗವನ್ನು ಗೆದ್ದುಕೊಂಡ ಮತ್ತು ಮಹಾರಾಷ್ಟ್ರ ಭೂಭಾಗವನ್ನು ಗೆದ್ದುಕೊಳ್ಳುತ್ತಾನೆ
ಗುಜರಾತ್ ಮತ್ತು ಮಹಾರಾಷ್ಟ್ರ ಭೂಭಾಗಗಳನ್ನು ಗೆದ್ದುಕೊಂಡಂತ ಇಮ್ಮಡಿ ಪುಲಕೇಶಿಯು ಇಲ್ಲಿನ ಮಾಂಡಲಿಕನಾಗಿ ತನ್ನ ಸಹೋದರನಾಗಿದ್ದಂತ ಜಯಸಿಂಹನನ್ನ ನೇಮಿಸಿದ. ಅಂದ್ರೆ ಈ ಮಣತನದ ಸ್ಥಾಪಕ ಜಯಸಿಂಹ ಅಂತಿದ್ದಲ್ಲ ಆ ಜಯಸಿಂಹ ಅಲ್ಲವನು ಇಮ್ಮಡಿ ಪುಲಕೇಶಿಯ ಸಹೋದರ ಜಯಸಿಂಹ ಅಂತಿದ್ದ ಆ ಜಯಸಿಂಹನನ್ನ ಗುಜರಾತ್ ಮತ್ತು ಮಹಾರಾಷ್ಟ್ರದ ಆಡಳಿತಕ್ಕೆ ನೇಮಿಸ್ತಾನೆ ಇಮ್ಮಡಿ ಪುಲಕೇಶಿಯ ಒಂದು ಅಂಶ. ಓಕೆ, ಇದಾದ ನಂತರ ಈ ಕಡೆ ತಮಿಳುನಾಡಿನೊಳಗೆ ಒಂದು ವೆಂಗಿ ಅಂತ ಬರುತ್ತದ. ತಮಿಳುನಾಡಿನೊಳಗೆ ವೆಂಗಿ ಅಂತಿದೆ. ಈ ವೆಂಗಿ ಒಳಗೊಬ್ಬ ರಾಜ ಇದ್ದ, ಆತನ ಹೆಸರು ವಿಷ್ಣು ಕುಂದಿನ್ ಅಂತೇಳಿ. ವೆಂಗಿಯ ರಾಜ ವಿಷ್ಣು ಕುಂದಿನ್ ಅಂತಿರ್ತಾನೆ. ವೆಂಗಿಯ ರಾಜ ವಿಷ್ಣು ಕುಂದಿನ್. ಇಮ್ಮಡಿ ಪುಲಕೇಶಿಯು ವೆಂಗಿಯ ರಾಜನಾಗಿರುವ ವಿಷ್ಣು ಕುಂದಿನನ್ನ ಸೋಲಿಸಿದ, ವೆಂಗಿಯನ್ನ ವಶಪಡಿಸಿಕೊಂಡ. ಈ ವೆಂಗಿಯ ಆಡಳಿತಕ್ಕೆ ವೆಂಗಿಯ ಆಡಳಿತಕ್ಕೆ ತನ್ನ ಸಹೋದರನಾಗಿರುವ ಕುಬ್ಜ ವಿಷ್ಣುವರ್ಧನನ್ನ ನೇಮಕ ಮಾಡ್ತಾನೆ. ತನ್ನ ಸಹೋದರನಾಗಿರುವ ಕುಬ್ಜ ವಿಷ್ಣುವರ್ಧನ ನೇಮಕ ಮಾಡಿದ. ಯಾರು? ಇಮ್ಮಡಿ ಪುಲಕೇಶಿ. ಕೆಲ ದಿನಗಳ ಕಾಲ, ಕೆಲ ವರ್ಷಗಳ ಕಾಲ ಇಮ್ಮಡಿ ಪುಲಕೇಶಿಯ ಬಳಿಯೇ, ಅಂದ್ರೆ ಆತನ ಅಧೀನನಾಗಿ ಆಡಳಿತವನ್ನು ಮಾಡಿದಂತ ಈ ವಿಷ್ಣುವರ್ಧನ, ಕುಬ್ಜ ವಿಷ್ಣುವರ್ಧನ ಕೊನೆಗೆ ಹೇಳ್ತಾನಂತೆ, ನೀನು ಬಾದಾಮಿಯ ಚಾಲುಕ್ಯ, ನಾನು ವೆಂಗಿಯ ಚಾಲುಕ್ಯ ಅಂತ ಹೇಳ್ಕೊಂಡ. ಅಂದ್ರೆ ತನ್ನ ಮನೆತನವನ್ನ ಆತ ಸ್ವತಂತ್ರಗೊಳಿಸಿಕೊಳ್ತಾನೆ, ಅದು ವೆಂಗಿಯ ಚಾಲುಕ್ಯರು ಅಂತ ಕರೆಸಿಕೊಳ್ತದ. ಹಾಗಾದ್ರೆ ವೆಂಗಿಯ ಚಾಲುಕ್ಯರು ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಕುಬ್ಜ ವಿಷ್ಣುವರ್ಧನ ಅಥವಾ ವಿಷ್ಣುವರ್ಧನ. ಈಗ ನೋಡೋಣ, ಈ ಕಡೆಗೆ ವೆಂಗಿ ಇದೆ, ಈ ಕಡೆಗೆ ಬಾದಾಮಿ ಇದೆ. ನಾವು ಯಾವಾಗಲೂ ನಕ್ಷೆಗೆ ಎದುರಾಗಿ ನಿಂತ್ಕೊಂಡಾಗ ಎಡಗೈ ಯಾವ ಕಡೆ ಬರ್ತದೋ ಅದು ಪಶ್ಚಿಮ, ಬಲಗೈ ಯಾವ ಕಡೆ ಬರ್ತದೋ ಅದು ಪೂರ್ವ. ಹಾಗಾದ್ರೆ ಇಲ್ಲಿ ಅಲ್ಲಿ ಬಾದಾಮಿ ಚಾಲುಕ್ಯರು ಅಂತಿದ್ದಾರೆ, ಈ ಕಡೆ ವೆಂಗಿಯ ಚಾಲುಕ್ಯರು ಅಂತಿದ್ದಾರೆ. ಇದ್ರಾಗ ಪಶ್ಚಿಮದ ಚಾಲುಕ್ಯರು ಯಾರು ಅಂತ ಕೇಳಿದ್ರೆ ಬಾದಾಮಿಯ ಚಾಲುಕ್ಯರು. ಇಲ್ಲಿನ ವೆಂಗಿಯ ಚಾಲುಕ್ಯರದಾರೋ ಇವರನ್ನ ಪೂರ್ವದ ಚಾಲುಕ್ಯರು ಅಂತ ಕರೆಯಲಾಗ್ತದ. ಇವರನ್ನು ಪೂರ್ವದ ಚಾಲುಕ್ಯರು ಅಂತ ಕರೆಯಲಾಗ್ತದ. ಇಲ್ಲಿ ಕ್ವಶನ್ ನಂಬರ್ 9 ಏನ್ ಕೇಳಿದಾರ, 9ನೇ ಪ್ರಶ್ನೆ ಏನ್ ಕೇಳಿದಾರ ಅಂತಂದ್ರ, ವೆಂಗಿಯ ಚಾಲುಕ್ಯ ಅಂದ್ರ ಪೂರ್ವದ ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಕೇಳಿದಾರ. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ವೆಂಗಿ. ಪೂರ್ವದ ಚಾಲುಕ್ಯರ ರಾಜಧಾನಿ ಯಾವುದು? ವೆಂಗಿ ಅಂತೇಳಿ ಗೊತ್ತಿರಬೇಕಾಗ್ತದ. ಪಶ್ಚಿಮದ ಚಾಲುಕ್ಯರ ರಾಜಧಾನಿ ಯಾವುದು? ಬಾದಾಮಿ. ಪೂರ್ವದ ಚಾಲುಕ್ಯರ ರಾಜಧಾನಿ ಯಾವುದು? ವೆಂಗಿ ಅಂತೇಳಿ. ಇದು ಕ್ವಶನ್ ನಂಬರ್ 9. ನೋಡೋಣ ಕ್ವಶನ್ ನಂಬರ್ 10. ಇಮ್ಮಡಿ ಪುಲಕೇಶಿಯ ವಿರುದ್ಧ ಸೋಲು ಅನುಭವಿಸಿದ್ದ ಪಲ್ಲವರ ಅರಸ ಯಾರು? ಇಮ್ಮಡಿ ಪುಲಕೇಶಿಯ ವಿರುದ್ಧ ಸೋಲು ಅನುಭವಿಸಿದ್ದ ಪಲ್ಲವರ ಅರಸ ಯಾರು ಅಂತ ಪ್ರಶ್ನೆ ಇದೆ. ಎ 1ನೇ ಮಹೇಂದ್ರವರ್ಮ, ಬಿ 1ನೇ ನರಸಿಂಹವರ್ಮ, ಸಿ 1ನೇ ಪರಮೇಶ್ವರ ವರ್ಮ, ಡಿ 2ನೇ ನರಸಿಂಹವರ್ಮ ಅಂತಿದೆ. ಏನಂತ ಪ್ರಶ್ನೆ ಕೊಟ್ಟಾರ ಅಂತಂದ್ರೆ, ನಮ್ಮ ಇಮ್ಮಡಿ ಪುಲಕೇಶಿಯ ವಿರುದ್ಧ ಸೋಲನುಭವಿಸಿದ್ದ ಪಲ್ಲವರ ಅರಸ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಇಮ್ಮಡಿ ಪುಲಕೇಶಿಯ ವಿರುದ್ಧ ಸೋಲನುಭವಿಸಿದ್ದ ಪಲ್ಲವರ ಅರಸ ಯಾರು? ನೆನ್ಪಿಟ್ಟುಕೊಂಡ್ಬಿಡ್ರಿ, ಇಮ್ಮಡಿ ಪುಲಕೇಶಿಯ ವಿರುದ್ಧ ಸೋಲನುಭವಿಸಿದ್ದ ಪಲ್ಲವರ ಅರಸ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಗೊತ್ತಿರಬೇಕು, 1ನೇ ಮಹೇಂದ್ರವರ್ಮ ಅಂತೇಳಿ. 1ನೆಯ ಮಹೇಂದ್ರವರ್ಮ ಅಂತಕ್ಕಂಥ ಒಬ್ಬ ರಾಜ ಇದ್ದಾನೆ. ಈ 1ನೇ ಮಹೇಂದ್ರವರ್ಮನು ನಮ್ಮ ಇಮ್ಮಡಿ ಪುಲಕೇಶಿ ವಿರುದ್ಧ ಯುದ್ಧ ಮಾಡ್ತಾನೆ. ಇಮ್ಮಡಿ ಪುಲಕೇಶಿ ವಿರುದ್ಧ ಯಾರು ಇವನು ಅಂತಂದ್ರೆ, ಕಂಚಿಯ ಪಲ್ಲವರ ರಾಜ. ಇವರಿಬ್ಬರ ನಡುವೆ ಕ್ರಿಸ್ತಶಕ 618 ಯುದ್ಧ ನಡೆಯಿತು. ಅದನ್ನು ನಾವು ಪುಲ್ಲಲೂರು ಕದನ ಅಂತ ಕರಿತೀವಿ. ಯಾವ ಕದನ? ಪುಲ್ಲಲೂರು ಕದನ ಅಂತ ನಡೆಯಿತು, ಪುಲ್ಲಲೂರು ಕದನ. ಈ ಪುಲ್ಲಲೂರು ಕದನದಲ್ಲಿ ನಮ್ಮ ಇಮ್ಮಡಿ ಪುಲಕೇಶಿಯು ಈ ಮಹೇಂದ್ರವರ್ಮನನ್ನ ಸೋಲಿಸ್ತಾನೆ. ಮಹೇಂದ್ರ ಸೋಲಿಸದ. ಇಲ್ಲಿ ಕ್ವಶನ್ ಕೇಳಿದ್ದೇನು, ಇಮ್ಮಡಿ ಪುಲಕೇಶಿಯ ವಿರುದ್ಧ ಹೋರಾಡಿ ಸೋತ ಕಂಚಿಯ ಪಲ್ಲವರ ಅರಸ ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾರ. ಯಾರಪ್ಪ ಕಂಚಿಯ ಪಲ್ಲವರ ಅರಸ? ಈ 1ನೇ ಮಹೇಂದ್ರವರ್ಮ ಅಂತಕ್ಕಂತ ರಾಜ, 1ನೇ ಮಹೇಂದ್ರವರ್ಮ. ಇದು 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತದ, 1ನೇ ಮಹೇಂದ್ರವರ್ಮ. ಇದ ನಂತರ ಇನ್ನೊಂದು ಅಂಶ ನಿಮಗೆಲ್ಲ ಗೊತ್ತಿದೆ, ಅದನ್ನು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಒಳಗೆ 2 ಸಾರಿ ನಾ ಹೇಳಿದ್ದೀನಿ. ಯಾವುದಪ್ಪ? ನರ್ಮದಾ ನದಿ ಕಾಳಗ ಅಂತೇಳಿ. ನರ್ಮದಾ ನದಿ ಕಾಳಗ, ಈಗ ನಾನು ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಹಳೆ ವಿಡಿಯೋಗಳನ್ನು ನೀವು ನೋಡಿದ್ರಿ ಅಂತಂದ್ರೆ ಅದರ ಡಿಟೇಲ್ ಆಗಿ ನಾನು ನರ್ಮದಾ ನದಿ ಕಾಳಗದ ಬಗ್ಗೆ ಹೇಳಿದ್ದೀನಿ. ಅದರ ಅಲ್ಲಿ ಇನ್ಫಾರ್ಮೇಶನ್ ನೀವು ಪಡ್ಕೊಳ್ಳೋಕೆ ಟ್ರೈ ಮಾಡ್ರಿ. ಇದು ಕ್ವಶನ್ ನಂಬರ್ 10. ನೋಡೋಣ ಕ್ವಶನ್ ನಂಬರ್ 11. ವಾತಾಪಿ ಕೊಂಡನ್ ಅಥವಾ ವಾತಾಪಿ ಕೊಂಡ ದೇವ ಎಂಬ ಬಿರುದು ಪಡೆದಿದ್ದ ಪಲ್ಲವರ ಅರಸ ಯಾರು? ವಾತಾಪಿ ಕೊಂಡನ್ ಅಥವಾ ವಾತಾಪಿ ಕೊಂಡ ದೇವ ಎಂಬ ಬಿರುದು ಪಡೆದಿದ್ದ ಪಲ್ಲವರ ಅರಸ ಯಾರು ಅಂತ ಪ್ರಶ್ನೆ ಇದೆ. ಎ 1ನೇ ಮಹೇಂದ್ರವರ್ಮ, ಬಿ 1ನೇ ನರಸಿಂಹವರ್ಮ,
ಸಿ ಶಿವಸ್ಕಂದ ವರ್ಮ ಡಿ ಎರಡನೇ ಪರಮೇಶ್ವರ ವರ್ಮ ಅಂತ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಿ ಸ್ವಲ್ಪ ಪುಲ್ಲಲೂರು ಕದನ ಅಂತ ನಡೆಯಿತು ಪುಲ್ಲಲೂರು ಕದನ ಈ ಪುಲ್ಲಲೂರು ಕದನದಲ್ಲಿ ನಮ್ಮ ಈ ಮಡಿ ಪುಲಕೇಶಿಯು ಮಹೇಂದ್ರ ವರ್ಮನನ್ನು ಸೋಲಿಸಿದ ಈ ಮಹೇಂದ್ರ ವರ್ಮ ಸೋತ ಮಹೇಂದ್ರ ವರ್ಮ ಸೋತಂತ ಸಮಯದೊಳಗೆ ಇವನಿಗೆ ಒಬ್ಬ ಮಗ ಇರ್ತಾನೆ ಮಹೇಂದ್ರ ವರ್ಮನಿಗೆ ಒಂದನೇ ನರಸಿಂಹವರ್ಮ ಅಂತ ಹೇಳಿ ಆ ಒಂದನೇ ನರಸಿಂಹವರ್ಮನಿಗೆ ಇಮ್ಮಡಿ ಪುಲಕೇಶಿ ಮೇಲೆ ದ್ವೇಷ ಹುಟ್ಟಿಕೊಳ್ಳುತ್ತು ತನ್ನ ತಂದೆಯನ್ನು ಸೋಲಿಸಿ ಸಾಯಿಸಿದ ಅಂತ ಹೇಳಿ ಇವನ ಮೇಲೆ ದ್ವೇಷ ಹುಟ್ಟಿಕೊಳ್ಳುತ್ತು ಆ ದ್ವೇಷ ಸೇಡು ಏನಿತ್ತು ಆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಆ ಒಂದನೇ ನರಸಿಂಹವರ್ಮ ಕಾಯ್ತಿದ್ದ ಆ ಒಂದನೇ ನರಸಿಂಹವರ್ಮ ಕ್ರಿಸ್ತಶಕ 642 ರಲ್ಲಿ ಕ್ರಿಸ್ತಶಕ 642 ರಲ್ಲಿ ನಮ್ಮ ಇಮ್ಮಡಿ ಪುಲಕೇಶಿಯ ಮೇಲೆ ಯುದ್ಧವನ್ನ ಮಾಡತಾನ ಯಾರು ಪಲ್ಲವರ ಒಂದನೇ ನರಸಿಂಹವರ್ಮ ಪಲ್ಲವರ ಒಂದನೇ ನರಸಿಂಹವರ್ಮ ಯುದ್ಧ ಮಾಡಿದ್ದು ಯಾರ ಮೇಲೆ ನಮ್ಮ ಇಮ್ಮಡಿ ಪುಲಕೇಶಿಯ ಮೇಲೆ ಆ ಇಮ್ಮಡಿ ಪುಲಕೇಶಿಯ ಮೇಲೆ ಈತನು ಯುದ್ಧ ಮಾಡಿದಂತ ಸಮಯದಲ್ಲಿ ಪರಿಸ್ಥಿತಿ ಚೆನ್ನಾಗಿ ಇರಲಿಲ್ಲ ಯಾಕೆನ ಇದನ್ನ ಹೇಳಕತ್ತೀನಿ ಅಂತಂದ್ರೆ ಒಂದ ಕಡೆಗೆ ಇಮ್ಮಡಿ ಪುಲಕೇಶಿಯ ಮಕ್ಕಳ ನಡುವೆ ಕಲಹ ನಡೆದಿತ್ತು ಅಂತ ಒಂದ ಕಡೆ ಆದ್ರೆ ಇನ್ನೊಂದ ಕಡೆ ಇಮ್ಮಡಿ ಪುಲಕೇಶಿ ತೀವ್ರವಾದ ಅನಾರೋಗ್ಯಕ್ಕೀಡಾಗಿದ್ದ ಅಂತ ಒಂದು ಸಮಯವನ್ನ ಬಳಸಿಕೊಂಡಂತ ಈ ಮಹೇಂದ್ರ ವರ್ಮನ ಮಗನಾಗಿರುವ ನರಸಿಂಹವರ್ಮನು ಪುಲಕೇಶಿ ಮೇಲೆ ಯುದ್ಧವನ್ನ ಮಾಡುತ್ತಾನೆ ಆಗ 642 ರೊಳಗೆ ಇವರಿಬ್ಬರ ನಡುವೆ ನಡೆದಂತ ಕದನ ಮಣಿಮಂಗಲಂ ಕದನ ಅಥವಾ ಮಾನಿಮಂಗಲಂ ಕದನ ಅಥವಾ ಸೂರ್ಮಾರ್ ಕದನ ಅಂತ ನಡೆತದ ಸೂರ್ಮಾರ್ ಕದನ ಅಂತ ನಡೆಯಿತು ಎಸ್ ಈ ಕದನದಲ್ಲಿ ನಾನು ಹೇಳಿದೆ ಇಲ್ಲಿ ಕೌಟುಂಬಿಕ ಕಲಹ ಆಗಿತ್ತು ಒಂದ ಕಡೆಗೆ ಈತ ತೀವ್ರವಾಗಿ ಅನಾರೋಗ್ಯಕ್ಕೀಡಾಗಿದ್ದ ಇಂತ ಒಂದು ಪರಿಸ್ಥಿತಿ ಒಳಗ ಬಂದು ಯುದ್ಧ ಮಾಡಿದಂತ ಈ ನರಸಿಂಹವರ್ಮನು ನಮ್ಮ ಇಮ್ಮಡಿ ಪುಲಕೇಶಿಯನ್ನ ಕೊಂದ ಹಾಕಿದ ಇಮ್ಮಡಿ ಪುಲಕೇಶಿಯನ್ನ ಕೊಂದ ಹಾಕಿ ಈತನ ರಾಜ್ಯವನ್ನ ವಶಪಡಿಸಿಕೊಳ್ಳುತ್ತಾನೆ ಈತನ ರಾಜ್ಯವನ್ನ ವಶಪಡಿಸಿಕೊಂಡ ಬಾದಾಮಿ ಚಾಲುಕ್ಯರ ರಾಜ್ಯವು ಕಂಚಿಯ ಪಲ್ಲವರ ಒಂದನೇ ನರಸಿಂಹವರ್ಮನ ವಶವಾಯಿತು ಅಷ್ಟ ಬಿಡಲಿಲ್ಲ ಈ ನರಸಿಂಹವರ್ಮನು ಬಾದಾಮಿಯ ಮೂರನೇ ಗುಹಾಲಯದಲ್ಲಿ ಒಂದು ಶಾಸನವನ್ನ ಹೊರಡಿಸಿದ ಬಾದಾಮಿಯ ಮೂರನೇ ಗುಹಾಲಯದಲ್ಲಿ ಶಾಸನವೊಂದನ್ನು ಹೊರಡಿಸಿ ಆ ಶಾಸನದಲ್ಲಿ ತನ್ನನ್ನು ತಾನು ವಾತಾಪಿ ಕೊಂಡನ್ ಅಥವಾ ವಾತಾಪಿ ಕೊಂಡ ದೇವ ಅಂತ ಕರೆಸಿಕೊಳ್ತಾನ ಏನಂತ ಕರೆಸಿಕೊಂಡಾಯ್ತಾ ವಾತಾಪಿ ಕೊಂಡನ್ ಅಥವಾ ವಾತಾಪಿ ಕೊಂಡ ದೇವ ಎಂದು ಕರೆಸಿಕೊಂಡ ವಾತಾಪಿ ಕೊಂಡನ್ ಅಥವಾ ವಾತಾಪಿ ಕೊಂಡ ದೇವ ಎಂದು ಕರೆಸಿಕೊಂಡ ಯಾರಪ್ಪ ಒಂದನೇ ನರಸಿಂಹ ವರ್ಮ ಅಂತೇಳಿ ಪ್ರಶ್ನೆ ಕೇಳಿದ ಅದನ್ನ ಇಲ್ಲಿ ಈ ಕೆಳಗಿನ ಯಾವ ರಾಜನನ್ನು ರಾಜನು ವಾತಾಪಿ ಕೊಂಡನ್ ಅಥವಾ ವಾತಾಪಿ ಕೊಂಡ ದೇವ ಎಂದು ಕರೆಸಿಕೊಂಡಿದ್ದ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ವಾತಾಪಿ ಕೊಂಡ ದೇವ ಎಂದು ಕರೆಸಿಕೊಂಡಂತ ವ್ಯಕ್ತಿ ಕಂಚಿಯ ಪಲ್ಲವರ ರಾಜನಾಗಿರುವ ನರಸಿಂಹವರ್ಮ ಯಾಕೆ ಅಂತಂದ್ರ ಕ್ರಿಸ್ತಶಕ 642 ರಿಂದ 655 ರವರೆಗೆ ಇದೇನು 13 ವರ್ಷಗಳ ಕಾಲ ಐತೋ ಈ 13 ವರ್ಷಗಳ ಕಾಲ ಬಾದಾಮಿ ಚಾಲುಕ್ಯರ ಆಡಳಿತ ಇರಲಿಲ್ಲ ಈ ಅವಧಿಯನ್ನ ಕಂಚಿಯ ಪಲ್ಲವರ ಆಳಿದ್ರು ಆ ಪಲ್ಲವರ ನರಸಿಂಹವರ್ಮ ಈ ರಾಜ್ಯವನ್ನ ವಶಪಡಿಸಿಕೊಂಡು ವಿಜಯ ಸ್ತಂಭವೊಂದನ್ನು ಸ್ಥಾಪನೆ ಮಾಡ್ತಾನ ಮೂರನೇ ಬಾದಾಮಿಯ ಮೂರನೇ ಗುಹಾಲದಲ್ಲಿ ಶಾಸನ ಹೊರಡಿಸ್ತಾನೆ ಏನಂತ ಶಾಸನ ಹೊರಡಿಸಿದ ಬಾದಾಮಿಗೆ ಬಂದು ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ರಾಜ್ಯವನ್ನ ಗೆದ್ದುಕೊಂಡಿದ್ದೆ ಅಂತ ಆತ ಶಾಸನವನ್ನು ಹೊರಡಿಸಿದ ಜೊತೆಗೆ ಅಲ್ಲಿ ಏನ್ ಮಾಡಿದ ವಿಜಯ ಸ್ತಂಭ ನಿರ್ಮಿಸಿದ ವಾತಾಪಿ ಕೊಂಡನ್ ಅಂತೇಳಿ ಆತ ಕರೆದುಕೊಳ್ತಾನ ಇದು ಕ್ವಶನ್ ನಂಬರ್ 11 ನೋಡೋಣ ಕ್ವಶನ್ ನಂಬರ್ 12 ಈ ಕೆಳಗಿನ ಯಾವ ಅವಧಿಯನ್ನು ಬಾದಾಮಿಯ ಚಾಲುಕ್ಯರ ಕತ್ತಲೆಯುಗ ಎಂದು ಕರೆಯುವರು ಈ ಕೆಳಗಿನ ಯಾವ ಅವಧಿಯನ್ನು ಬಾದಾಮಿ ಚಾಲುಕ್ಯರ ಕತ್ತಲೆಯುಗ ಎಂದು ಕರೆಯುವರು ಎ ಕ್ರಿಸ್ತಶಕ 609 ರಿಂದ 642 ಬಿ ಕ್ರಿಸ್ತಶಕ 655 ರಿಂದ 681 ಸಿ ಕ್ರಿಸ್ತಶಕ 540 ರಿಂದ 753 ಡಿ ಕ್ರಿಸ್ತಶಕ 642 ರಿಂದ 655 ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಿರುವಾಗ ಕ್ವಶನ್ ನಂಬರ್ 12 ಏನಂತ ಕೊಟ್ಟಿದ್ದಾರ ಅಂತಂದ್ರ ಈ ಕೆಳಗಿನ ಯಾವ ಅವಧಿಯನ್ನು ಬಾದಾಮಿ ಚಾಲುಕ್ಯರ ಕತ್ತಲೆಯುಗ ಎಂದು ಕರೆಯಲಾಗುವುದು ಈ ಕೆಳಗಿನ ಯಾವ ಅವಧಿಯನ್ನು ಬಾದಾಮಿ ಚಾಲುಕ್ಯರ ಕತ್ತಲೆಯುಗ ಎಂದು ಕರೆಯಲಾಗುವುದು ಅಂತ ಪ್ರಶ್ನೆ ಇದೆ ಓಕೆನಾ ಯಾಕೆ ಈ ಕ್ವಶನ್ ಕೇಳಿದ್ರು ಅಂತಂದ್ರೆ ನಾನು ಸುಮ್ಮನೆ ಪ್ರೇಮ್ ಮಾಡಿದ ಕ್ವಶನ್ ಎಲ್ಲವೂ ಎಕ್ಸಾಮ್ನಾಗ ಕೇಳುವಂತ ಕ್ವಶನ್ಸ್ ನೋಡ್ರಿ ಈಗ
ಆರುನೂರ ನಲವತ್ತೆರಡರಿಂದ ಆರಂಭವಾಗಿ ಆರುನೂರ ಐವತ್ತೈದರವರೆಗೆ ಯಾವುದೇ ಐತಲ್ಲ ಬಾದಾಮಿಯಲ್ಲಿ ಚಾಲುಕ್ಯರ ಆಡಳಿತ ಇರಲಿಲ್ಲ. ಬಾದಾಮಿಯೊಳಗ ಕಂಚಿಯ ಪಲ್ಲವರ ಆಡಳಿತ ಇತ್ತು. ಅದಕ್ಕಾಗಿ ಈ ಅವಧಿಯನ್ನು ನಾವು ಬಾದಾಮಿ ಚಾಲುಕ್ಯರ ಅಂಧಕಾರ ಯುಗ, ಬಾದಾಮಿ ಚಾಲುಕ್ಯರ ಕತ್ತಲೆ ಯುಗ, ಬಾದಾಮಿ ಚಾಲುಕ್ಯರ ರಜಾ ಅವಧಿ ಅಂತೆಲ್ಲ ಕರೀತಿರ್ತೀವಿ. ಬಾದಾಮಿ ಚಾಲುಕ್ಯರ ರಜಾ ಅವಧಿ ಅಂತೇಳಿ. ಹಾಗಾದರೆ ಯಾವುದಪ್ಪ? ಕ್ರಿಸ್ತಶಕ 642ರಿಂದ ಕ್ರಿಸ್ತಶಕ 655 ಏನಾಯಿತೋ 13 ವರ್ಷಗಳ ಕಾಲ ಗೊತ್ತಿರಲಿ. ಎಷ್ಟು ವರ್ಷ? 13 ವರ್ಷಗಳ ಕಾಲ ಇಲ್ಲಿ ಬಾದಾಮಿಯಲ್ಲಿ ಚಾಲುಕ್ಯರ ಆಡಳಿತ ಇರಲಿಲ್ಲ, ಇಲ್ಲಿ ಕಂಚಿಯ ಪಲ್ಲವರ ಆಡಳಿತ ಇತ್ತು. ಓಕೆ, ಇದು ಕ್ವಶನ್ ನಂಬರ್ 12. ನೋಡೋಣ 13ನೆಯ ಪ್ರಶ್ನೆಯನ್ನ. ಪರ್ಷಿಯಾದ ದೊರೆ ಎರಡನೇ ಕುಸ್ರೂಣ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ್ದ ಕನ್ನಡದ ಅರಸ ಯಾರು? ಪರ್ಷಿಯಾದ ದೊರೆ ಎರಡನೇ ಕುಸ್ರೂಣ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ್ದ ಕನ್ನಡದ ಅರಸ ಯಾರು? ಎ ಅಮೋಘವರ್ಷ ನೃಪತುಂಗ, ಬಿ ವಿಷ್ಣುವರ್ಧನ, ಸಿ ಇಮ್ಮಡಿ ಪುಲಿಕೇಶಿ, ಡಿ ಮಯೂರವರ್ಮ ಅಂತ ಆಪ್ಷನ್ಸ್ ಇದೆ. ಕ್ವಶನ್ ನಂಬರ್ ತರ್ಟೀನ್. ಓಕೆ, ಇದು ಹಿಂದೆ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ, ಮತ್ತೆ ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಒಬ್ಬ ಮುಸ್ಲಿಂ ಇತಿಹಾಸಕಾರ ಇರ್ತಾನೆ, ತಬರಿ ಅಂತೇಳಿ. ಒಬ್ಬ ಮುಸ್ಲಿಂ ಇತಿಹಾಸಕಾರ ತಬರಿ ಅಂತಿದ್ದಾನೆ, ಚೆನ್ನಾಗಿ ಓದ್ರಿ, ತಬರಿ ಅಂತ ಇದ್ದಾನೆ. ಈ ತಬರಿ ಏನ್ ಹೇಳ್ತಾನಂತಂದ್ರೆ, ಪರ್ಷಿಯಾ ದೇಶದೊಳಗೊಬ್ಬ ರಾಜ ಇರ್ತಾನೆ, ಪರ್ಷಿಯಾದ ರಾಜ ಎರಡನೇ ಕುಸ್ರು ಅಂತೇಳಿ. ಪರ್ಷಿಯಾದ ರಾಜ ಎರಡನೇ ಕುಸ್ರು ಅಂತಕ್ಕಂಥ ವ್ಯಕ್ತಿ, ನೆನ್ಪಿಟ್ಕೊಡ್. ಅವತ್ತಿನ ಪರ್ಷಿಯಾ, ಇವತ್ತಿನ ಇರಾನ್. ಅಂದಿನ ಪರ್ಷಿಯಾ, ಇಂದಿನ ಇರಾನ್. ಪರ್ಷಿಯಾದ ರಾಜ ಎರಡನೇ ಕುಸ್ರು. ಇಲ್ಲಿ ನಮ್ಮ ಕನ್ನಡದ ರಾಜ ಇಮ್ಮಡಿ ಪುಲಿಕೇಶಿ ಅಂತಿದ್ದ. ಕನ್ನಡದ ರಾಜ ಇಮ್ಮಡಿ ಪುಲಿಕೇಶಿ, ಎರಡನೇ ಪುಲಿಕೇಶಿ, ನಾಟ್ ಪುಲಕೇಶಿ. ಪುಲಕೇಶಿ ಅನ್ನಬಾರದು, ಪುಲಿಕೇಶಿ. ಎಸ್, ಈ ತಬರಿ ಎಂಬ ಮುಸ್ಲಿಂ ಇತಿಹಾಸಕಾರನ ಪ್ರಕಾರ ಎರಡನೇ ಕುಸ್ರು ತನ್ನೊಬ್ಬ ರಾಯಭಾರಿಯನ್ನ ನಮ್ಮ ಇಮ್ಮಡಿ ಪುಲಿಕೇಶಿ ಆಸ್ಥಾನ ಕಳುಹಿಸಿದ್ದನಂತೆ. ಅಷ್ಟೇ ಅಲ್ಲದೆ, ನಮ್ಮ ಇಮ್ಮಡಿ ಪುಲಿಕೇಶಿಯು ಎರಡನೇ ಕುಸ್ರೂನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನ ಕಳುಹಿಸಿದ್ದನಂತೆ. ಯಾರು ಹೇಳಿದ್ರೆ ಅದನ್ನ? ತಬರಿ ಹೇಳ್ತಾನೆ. ಇಲ್ಲಿ ಕ್ವಶನ್ ಕೇಳಿದ್ದೇನು, ಪರ್ಷಿಯಾದ ರಾಜನಾಗಿರುವ ಎರಡನೇ ಕುಸ್ರೂನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ ಕನ್ನಡದ ಅರಸ ಯಾರು ಅಂತ ಕೇಳಿದರೆ, ಕನ್ನಡದ ಅರಸ ಇಮ್ಮಡಿ ಪುಲಿಕೇಶಿ. ನಾ ಹೇಳಿದೆ, ಇವನ ರಾಯಭಾರಿಯನ್ನ ತನ್ನ ಆಸ್ಥಾನಕ್ಕಿಂತ ಸ್ವಾಗತಿಸಿದ್ದ ಅಂತೇಳಿ. ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಿರ್ತಾರೆ. ಏನ್ ಕ್ವಶನ್ ಅಂತಂದ್ರೆ, ಇಮ್ಮಡಿ ಪುಲಿಕೇಶಿಯು ಪರ್ಷಿಯಾದ ರಾಯಭಾರಿಯನ್ನು ಸ್ವಾಗತ ಮಾಡುತ್ತಿರುವ ಚಿತ್ರವು ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರ್ತದ ಅಂತ ಕ್ವಶನ್ ಕೇಳ್ತಾರ. ಅಲ್ಲಿ ಅಜಂತ ಇರ್ತದೆ, ಎಲ್ಲೋರ ಇರ್ತದೆ, ಎಲಿಫೆಂಟ ಇರ್ತದೆ, ಹಿಂಗೆ ಬಾದಾಮಿ ಅಂತ ಕೊಟ್ಟಿರ್ತಾರ. ನೋಡ್ರಿ, ಇಮ್ಮಡಿ ಪುಲಿಕೇಶಿಯು ಪರ್ಷಿಯಾದ ರಾಯಭಾರಿಯನ್ನು ತನ್ನ ಆಸ್ಥಾನಕ್ಕೆ ಸ್ವಾಗತಿಸುತ್ತಿರುವ ಚಿತ್ರವು ಅಜಂತಾದ ಗುಹಾಲಯಗಳಲ್ಲಿ ಕಂಡು ಬರ್ತದ. ಅಜಂತಾದ ಗುಹಾಲಯದಲ್ಲಿ ಆ ಒಂದು ಚಿತ್ರ ಕಂಡು ಬರ್ತದ. ಯಾವ ಚಿತ್ರ? ಇಮ್ಮಡಿ ಪುಲಿಕೇಶಿಯು ಪರ್ಷಿಯಾದ ರಾಯಭಾರಿಯನ್ನ ಸ್ವಾಗತ ಮಾಡ್ತಿರ್ತಕ್ಕಂಥ ಚಿತ್ರ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಇಲ್ಲಿ ನೋಡ್ರಿ, ಯಾರನ್ನ ಕಳಿಸಿದ್ದ ಗೊತ್ತಿಲ್ಲ, ಯಾವ ರಾಯಭಾರಿ ಬಂದಿದ್ದ ಅದು ಖಚಿತವಾಗಿ ಗೊತ್ತಿಲ್ಲ. ಆದ್ರೆ ಇವ ರಾಯಭಾರಿ ಕಳಿಸಿದ್ದನಂತೆ, ಅವನು ಇವನ ಆಸ್ಥಾನಕ್ಕೆ ರಾಯಭಾರಿಯನ್ನ ಕಳಿಸಿದ್ದನಂತೆ ಅಂತೇಳಿ ಇಷ್ಟು ನಮಗೆ ಗೊತ್ತಿದ್ರ ಸಾಕು. ಎಸ್, ಇದು ಕ್ವಶನ್ ನಂಬರ್ 13. ನೋಡೋಣ 14ನೆಯ ಪ್ರಶ್ನೆ. ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ ಎಂದು ಕರೆಯಿಸಿಕೊಳ್ಳುವ ಅರಸ ಯಾರು? ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ ಎಂದು ಕರೆಯಿಸಿಕೊಳ್ಳುವ ಅರಸ ಯಾರು? ಎ ಇಮ್ಮಡಿ ಪುಲಿಕೇಶಿ, ಬಿ ಒಂದನೇ ವಿಕ್ರಮಾದಿತ್ಯ, ಸಿ ವಿನಯಾದಿತ್ಯ, ಡಿ ವಿಜಯಾದಿತ್ಯ ಅಂತ ಆಪ್ಷನ್ಸ್ ಇದೆ. ಓಕೆ, ಏನ್ ಪ್ರಶ್ನೆ ಕೇಳಿದಾರ ಅಂತಂದ್ರೆ, ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ ಎಂದು ಕರೆಯಿಸಿಕೊಳ್ಳುವ ರಾಜ ಯಾರು ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡೋಣ, ಮಣಿಮಂಗಲಂ ಅಥವಾ ಸೂರ್ಮಾರ್ ಕದನ ಅಂತ ನಡೆಯಿತು. ಮಣಿಮಂಗಲಂ ಮತ್ತು ಸೂರ್ಮಾರ್ ಕದನ, ಈ ಕದನದಲ್ಲಿ ನಮ್ಮ ಇಮ್ಮಡಿ ಪುಲಿಕೇಶಿಯನ್ನ ಯಾರು ಕೊಂದಾಕಿದ್ರು? ಕಂಚಿಯ ಪಲ್ಲವರ ಒಂದನೇ ನರಸಿಂಹವರ್ಮ ಕೊಂದಾಕಿದ. ಹೌದಾ? ಆದರೆ ಈಗ ಈ ಬಾದಾಮಿ ಚಾಲುಕ್ಯರು ರಾಜ್ಯವನ್ನ ಕಳ್ಕೊಂಡಿದ್ದಾರೆ. 13 ವರ್ಷಗಳ ಕಾಲ ಚಾಲುಕ್ಯರ ಕಡೆಗೆ ರಾಜ್ಯ ಇಲ್ಲ. ಅದಕ್ಕಾಗಿ ಇಮ್ಮಡಿ ಪುಲಿಕೇಶಿಯ ಮಗನಾಗಿರುವ ಒಂದನೇ ವಿಕ್ರಮಾದಿತ್ಯನು, ಇಮ್ಮಡಿ ಪುಲಿಕೇಶಿಯ ಮಗನಾಗಿರುವ ಒಂದನೇ ವಿಕ್ರಮಾದಿತ್ಯನು ಸುಮಾರು 12-13 ವರ್ಷಗಳ ಕಾಲ ಪಲ್ಲವರ ಜೊತೆ ಹೋರಾಟ ಮಾಡ್ತಾನೆ.
13 ವರ್ಷಗಳ ಕಾಲ ಪಲ್ಲವರ ಜೊತೆಗೆ ಹೋರಾಟ ಮಾಡಿ 3 ಜನ ಪಲ್ಲವ ಅರಸರನ್ನು ಸೋಲಿಸಿದ 3 ಜನ ಪಲ್ಲವ ಅರಸರನ್ನು ಸೋಲಿಸಿದ ಯಾರ್ಯಾರು ಸೋಲಿಸಿದ ಅಂತಂದ್ರೆ ಒಬ್ಬ ಎರಡನೇ ಮಹೇಂದ್ರ ವರ್ಮ ಅಂತ ಬರ್ತಾನೆ ಒಬ್ಬ ಎರಡನೇ ಮಹೇಂದ್ರ ವರ್ಮ ಅಂತಿದ್ದ ಇನ್ನೊಬ್ಬನು ಎರಡನೇ ನರಸಿಂಹ ವರ್ಮ ಅಂತ ಇರ್ತಾನೆ ಎರಡನೇ ಮಹೇಂದ್ರ ವರ್ಮ ಇನ್ನೊಬ್ಬ ಎರಡನೇ ನರಸಿಂಹ ವರ್ಮ ಅಂತಿದ್ದ ಇನ್ನೊಬ್ಬ ಒಂದನೇ ಪರಮೇಶ್ವರ ವರ್ಮ ಅಂತ ಬರ್ತಾನೆ ಒಂದನೇ ಪರಮೇಶ್ವರ ವರ್ಮ ಈ ಮೂರು ಜನ ಪಲ್ಲವ ಅರಸರ ಜೊತೆಗೆ ಹೋರಾಟ ಮಾಡಿದಂತ ಒಂದನೇ ವಿಕ್ರಮಾದಿತ್ಯನು ಈ ಮೂರು ಜನರನ್ನ ಸೋಲಿಸಿ ರಾಜ್ಯವನ್ನ ಮರಳಿ ಗೆದ್ದುಕೊಂಡು 655 ರಲ್ಲಿ ಆಡಳಿತ ಆರಂಭಿಸಿ 681 ರವರೆಗೆ ಆಡಳಿತ ನಡೆಸಿದ ಯಾರು ಈ ಒಂದನೇ ವಿಕ್ರಮಾದಿತ್ಯ ಒಂದನೇ ವಿಕ್ರಮಾದಿತ್ಯ ಎಂಬ ರಾಜನು ಅಂದ್ರೆ ಇಮ್ಮಡಿ ಪುಲಕೇಶಿಯ ಮಗನು ಇಮ್ಮಡಿ ಪುಲಕೇಶಿ ಮಗ ಮೂರು ಜನ ಪಲ್ಲವರಸರನ್ನು ಸೋಲಿಸಿ ರಾಜ್ಯವನ್ನ ಗೆದ್ದುಕೊಂಡ ಎಂದು ಹೇಳುವ ಶಾಸನ ಹೈದರಾಬಾದ್ ಅಥವಾ ಕರ್ನೂಲು ಶಾಸನ ಹೈದರಾಬಾದ್ ಅಥವಾ ಕರ್ನೂಲು ಶಾಸನ ಹೈದರಾಬಾದ್ ಶಾಸನ ಅಥವಾ ಕರ್ನೂಲು ಶಾಸನ ಈ ಹೇಳ್ತದೆ ಅಂದ್ರೆ ನೋಡ್ರಿ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಜಯಸಿಂಹ ನಿಜವಾದ ಸ್ಥಾಪಕ ಯಾರು ಒಂದನೇ ಪುಲಕೇಶಿ ಈಗ ಕಳೆದುಕೊಂಡಿದ್ದ ರಾಜ್ಯವನ್ನ ಮತ್ತೊಮ್ಮೆ ಗೆದ್ದುಕೊಂಡು ಆಡಳಿತವನ್ನ ಆರಂಭಿಸಿದ ಬಾದಾಮಿ ಚಾಲುಕ್ಯರ ರಾಜ್ಯವನ್ನ ಮರುಸ್ಥಾಪನೆ ಮಾಡಿದವನು ಯಾರು ಅಂತ ಕೇಳಿದ್ರೆ ಈ ಒಂದನೇ ವಿಕ್ರಮಾದಿತ್ಯ ಈತನನ್ನ ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ ಅಂತ ಕರೀತಾರೆ ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ ಎಂದು ಈತನನ್ನು ಅಂದ್ರೆ ಈ ಒಂದನೇ ವಿಕ್ರಮಾದಿತ್ಯನನ್ನ ಕರೆಯಲಾಗುತ್ತದೆ ಇಂಪಾರ್ಟೆಂಟ್ ಇದು ಜೊತೆಗೆ ಹೇಳಿದೆ ನಾನು ಹೈದರಾಬಾದ್ ಶಾಸನ ಅಥವಾ ಕರ್ನೂಲು ಶಾಸನ ಅಂತ ಇದೆ ಅದು ಈ ರೀತಿಯಾಗಿ ಹೇಳುತ್ತೆ ಈತ ಮೂರು ರಾಜರನ್ನು ಸೋಲಿಸಿ ರಾಜ್ಯವನ್ನ ಗೆದ್ದುಕೊಂಡ ಅಂತ ಹೇಳ್ತದೆ ಇದು ಕ್ವೆಶ್ಚನ್ ನಂಬರ್ 14 ನಾವೀಗ ನೋಡೋಣ 15ನೇ ಪ್ರಶ್ನೆ ಓಕೆ ಹೀಗಿದೆ 15ನೇ ಪ್ರಶ್ನೆ ರಣ್ಣನ ಗದಾಯುದ್ಧದಲ್ಲಿ ಚಾಲುಕ್ಯರ ಯಾವ ಅರಸನನ್ನು ದುರ್ಧರ ಮಲ್ಲ ಅಥವಾ ಯುದ್ಧ ಮಲ್ಲ ಎಂದು ಕರೆಯಲಾಗಿದೆ ರಣ್ಣನ ಗದಾಯುದ್ಧದಲ್ಲಿ ಚಾಲುಕ್ಯರ ಯಾವ ಅರಸನನ್ನು ದುರ್ಧರ ಮಲ್ಲ ಅಥವಾ ಯುದ್ಧ ಮಲ್ಲ ಎಂದು ಕರೆಯಲಾಗಿದೆ ಎ ವಿನಯಾದಿತ್ಯ ಬಿ ವಿಜಯಾದಿತ್ಯ ಸಿ ಇಮ್ಮಡಿ ಪುಲಿಕೇಶಿ ಡಿ ಅರಿಕೇಸರಿ ಅಂತ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ನಾವು ನೋಡೋಣ ಕ್ವೆಶ್ಚನ್ ನಂಬರ್ 15 ಕ್ವೆಶ್ಚನ್ ನಂಬರ್ 15 ಏನಂತ ಪ್ರಶ್ನೆ ಇದೆ ಅಂತಂದ್ರೆ ರಣ್ಣನ ಗದಾಯುದ್ಧ ರಣ್ಣನ ಗದಾಯುದ್ಧ ನೀವು ಇಲ್ಲಿ ಗೊಂದಲ ಮಾಡ್ಕೊಳ್ಳುತ್ತೀರಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ಳುತ್ತೀರಿ ನೆನಪಿರಲಿ ರಣ್ಣನ ಗದಾಯುದ್ಧದಲ್ಲಿ ಚಾಲುಕ್ಯರ ಯಾವ ಅರಸನನ್ನು ದುರ್ಧರ ಮಲ್ಲ ಅಥವಾ ಯುದ್ಧ ಮಲ್ಲ ಎಂದು ಕರೆಯಲಾಗಿದೆ ಅಂತ ಪ್ರಶ್ನೆ ಇದೆನಾ ಸಾಮಾನ್ಯವಾಗಿ ನಾವು ಏನು ಅನ್ಕೊಳ್ತೀವಿ ರಣ್ಣನು ಕಲ್ಯಾಣದ ಚಾಲುಕ್ಯರ ಇಮ್ಮಡಿ ಅರಿಕೇಸರಿ ಆಸ್ಥಾನದೊಳಗಿದ್ದ ಬಹುಶಃ ಅವನನ್ನ ಈತ ದುರ್ಧರ ಮಲ್ಲ ಯುದ್ಧ ಮಲ್ಲ ಅಂತ ಕರೆದಿರಬಹುದು ಅಂತ ನಾವು ಅನ್ಕೊಳ್ತೀವಿ ಆದರೆ ರಣ್ಣನ ಗದಾಯುದ್ಧದಲ್ಲಿ ದುರ್ಧರ ಮಲ್ಲ ಅಥವಾ ಯುದ್ಧ ಮಲ್ಲ ಎಂದು ಕರೆದಿರುವುದು ದುರ್ಧರ ಮಲ್ಲ ಅಥವಾ ಯುದ್ಧ ಮಲ್ಲ ಎಂದು ಕರೆದಿರುವುದು ಅರಿಕೇಸರಿಯನ್ನಲ್ಲ ಬಾದಾಮಿ ಚಾಲುಕ್ಯರ ರಾಜನಾಗಿರುವ ವಿನಯಾದಿತ್ಯನನ್ನು ಬಾದಾಮಿ ಚಾಲುಕ್ಯರ ರಾಜನಾಗಿರುವ ವಿನಯಾದಿತ್ಯ ಇಲ್ಲಿ ನೋಡ್ರಿ ಈಗ ಜಯಸಿಂಹ ಅವನ ನಂತರ ರಣರಾಗ ಒಂದನೇ ಪುಲಕೇಶಿ ಕೀರ್ತಿವರ್ಮ ಅಂತ ಬಂದ ಮಂಗಳೀಶ ಅಂತ ಬಂದ ಇಮ್ಮಡಿ ಪುಲಕೇಶಿ ಅಂತ ಬಂದ ಒಂದನೇ ವಿಕ್ರಮಾದಿತ್ಯ ಅಂತಿದ್ದಾನೆ ಒಂದನೇ ವಿಕ್ರಮಾದಿತ್ಯನ ನಂತರ ಆತನ ಮಗ ಬರ್ತಾನೆ ವಿನಯಾದಿತ್ಯ ಅಂತೇಳಿ ಆತನ ಮಗ ಯಾರು ವಿನಯಾದಿತ್ಯ ಈ ವಿನಯಾದಿತ್ಯನು 691 ರಿಂದ 696 ರವರೆಗೆ ಆಡಳಿತವನ್ನು ಮಾಡಿದ 681 ರಿಂದ 691 ರವರೆಗೆ ಆಡಳಿತ ಮಾಡಿದವರು ವಿನಯಾದಿತ್ಯ ಈ ವಿನಯಾದಿತ್ಯನನ್ನು ರಣ್ಣನ ಗದಾಯುದ್ಧ ಕೃತಿಯಲ್ಲಿ ಯುದ್ಧ ಮಲ್ಲ ಅಥವಾ ದುರ್ಧರ ಮಲ್ಲ ಎಂದು ಕರೆಯಲಾಗಿದೆ ಯುದ್ಧ ಮಲ್ಲ ಅಥವಾ ದುರ್ಧರ ಮಲ್ಲ ಎಂದು ಕರೆಯಲಾಗಿದೆ ರಣ್ಣನ ಗದಾಯುದ್ಧದಲ್ಲಿ ಯಾರನ್ನ ವಿನಯಾದಿತ್ಯನನ್ನ ಇನ್ನೊಂದು ಎರಡು ಪಾಯಿಂಟ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಯಾವಂತಂದ್ರೆ ಒಂದು ಈ ವಿನಯಾದಿತ್ಯನು ಒಂದು ಶಾಸನವನ್ನ ಹೊರಡಿಸ್ತಾನ ಈತನು ಹೊರಡಿಸಿದ ಶಾಸನ ತೊಗರಬೀಡು ಶಾಸನ ಅಂತೇಳಿ ಯಾವ ಶಾಸನ ತೊಗರಬೀಡು ಶಾಸನ ಇಂಪಾರ್ಟೆಂಟ್ ಇಂಥ ಶಾಸನಗಳು ತೊಗರಬೀಡು ಶಾಸನ ತೊಗರಬೀಡು ಶಾಸನದಲ್ಲಿ ಈ ವಿನಯಾದಿತ್ಯನು ತೊಗರಬೀಡು ಶಾಸನದಲ್ಲಿ ಈ ವಿನಯಾದಿತ್ಯನು ತುಂಗಭದ್ರಾ ನದಿಯನ್ನು ಇಂಪಾರ್ಟೆಂಟ್ ತುಂಗಭದ್ರಾ ನದಿಯನ್ನು ಪಂಪಾ ನದಿ ಎಂದು ಕರೆದಿದ್ದಾನೆ ತುಂಗಭದ್ರಾ ನದಿಯನ್ನು ಪಂಪಾ ನದಿ ಎಂದು ಕರೆದಿದ್ದಾನೆ
ಪಂಪ ನದಿ ನಾನು ನಿಮಗೆ ಹಿಂದೆ ಒಂದು ಕ್ವೆಶ್ಚನ್ ಸಾಲ್ವ್ ಮಾಡೋ ಟೈಮ್ ನ್ಯಾಗ ಯಾಕ ಅದು ಹಂಪಿ ಆಯ್ತು ಅಂತ ಹೇಳಕತ್ತಿದ್ದೆ ನಾನು ತುಂಗಭದ್ರಾ ನದಿಯನ್ನ ಪಂಪಾ ನದಿ ಅಂತ ಕರೀತಿದ್ರು ಪಂಪಾ ನದಿಯ ಪಕ್ಕದಲ್ಲಿರೋನು ವಿರೂಪಾಕ್ಷ ಅದಕ್ಕೆ ವಿರೂಪಾಕ್ಷ ದೈವವನ್ನ ಪಂಪಾಪತಿ ಪಂಪಾಪತಿ ಅಂತ ಕರೆದ್ರು ಪಂಪಾಪತಿ ಹೋಗಿ ಹಂಪಾಪತಿಯಾದ ಹಂಪಾಪತಿ ಹೋಗಿ ಅಲ್ಲಿ ಹಂಪಾಪತಿ ಇರತಕ್ಕಂತ ಸ್ಥಳ ಹೋಗಿ ಹಂಪಿ ಆಯ್ತು ಅಂತ ನಾನು ಹೇಳಿದ್ದೆ ನಿಮಗೆ ಇಲ್ಲಿ ನೋಡಿ ಈ ವಿನಯಾದಿತ್ಯನ ಹೊರಡಿಸಿರುವ ತೊಗರಬೀಡು ಶಾಸನದಲ್ಲಿ ತುಂಗಭದ್ರಾ ನದಿಯನ್ನು ಪಂಪಾ ನದಿ ಎಂದು ಕರೆಯಲಾಗಿದೆ ತುಂಗಭದ್ರಾ ನದಿಯನ್ನು ಪಂಪಾ ನದಿ ಎಂದು ಕರೆಯಲಾಗಿದೆ ಇದು ಇಂಪಾರ್ಟೆಂಟ್ ಅದರ ಜೊತೆಗೆ ವಿನಯಾದಿತ್ಯನ ರಾಣಿ ವಿನಯಾವತಿ ಅಂತ ಇರ್ತಾಳೆ ವಿನಯಾದಿತ್ಯನ ರಾಣಿ ವಿನಯಾವತಿ ಈ ವಿನಯಾವತಿಯು ಬಾದಾಮಿಯಲ್ಲಿ ತ್ರಿಕೂಟ ದೇವಾಲಯವನ್ನು ನಿರ್ಮಿಸಿದಳು ತ್ರಿಕೂಟ ದೇವಾಲಯವನ್ನು ನಿರ್ಮಿಸ್ತಾಳೆ ಬಾದಾಮಿಯಲ್ಲಿ ತ್ರಿಕೂಟ ದೇವಾಲಯ ಏನು ಯಾಕೆ ಇದನ್ನ ತ್ರಿಕೂಟ ದೇವಾಲಯ ಅಂತ ಕರೆದ್ರು ಅಂತಂದ್ರೆ ಹೊಯ್ಸಳರ ಕಾಲದಲ್ಲಿ ಡಿಟೇಲ್ ಆಗಿ ಹೇಳ್ತೀನಿ ಜಸ್ಟ್ ಇಲ್ಲಿ ಎರಡು ಪಾಯಿಂಟ್ ನೆನ್ಪಿಟ್ಟು ಕೊಡ್ರಿ ನೋಡ್ರಿ ನಾವೆಲ್ಲ ಓದೋದು ಯಾವ ಟೈಪ್ ಓದ್ತೀವಿ ಅಂದ್ರೆ ಗರ್ಭಗುಡಿ ಗರ್ಭಗುಡಿ ಮೇಲೊಂದು ಗೋಪುರ ಗೋಪುರದ ಮೇಲೊಂದು ಕಳಶ ಅಂತ ಕಲೆವಾಸ್ತಲ್ಪ ಓದ್ತಿರ್ತೀವಿ ಒಂದು ಗರ್ಭಗುಡಿ ಒಂದು ಗೋಪುರ ಒಂದು ಕಳಶ ಇದ್ರೆ ಅದು ಏಕಕೂಟ ಎರಡು ಗರ್ಭಗುಡಿ ಎರಡು ಗೋಪುರ ಎರಡು ಕಳಶ ಇದ್ರೆ ಅದು ದ್ವಿಕೂಟ ಮೂರು ಗರ್ಭಗುಡಿ ಮೂರು ಗೋಪುರ ಮೂರು ಕಳಶ ಇದ್ರೆ ಅದನ್ನು ತ್ರಿಕೂಟ ಅಂತ ಕರಿತೀವಿ ಹೊಯ್ಸಳರ ಕಾಲದೊಳಗೆ ಪಂಚಕೂಟದವರೆಗೆ ದೇವಾಲಯಗಳನ್ನು ನಿರ್ಮಿಸಿದರು ಆದರೆ ಇಲ್ಲಿ ಒಂದು ಪಾಯಿಂಟ್ ಗೊತ್ತಿಲ್ಲ ಸಾಕಷ್ಟೇ ವಿನಯಾದಿತ್ಯನ ರಾಣಿಯಾಗಿರುವ ವಿನಯಾವತಿಯು ವಿನಯಾದಿತ್ಯನ ರಾಣಿಯಾಗಿರುವ ವಿನಯಾವತಿಯು ಬಾದಾಮಿಯಲ್ಲೊಂದು ತ್ರಿಕೂಟ ದೇವಾಲಯವನ್ನು ನಿರ್ಮಿಸಿದಳು ಬಾದಾಮಿಯಲ್ಲಿ ನಿರ್ಮಿಸಿದಳು ತ್ರಿಕೂಟ ದೇವಾಲಯವನ್ನು ನಿರ್ಮಿಸ್ತಾಳೆ ಯಾರ ರಾಣಿ ವಿನಯಾದಿತ್ಯನ ರಾಣಿ ಈ ವಿನಯಾದಿತ್ಯನ ಮಗ ಗೊತ್ತಿರಬೇಕು ವಿಜಯಾದಿತ್ಯ ಅಂತ ಬರ್ತಾನೆ ವಿನಯಾದಿತ್ಯನ ಮಗ ವಿಜಯಾದಿತ್ಯ ಅಂತ ಇದ್ದಾನೆ ವಿಜಯಾದಿತ್ಯ ಈ ವಿಜಯಾದಿತ್ಯ 696 733 ಆಡಳಿತ ಮಾಡ್ತಾನೆ ಮತ್ತೊಮ್ಮೆ ಹೇಳ್ತೀನಿ ನಾನು ಸಿಕ್ವೆನ್ಸು ಜಯಸಿಂಹ ರಣರಾಗ ಒಂದನೇ ಪುಲಿಕೇಶಿ ಒಂದನೇ ಕೀರ್ತಿವರ್ಮ ಮಂಗಳೀಶ ಇಮ್ಮಡಿ ಪುಲಿಕೇಶಿ ಒಂದನೇ ವಿಕ್ರಮಾದಿತ್ಯ ಆಮೇಲೆ ವಿನಯಾದಿತ್ಯ ವಿನಯಾದಿತ್ಯ ನಂತರ ಬರೋವನು ಯಾರು ವಿಜಯಾದಿತ್ಯ ಅಂತ ಬರ್ತಾನೆ ಓಕೆ ಇಲ್ಲಿ ಪ್ರಶ್ನೆ ಏನು ಕೇಳಿದ್ರು 15ನೇ ಕ್ವಶನ್ ಏನು ಕೇಳಿದ್ರು ರಣ್ಣನ ಗದಾಯುದ್ಧದಲ್ಲಿ ಯಾರನ್ನು ಅಂದರೆ ಯಾವ ಚಾಲುಕ್ಯರ ಅರಸನನ್ನು ಯುದ್ಧಮಲ್ಲ ಅಥವಾ ದುರ್ಧರಮಲ್ಲ ಎಂದು ವಿವರಿಸಲಾಗಿದೆ ಅಂತ ಕೇಳಿದ್ರು ಇಲ್ಲಿ ಸರಿಯಾದ ಉತ್ತರ ವಿನಯಾದಿತ್ಯ ಅಂತಾಗಿರ್ತದೆ ಸರಿಯಾದ ಉತ್ತರ ವಿನಯಾದಿತ್ಯ ಅಂತಾಗಿತ್ತು ಇದು ಇಂಪಾರ್ಟೆಂಟ್ ನಾವೀಗ 16ನೇ ಪ್ರಶ್ನೆ ನೋಡೋಣ ಪಟ್ಟದ ಕಲ್ಲಿನಲ್ಲಿ ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವಾಲಯ ನಿರ್ಮಾಪಕರು ಯಾರು ಪಟ್ಟದ ಕಲ್ಲಿನಲ್ಲಿ ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವಾಲಯದ ನಿರ್ಮಾಪಕರು ಯಾರು ಎ ವಿಜಯಾದಿತ್ಯ ಬಿ ವಿನಯಾದಿತ್ಯ ಸಿ ಒಂದನೇ ವಿಕ್ರಮಾದಿತ್ಯ ಡಿ ಲೋಕ ಮಹಾದೇವಿ ಅಂತೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಓಕೆ ಏನು ಪ್ರಶ್ನೆ ಇದೆ ಅಂತಂದ್ರೆ ಪಟ್ಟದ ಕಲ್ಲಿನಲ್ಲಿ ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರು ಒಂದು ಪಾಯಿಂಟ್ ನೆನ್ಪಿಟ್ಕೊಂಡ್ಬಿಡ್ರಿ ಇದನ್ನು ಕೆಸೆಟ್ ಒಳಗೆ ಮತ್ತು ಬಿಎಡ್ ಸಿಇಟಿ ಒಳಗೆ ಕ್ವಶನ್ ಕೇಳಿದ್ದಾರೆ ಬಾದಾಮಿಯ ಚಾಲುಕ್ಯರ ಸಾಂಪ್ರದಾಯಿಕ ವೈರಿಗಳು ಯಾರು ಬಾದಾಮಿ ಚಾಲುಕ್ಯರ ಸಾಂಪ್ರದಾಯಿಕ ವೈರಿಗಳು ಕಂಚಿಯ ಪಲ್ಲವರು ನಿರಂತರವಾಗಿ ಯುದ್ಧ ನಡೀತಾನೆ ಇದಾವೆ ಅವರಿಗೂ ಮತ್ತು ಇವರಿಗೂ ಓಕೆ ಈಗ ನೋಡೋಣ ಇಲ್ಲ ಬರೆದೆ ನಾನು ವಿಜಯಾದಿತ್ಯ ಅಂತೇಳಿ ವಿಜಯಾದಿತ್ಯ ಈ ವಿನಯಾದಿತ್ಯನ ಮಗ ಆ ವಿಜಯಾದಿತ್ಯ ಅಂತ ಇದ್ದಾನೆ ಈ ವಿಜಯಾದಿತ್ಯನು ಕಂಚಿಯ ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ ಪಲ್ಲವರ ಮೇಲೆ ದಾಳಿ ಮಾಡಿ ಅಲ್ಲೊಬ್ಬ ಎರಡನೇ ಪರಮೇಶ್ವರ ವರ್ಮ ಅಂತಿದ್ದ ಅವ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಆ ಎರಡನೇ ಪರಮೇಶ್ವರ ವರ್ಮನನ್ನು ಸೋಲಿಸಿದ ಕಂಚಿಯ ಪಲ್ಲವರ ಎರಡನೇ ಪರಮೇಶ್ವರ ವರ್ಮನನ್ನು ಸೋಲಿಸಿದರ ಸವಿನೆನಪಿಗಾಗಿ ಆ ವಿಜಯದ ಸವಿನೆನಪಿಗಾಗಿ ವಿಜಯಾದಿತ್ಯನು ಪಟ್ಟದ ಕಲ್ಲಿನಲ್ಲಿ ವಿಜಯೇಶ್ವರ ಅಥವಾ ಸಂಗಮೇಶ್ವರ ಎಂಬ ದೇವಾಲಯವನ್ನು ನಿರ್ಮಿಸಿದ ವಿಜಯೇಶ್ವರ ದೇವಾಲಯ ಅಂದ್ರೂ ಅದೇ ಸಂಗಮೇಶ್ವರ ದೇವಾಲಯ ಅಂದ್ರೂ ಅದೇ ಪಟ್ಟದ ಕಲ್ಲಿನಲ್ಲಿ ಆ ಒಂದು ದೇವಾಲಯ ನಿರ್ಮಾಣ ಆಯಿತು ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವಾಲಯ ಅಂತೇಳಿ ಈ ವಿಜಯಾದಿತ್ಯನಿಗೆ ಒಬ್ಬಳು ತಂಗಿ ಇದ್ದಳು ಅವಳ ಹೆಸರು ಕುಂಕುಮ ಮಹಾದೇವಿ ಅಂತೇಳಿ ವಿಜಯಾದಿತ್ಯನ ತಂಗಿ ಕುಂಕುಮ ಮಹಾದೇವಿ ಅಂತಿರ್ತಾಳೆ ವಿಜಯಾದಿತ್ಯನ ತಂಗಿಯಾಗಿರುವ ಕುಂಕುಮ ಮಹಾದೇವಿಯು ಗದಗನೊಳಗೊಂದು ಲಕ್ಷ್ಮೇಶ್ವರ ಅಂತ ಬರ್ತದೆ ಗದಗ ಜಿಲ್ಲೆಯಲ್ಲಿ ಈ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲೊಂದು ಜೀನಾಲಯವನ್ನು ನಿರ್ಮಿಸಿದಳು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲೊಂದು ಜೀನಾಲಯವನ್ನು ನಿರ್ಮಿಸಿದಳು ಇಂಪಾರ್ಟೆಂಟ್ ಇದು ಕೂಡ ಯಾರಪ್ಪ ವಿಜಯಾದಿತ್ಯನ ತಂಗಿ ಇಲ್ಲಿ ನೋಡ್ರಿ
ಒಂದನೇ ವಿಕ್ರಮಾದಿತ್ಯನ ಮಗ ವಿನಯಾದಿತ್ಯ ವಿನಯಾದಿತ್ಯನ ರಾಣಿ ವಿನಯಾವತಿ ವಿನಯಾದಿತ್ಯ ಮತ್ತು ವಿನಯಾವತಿಯರ ಮಗ ಯಾರು ವಿಜಯಾದಿತ್ಯ ವಿಜಯಾದಿತ್ಯ ಪಟ್ಟದಕಲ್ಲಿನಲ್ಲಿ ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವಾಲಯವನ್ನು ನಿರ್ಮಿಸಿದರೆ ವಿಜಯಾದಿತ್ಯನ ತಂಗಿಯಾಗಿರುವ ಕುಂಕುಮ ಮಹಾದೇವಿಯು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲೊಂದು ಜೀನಾಲಯ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಯಾಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಕ್ವಶನ್ ಕೇಳಿದ್ದಾರೆ ಬಾದಾಮಿಯ ಚಾಲುಕ್ಯರಲ್ಲಿ ಈ ಕೆಳಗಿನವರಲ್ಲಿ ಯಾರು ಜೈನ ಧರ್ಮದ ಆರಾಧಕರಾಗಿದ್ದರು ಅಂತ ಕೇಳ್ತಾರೆ ಇಬ್ಬರು ಜನ ಬರ್ತಾರೆ ಜೈನ ಧರ್ಮದ ಆರಾಧಕರು ಒಬ್ಬ ರವಿಕೀರ್ತಿ ಅಂತೇಳಿ ಇನ್ನೊಬ್ರು ಕುಂಕುಮ ಮಹಾದೇವಿ ಇಬ್ಬರು ಜನ ಜೈನ ಧರ್ಮದ ಆರಾಧಕರು ಜಿನಾಲಯ ಅಂತಂದ್ರೆ ಬಸದಿಯನ್ನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಈ ಹೆಣ್ಮಗಳು ನಿರ್ಮಾಣ ಮಾಡ್ತಾಳೆ ಯಾರಪ್ಪ ಕುಂಕುಮ ಮಹಾದೇವಿ ಅಂತೇಳಿ ಇದು ಕ್ವಶನ್ ನಂಬರ್ 16 ಇಲ್ಲಿ ಏನು ಕೇಳಿದ್ರು ಪಟ್ಟದಕಲ್ಲಿನಲ್ಲಿ ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದರೆ ಯಾರಪ್ಪ ನಿರ್ಮಿಸಿದವರು ವಿಜಯಾದಿತ್ಯ ಅಂತಕ್ಕಂಥ ವ್ಯಕ್ತಿ ಹಾಗೆ ನೆನ್ಪಿಟ್ಟುಕೊಳ್ಳ್ರಿ ಈ ವಿಜಯಾದಿತ್ಯನ ಆಸ್ಥಾನದೊಳಗೆ ಒಬ್ಬಳು ನಾಟ್ಯಗಾರ್ತಿ ಇರ್ತಾಳೆ ಆ ನಾಟ್ಯಗಾರ್ತಿ ಹೆಸರು ವೀನಾ ಪೋಟಿ ಅಂತೇಳಿ ವೀನಾ ಪೋಟಿ ನಾನು ನಿನ್ನೆ ಕ್ಲಾಸ್ನೊಳಗೆ ಗಂಗರ ಆಸ್ಥಾನದ ನೃತ್ಯಗಾರತಿ ಬಗ್ಗೆ ಹೇಳಿದೆ ನಿಮಗೆ ಯಾರಪ್ಪ ಬಾಚಲಾದೇವಿ ಅಂತೇಳಿ ವಿಜಾಪುರದ ಮಹಮ್ಮದ್ ಆದಿಲ್ಶಾನ ಆಸ್ಥಾನದಾಗ ಒಬ್ಬಳಿದ್ದಳು ಅಂತ ಹೇಳಿದ್ದೆ ರಂಭಾ ಅಂತೇಳಿ ಈಗ ನೋಡ್ರಿ ಈ ಬಾದಾಮಿ ಚಾಲುಕ್ಯರ ವಿಜಯಾದಿತ್ಯನ ಆಸ್ಥಾನದೊಳಗಿದ್ದಂಥ ನೃತ್ಯಗಾರತಿ ವೀನಾ ಪೋಟೆ ವೀನಾ ಪೋಟೆ ಅಥವಾ ಅವಳನ್ನ ವೀನಾ ಲೀನಾ ಪೋಟೆ ಅಂತ ಕರೀತಾರೆ ನಾಟ್ಯ ವಿಶಾರದೆ ಎಂದು ಅವಳನ್ನ ಕರೆಯಲಾಗ್ತದೆ ಇಷ್ಟು ಗೊತ್ತಿರಬೇಕು ಇದು ಕ್ವಶನ್ ನಂಬರ್ 16 17ನೇ ಪ್ರಶ್ನೆ ಹೀಗಿದೆ ಕಂಚಿಯಗೊಂಡ ಎಂಬ ಬಿರುದು ಪಡೆದಿದ್ದ ಚಾಲುಕ್ಯರ ಅರಸ ಯಾರು ಕಂಚಿಯಗೊಂಡ ಎಂಬ ಬಿರುದು ಪಡೆದಿದ್ದ ಚಾಲುಕ್ಯರ ಅರಸ ಯಾರು ಎ ಇಮ್ಮಡಿ ಪುಲಿಕೇಶಿ ಬಿ ಎರಡನೇ ವಿಕ್ರಮಾದಿತ್ಯ ಸಿ ವಿನಯಾದಿತ್ಯ ಡಿ ಒಂದನೇ ವಿಕ್ರಮಾದಿತ್ಯ ಅಂತ ಆಪ್ಷನ್ಸ್ ಇವೆ ಓಕೆ ಏನು ಪ್ರಶ್ನೆ ಕೇಳಿದಾರೆ ಅಂತಂದ್ರೆ ಕಂಚಿಯಗೊಂಡ ಎಂಬ ಬಿರುದು ಪಡೆದಿದ್ದ ಬಾದಾಮಿ ಚಾಲುಕ್ಯರ ಅರಸ ಯಾರು ನಾನು ಹಿಂದೆ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಹೇಳೋ ಟೈಮ್ನಾಗ ನಿಮಗೆ ಹೇಳಿದೆ ನಾನು ಒಂದನೇ ನರಸಿಂಹವರ್ಮ ಎಂಬ ಕಂಚಿಯ ಪಲ್ಲವರ ರಾಜನು ನಮ್ಮ ಇಮ್ಮಡಿ ಪುಲಿಕೇಶಿಯ ಮೇಲೆ ಯುದ್ಧ ಮಾಡಿ ಇವನನ್ನು ಸೋಲಿಸಿದ ಅಷ್ಟೇ ಅಲ್ಲದೆ ಸಾಯಿಸಿದ ಬಾದಾಮಿಯನ್ನು ಗೆದ್ದುಕೊಂಡ ಬಾದಾಮಿಯ ಮೂರನೇ ಗುಹಾಲಯದಲ್ಲಿ ಶಾಸನವನ್ನು ಹೊರಡಿಸಿ ತನ್ನನ್ನು ತಾನು ವಾತಾಪಿ ಕೊಂಡನ್ ಅಥವಾ ವಾತಾಪಿ ಕೊಂಡ ದೇವ ಎಂದು ಕರೆದುಕೊಂಡ ಅಲ್ಲೊಂದು ವಿಜಯ ಸ್ತಂಭವನ್ನು ನಿರ್ಮಿಸಿದ ಇದು ಬಾದಾಮಿ ಚಾಲುಕ್ಯರಿಗೆ ದೊಡ್ಡ ಅವಮಾನ ಇದೊಂದು ಸೇಡಿಯನ್ನು ಉಳ್ಕೊಂಡಿತ್ತು ಆದರೆ ಇಲ್ಲಿ ವಿಜಯಾದಿತ್ಯ ಅಂತ ರಾಜ ಹೇಳಿದ್ನಲ್ಲ ಆ ವಿಜಯಾದಿತ್ಯನಿಗೊಬ್ಬ ಮಗ ಇದ್ದಾನೆ ಅವನ ಹೆಸರು ಎರಡನೇ ವಿಕ್ರಮಾದಿತ್ಯ ಅಂತೇಳಿ ವಿಜಯಾದಿತ್ಯನ ಮಗ ಯಾರು ಎರಡನೇ ವಿಕ್ರಮಾದಿತ್ಯ ಈ ಎರಡನೇ ವಿಕ್ರಮಾದಿತ್ಯ ಕೆಲವು ಕಡೆ ಹೇಳ್ತಾರೆ ಇಮ್ಮಡಿ ಪುಲಿಕೇಶಿಗಿಂತ ಬಹಳ ಫೇಮಸ್ ಆಗಿದ್ದನಂತೆ ಇಮ್ಮಡಿ ಪುಲಿಕೇಶಿಗಿಂತ ಬಹಳ ಫೇಮಸ್ ಆಗಿದ್ದಂತೆ ಆದ್ರೆ ಅಷ್ಟೊಂದು ಈತ ಇತಿಹಾಸದ ಪ್ರಸಿದ್ಧಿಗೆ ಬರಲಿಲ್ಲ ಒಂದ್ ಕಡೆ ಹೇಳ್ತಾರೆ ದೊಡ್ಡ ಆಲದ ಮರವೊಂದ ಒಂದ್ರ ಕೆಳಗ ಇನ್ನೊಂದು ಆಲದ ಮರ ಬೆಳೆಯೋದಿಲ್ಲ ಅಂತೇಳಿ ಅಂದ್ರೆ ಇಮ್ಮಡಿ ಪುಲಿಕೇಶಿ ಆಲದ ಮರದ ತರ ಬೆಳೆದು ಬಿಟ್ಟಿದ್ದ ಅದಕ್ಕೆ ಅದರ ನೆರಳಿನೊಳಗೆ ಈ ಎರಡನೇ ವಿಕ್ರಮಾದಿತ್ಯನು ಅಷ್ಟೊಂದು ಪ್ರಸಿದ್ಧಿಗೆ ಬರಲಿಲ್ಲ ಆದ್ರೆ ಅವನಿಗಿಂತ ಶೂರನಾಗಿರ್ತಕ್ಕಂಥ ವ್ಯಕ್ತಿ ಎರಡನೇ ವಿಕ್ರಮಾದಿತ್ಯ ನೋಡೋಣ ಈ ಎರಡನೇ ವಿಕ್ರಮಾದಿತ್ಯ ಎಂಬ ಚಾಲುಕ್ಯರ ರಾಜನು ಪಲ್ಲವರ ಮೇಲೆ ದಾಳಿ ಮಾಡಿದ ಪಲ್ಲವರ ಮೇಲೆ ದಾಳಿಯನ್ನು ಮಾಡಿದ ಪಲ್ಲವರೊಳಗೊಬ್ಬ ರಾಜ ಇದ್ದ ನಂದಿವರ್ಮ ಅಂತೇಳಿ ಪಲ್ಲವರ ರಾಜ ನಂದಿವರ್ಮ ತುಂಡಕ ಎಂಬ ಪ್ರದೇಶದಲ್ಲಿ ತುಂಡಕ ಎಂಬ ಸ್ಥಳದಲ್ಲಿ ಈ ಎರಡನೇ ವಿಕ್ರಮಾದಿತ್ಯನು ನಂದಿವರ್ಮನನ್ನು ಸೋಲಿಸ್ತಾನೆ ನಂದಿವರ್ಮನ ಸೋಲಿಸಿದ ಕಂಚಿಯ ಪಲ್ಲವರ ರಾಜ ನಂದಿವರ್ಮನನ್ನು ಸೋಲಿಸಿ ಅವನಿಂದ ಕಂಚಿಯನ್ನೇ ಗೆದ್ದುಕೊಂಡ ಕಂಚಿಯನ್ನ ಗೆದ್ದುಕೊಂಡಂತ ಎರಡನೇ ವಿಕ್ರಮಾದಿತ್ಯನು ಕಂಚಿ ಒಳಗ ಒಂದು ದೇವಾಲಯ ಇದೆ ಕಂಚಿಯೊಳಗ ಕೈಲಾಸನಾಥ ದೇವಾಲಯ ಅಂತ ಅಥವಾ ಇದನ್ನ ರಾಜಸಿಂಹೇಶ್ವರ ದೇವಾಲಯ ಮತ್ತು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಬೇರೆ ಇದು ಕಂಚಿಯ ಕೈಲಾಸನಾಥ ದೇವಾಲಯ ಅಥವಾ ಇದಕ್ಕೆ ರಾಜಸಿಂಹೇಶ್ವರ ದೇವಾಲಯ ಅಂತ ಕರೀತಾರೆ ಎರಡನೇ ವಿಕ್ರಮಾದಿತ್ಯನು ನಂದಿವರ್ಮನನ್ನು ಸೋಲಿಸಿ ಕಂಚಿಯನ್ನ ಗೆದ್ದು ಕಂಚಿಯ ಕೈಲಾಸನಾಥ ದೇವಾಲಯದಲ್ಲಿ ಕನ್ನಡ ಶಾಸನವನ್ನು ಹೊರಡಿಸಿದ ಕನ್ನಡ ಶಾಸನ ಹೊರಡಿಸಿದ ಅವನು ಬಂದು ಬಾದಾಮಿಯ ಮೂರನೇ ಗುಹಾಲಯದಲ್ಲಿ ಯಾವ ರೀತಿ ಶಾಸನ ಹೊರಡಿಸಿದ್ನೋ ಇವನು ಹೋಗಿ ಅವರನ್ನು ಸೋಲಿಸಿ ಕನ್ನಡ ಶಾಸನವನ್ನು ಹೊರಡಿಸಿ ತನ್ನನ್ನು ತಾನು ಕಂಚಿಯಗೊಂಡ ಎಂದು ಕರೆದುಕೊಳ್ಳುತ್ತಾನೆ ತನ್ನನ್ನು ತಾನು ಕಂಚಿಯ ಗೊಂಡ ಎಂದು ಕರೆದುಕೊಂಡ ಕಂಚಿಯ ಗಂಡ ಅನ್ಬೇಡ್ರಿ ಕಂಚಿಯ ಗೊಂಡ ಎಂದು ಕರೆದುಕೊಂಡ ಎರಡನೇ ವಿಕ್ರಮಾದಿತ್ಯ ಗೊಂಡ ಅಂದ್ರೆ ಗೌಡ ಗೌಡ ಅಂದ್ರೆ ಆ ಪ್ರದೇಶವನ್ನ ಆಳೋಣ ಅಂತ ಅರ್ಥ ಕಂಚಿಯ ಗೊಂಡ ಅಂತೇಳಿ ತನಗೆ ಒಂದು ಬಿರುದು ಬರುತ್ತದೆ ಅಂದ್ರೆ ಈಗ ಸೇಡ್ ತೀರ್ತು ಅಂತ ಅರ್ಥ ಅವ
ಬ್ಯಾಂಕ್ ಬಂದು ಇಮ್ಮಡಿ ಪುಲಿಕೇಶಿಯನ್ ಸೋಲಿಸಿ ಇದನ್ನು ವಶಪಡಿಸಿಕೊಂಡು ಇಲ್ಲೇನ್ ಮಾಡಿದ್ದ ರಾಜ್ಯಾಡಳಿತವನ್ನ ಮಾಡಿದ್ದ ಶಾಸನ ಹೊರಡಿಸಿದ್ದ ಆದ್ರೆ ಇವನು ಕಂಚಿ ಗೆದ್ದುಕೊಂಡು ದೇವಸ್ಥಾನದೊಳಗೆ ಶಾಸನ ಅದು ಕನ್ನಡ ಭಾಷೆಯ ಶಾಸನವನ್ನ ಹೊರಡಿಸಿ ಅಂದ್ರೆ ಇದು ಕನ್ನಡದ ಅಸ್ಮಿತೆ ಕನ್ನಡಿಗರ ಹೆಮ್ಮೆ ಈ ಎರಡನೇ ವಿಕ್ರಮಾದಿತ್ಯ ನೋಡ್ರಿ ಅವ ಬಂದ ಆಳಿದ ಆದ್ರೆ ಇವನು ಆಳಲಿಲ್ಲ ಕಂಚಿಯನ್ನ ಬಿಟ್ಕೊಟ್ಟು ಕಂಚಿಯನ್ನ ಬಿಟ್ಕೊಟ್ಟು ಕೆಲವು ಪ್ರದೇಶಗಳನ್ನು ಮಾತ್ರ ವಶಪಡಿಸಿಕೊಂಡಿದ್ದ ಅದನ್ನ ಅವನಿಗೆ ಬಿಟ್ಕೊಟ್ಟ ಬಿಟ್ಕೊಟ್ಟು ಈತ ಬಂದು ಮತ್ತೆ ಕರ್ನಾಟಕದ ಪ್ರದೇಶಗಳನ್ನ ಆಳ್ತಾನೆ ಈ ಎರಡನೇ ವಿಕ್ರಮಾದಿತ್ಯನಿಗೆ ಎರಡನೇ ವಿಕ್ರಮಾದಿತ್ಯನಿಗೆ ಇಬ್ಬರು ಜನ ರಾಣಿಯರು ಅದರೊಳಗೆ ಒಬ್ಬಳು ಲೋಕ ಮಹಾದೇವಿ ಅಂತ ಇರ್ತಾಳೆ ಒಬ್ಬಳು ಲೋಕ ಮಹಾದೇವಿ ಮೊದಲನೇ ರಾಣಿ ಲೋಕ ಮಹಾದೇವಿ ಅಂತ ಹೇಳಿ ಈ ಲೋಕ ಮಹಾದೇವಿಯು ಪಟ್ಟದ ಕಲ್ಲಿನಲ್ಲೊಂದು ದೇವಾಲಯವನ್ನು ನಿರ್ಮಿಸಿದಳು ಈ ವಿಜಯದ ಸವಿನೆನಪಿಗಾಗಿ ಅದನ್ನು ಲೋಕೇಶ್ವರ ದೇವಾಲಯ ಅಂತ ಕರೀತಾರೆ ಏನು ಕರೆದ್ರು ಲೋಕೇಶ್ವರ ದೇವಾಲಯ ಅಂತ ಕರೆದ್ರು ಅಥವಾ ಅದನ್ನು ವಿರೂಪಾಕ್ಷ ದೇವಾಲಯ ಎಂದು ಕರೆಯಲಾಯಿತು ಕಂಚಿಯ ಪಲ್ಲವರ ಮೇಲಿನ ವಿಜಯದ ಸವಿನೆನಪಿಗಾಗಿ ಈ ದೇವಾಲಯ ನಿರ್ಮಾಣ ಆಯಿತು ಇನ್ನು ಎರಡನೇ ರಾಣಿ ತ್ರೈಲೋಕ ಮಹಾದೇವಿ ಅಂತಿದ್ಲು ಎರಡನೇ ರಾಣಿ ತ್ರೈಲೋಕ ಮಹಾದೇವಿ ಈ ತ್ರೈಲೋಕ ಮಹಾದೇವಿಯು ಅದೇ ಪಟ್ಟದ ಕಲ್ಲಿನಲ್ಲಿ ತ್ರೈಲೋಕೇಶ್ವರ ದೇವಾಲಯವನ್ನು ನಿರ್ಮಿಸಿದಳು ತ್ರೈಲೋಕೇಶ್ವರ ದೇವಾಲಯ ನಿರ್ಮಾಣ ಆಯಿತು ಇದನ್ನು ಮಲ್ಲಿಕಾರ್ಜುನ ದೇವಾಲಯ ಅಂತ ಕರೀತಾರೆ ಅಕ್ಕ ನಿರ್ಮಿಸಿದ್ದು ಲೋಕೇಶ್ವರ ದೇವಾಲಯ ಲೋಕೇಶ್ವರ ಇನ್ನು ತಂಗಿ ನಿರ್ಮಿಸಿದ್ದು ತ್ರೈಲೋಕೇಶ್ವರ ದೇವಾಲಯ ಅಷ್ಟೇ ಅಲ್ಲದೆ ಈ ತ್ರೈಲೋಕ ಮಹಾದೇವಿಯು ತ್ರೈಲೋಕ ಮಹಾದೇವಿಯು ತನ್ನ ಗಂಡನಿಗೆ ಎರಡನೇ ವಿಕ್ರಮಾದಿತ್ಯನಿಗೆ ತ್ರಿಭುವನಮಲ್ಲ ಅಥವಾ ತ್ರೈಲೋಕ್ಯಮಲ್ಲ ಅಂತ ಒಂದು ಬಿರುದನ್ನು ಕೊಡ್ತಾಳ ತ್ರಿಭುವನಮಲ್ಲ ಅಥವಾ ತ್ರೈಲೋಕ್ಯಮಲ್ಲ ಅಂತ ಒಂದು ಬಿರುದು ಆ ಎರಡನೇ ವಿಕ್ರಮಾದಿತ್ಯನಿಗೆ ಇರ್ತದೆ ನಾನು ಆಗಲೇ ಹೇಳಿದೆ ವಿಜಯಾದಿತ್ಯನ ಆಸ್ಥಾನದೊಳಗೆ ಒಬ್ಳು ನೃತ್ಯಗಾರ್ತಿ ಇದ್ದಳು ಅಂತೇಳಿ ಯಾರವಳು ನೃತ್ಯಗಾರ್ತಿ ವಿಜಯಾದಿತ್ಯನ ಆಸ್ಥಾನದಾಗಿದ್ದವಳು ವೀಣಾಪೋಟೆ ಅಂತೇಳಿ ಈ ಎರಡನೇ ವಿಕ್ರಮಾದಿತ್ಯನ ಆಸ್ಥಾನದೊಳಗೆ ಒಬ್ಳು ನೃತ್ಯಗಾರ್ತಿ ಇರ್ತಾಳೆ ಆ ನೃತ್ಯಗಾರ್ತಿಯ ಹೆಸರು ಅಚಲೆ ಅಂತೇಳಿ ಈತನ ಆಸ್ಥಾನದ ನೃತ್ಯಗಾರ್ತಿಯ ಹೆಸರು ಅಚಲೆ ಯಾರು ಅಚಲೆ ನೆನಪಿರಬೇಕು ನೋಡ್ರಿ ಇನ್ನೊಮ್ಮೆ ಹೇಳ್ತೀನಿ ನಾನು ಗಂಗರ ಕಾಲದ ನೃತ್ಯಗಾರ್ತಿ ಬಾಚಲಾದೇವಿ ವಿಜಯಾದಿತ್ಯನ ಆಸ್ಥಾನದ ನೃತ್ಯಗಾರ್ತಿ ವೀಣಾಪೋಟೆ ಈತನ ಆಸ್ಥಾನದ ನೃತ್ಯಗಾರ್ತಿ ಅಚಲೆ ಅಥವಾ ಇವಳನ್ನು ಲಚ್ಚಲಾದೇವಿ ಅಂತ ಕೂಡ ಕರಿತಿರ್ತಾರೆ ಲಚ್ಚಲಾದೇವಿ ಅಂತ ಕರಿತಿದ್ರು ಓಕೆ ಇಲ್ಲಿ ಪ್ರಶ್ನೆ ಕೇಳಿದ್ದೇನಪ್ಪ ಹದಿನೇಳನೇ ಪ್ರಶ್ನೆ ಅಂತಂದ್ರೆ ಕಂಚಿಯ ಗೊಂಡ ಎಂಬ ಬಿರುದನ್ನು ಪಡೆದಿದ್ದ ಚಾಲುಕ್ಯರ ಅರಸ ಯಾರು ಅಂತ ಕೇಳಿದರೆ ಕನ್ನಡದ ಅರಸ ಯಾರು ಅಂತ ಕೇಳಿದರೆ ನಮ್ಮ ಎರಡನೇ ವಿಕ್ರಮಾದಿತ್ಯ ಕಂಚಿಯ ಗೊಂಡ ಎಂಬ ಬಿರುದನ್ನು ಹೊಂದಿದ್ದ ನೋಡೋಣ ಹದಿನೆಂಟನೆಯ ಪ್ರಶ್ನೆ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರು ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರು ಎ ಭೋಗಿವರ್ಮ ಬಿ ಎರಡನೇ ಕೀರ್ತಿವರ್ಮ ಸಿ ನಾಲ್ಕನೇ ಸೋಮೇಶ್ವರ ಡಿ ಎರಡನೇ ತೈಲಪ್ಪ ಅಂತ ಆಪ್ಷನ್ಸ್ ಇದೆ ಕ್ವಶನ್ ನಂಬರ್ 18 ಕ್ವಶನ್ ನಂಬರ್ 18 ಏನು ಕೇಳಿದಾರೆ ಅಂತಂದ್ರೆ ಇವರ ಕೊನೆಯ ಅರಸ ಯಾರು ಅಂತ ಕೇಳಿದ್ದಾರೆ ಬಾದಾಮಿಯ ಚಾಲುಕ್ಯರ ಕೊನೆಯ ಅರಸ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ನಾ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋಗೋದಿಲ್ಲ ಒಮ್ಮೆ ಇನ್ನೊಮ್ಮೆ ಎಲ್ಲ ರಾಜರ ಹೆಸರನ್ನು ಹೇಳ್ತೀನಿ ಜಯಸಿಂಹ ರಣರಾಗ ಒಂದನೇ ಪುಲಿಕೇಶಿ ಒಂದನೇ ಕೀರ್ತಿವರ್ಮ ಮಂಗಳೀಶ ಇಮ್ಮಡಿ ಪುಲಿಕೇಶಿ ಅವನ ನಂತರ ಬರೋನು ಒಂದನೇ ವಿಕ್ರಮಾದಿತ್ಯ ವಿನಯಾದಿತ್ಯ ವಿಜಯಾದಿತ್ಯ ಎರಡನೇ ವಿಕ್ರಮಾದಿತ್ಯ ಈ ಎರಡನೇ ವಿಕ್ರಮಾದಿತ್ಯನ ನಂತರ ಬಂದವನು ಯಾರು ಅಂತಂದ್ರೆ ಎರಡನೇ ಕೀರ್ತಿವರ್ಮ ಅಂತ ಬರ್ತಾನೆ ಎರಡನೆಯ ಕೀರ್ತಿವರ್ಮ ಅಂತ ಬಂದ ಎರಡನೆಯ ಕೀರ್ತಿ ವರ್ಮ ಅಂತ ಬರ್ತಾನೆ ಕ್ರಿಸ್ತಶಕ 745 753 ಈ ಎರಡನೇ ಕೀರ್ತಿವರ್ಮನು ಆಡಳಿತ ಮಾಡ್ತಾನೆ ಎರಡನೇ ಕೀರ್ತಿವರ್ಮ ಇಲ್ಲಿ 753 ಅವಧಿಯಲ್ಲಿ ಒಬ್ಬ ದಂತಿದುರ್ಗ ಅಂತ ಬಂದ ದಂತಿದುರ್ಗ ದಂತಿದುರ್ಗನ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ ಆ ದಂತಿದುರ್ಗನು ಈ ನಮ್ಮ ಬಾದಾಮಿ ಚಾಲುಕ್ಯರ ಎರಡನೇ ಕೀರ್ತಿವರ್ಮನನ್ನು ಸೋಲಿಸಿ ಇವನಿಂದ ರಾಜ್ಯವನ್ನು ಗೆದ್ದುಕೊಂಡು ಆತ ರಾಷ್ಟ್ರಕೂಟ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರು ಅಂತ ಕೇಳಿದ್ರೆ ಎರಡನೇ ಕೀರ್ತಿವರ್ಮ ಎರಡನೆಯ ಕೀರ್ತಿವರ್ಮ ಈ ಮನೆತನದ ಕೊನೆಯ ರಾಜ ಮೊದಲನೇದವನು ಜಯಸಿಂಹ ನಿಜವಾದ ಸ್ಥಾಪಕ ಒಂದನೇ ಪುಲಕೇಶಿ ಪುನರ್ಸ್ಥಾಪಕ ಒಂದನೇ ವಿಕ್ರಮಾದಿತ್ಯ ಕೊನೆಯ ದೊರೆ ಎರಡನೇ ಕೀರ್ತಿವರ್ಮ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ ಅಂತೇಳಿ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ ಅಂತೇಳಿ ಆಗಿರ್ತಾನೆ ಓಕೆ ಇದು ಕ್ವಶನ್ ನಂಬರ್ 18 ನೋಡೋಣ 19ನೇ ಪ್ರಶ್ನೆ ಚಾಲುಕ್ಯರ ಕಾಲದಲ್ಲಿ ಪ್ರಾಂತ್ಯಾಡಳಿತವನ್ನು ನೋಡಿಕೊಳ್ಳುತ್ತಿದ್ದವರು ಯಾರು ಚಾಲುಕ್ಯರ ಕಾಲದಲ್ಲಿ ಪ್ರಾಂತ್ಯಾಡಳಿತವನ್ನು ನೋಡಿಕೊಳ್ಳುತ್ತಿದ್ದವರು ಯಾರು ಅಂತ ಪ್ರಶ್ನೆ ಇದೆ
ಎ ಮಾಂಡಲಿಕ ಬಿ ರಾಜ್ಯಪಾಲ ಸಿ ವಿಷಯಪತಿ ಡಿ ಭೋಗಪತಿ ಅಂತ ಕೊಟ್ಟಿದ್ದಾರೆ ಇದು ಕ್ವೆಶ್ಚನ್ ನಂಬರ್ 19 ನೋಡೋಣ ಇವರ ಕಾಲದಲ್ಲಿ ಪ್ರಾಂತ್ಯಾಡಳಿತವನ್ನ ನೋಡಿಕೊಳ್ಳುತ್ತಿದ್ದವರು ಯಾರು ಅಂತ ಪ್ರಶ್ನೆ ನೋಡೋಣ ರಾಜ್ಯ ಅಂತಿದೆ ಈ ರಾಜ್ಯದ ಮುಖ್ಯಸ್ಥ ರಾಜ ಯಾವಾಗಲೂ ರಾಜ್ಯದ ಮುಖ್ಯಸ್ಥ ರಾಜನೇ ಆಗಿರಬೇಕು ರಾಜನೆ ಆಡಳಿತದ ಕೇಂದ್ರಬಿಂದು ರಾಜನೆ ನ್ಯಾಯಾಡಳಿತದ ಮುಖ್ಯಸ್ಥ ರಾಜನೆ ಸೇನಾಪತಿ ರಾಜನೆ ಸೇನಾಪತಿ ಓಕೆ ಈ ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ಪ್ರಾಂತ್ಯಗಳ ಮುಖ್ಯಸ್ಥನನ್ನ ಮಾಂಡಲಿಕ ಅಥವಾ ಮಹಾಮಂಡಲೇಶ್ವರ ಅಂತ ಕರೀತಿದ್ರು ಪ್ರಾಂತ್ಯಗಳ ಮುಖ್ಯಸ್ಥನನ್ನ ಮಾಂಡಲಿಕ ಅಥವಾ ಮಹಾಮಂಡಲೇಶ್ವರ ಅಂತ ಕರೀತಿರ್ತಾರೆ ಇಲ್ಲಿ ಪ್ರಶ್ನೆ ಕೇಳಿದಿದೆ ಅಲ್ವಾ ಇವಾಗ ಏನಂತಿದೆ ಇವರ ಕಾಲದಲ್ಲಿ ಪ್ರಾಂತ್ಯಗಳ ಮುಖ್ಯಸ್ಥನನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಪ್ರಶ್ನೆ ಇದೆ ಏನು ಮಾಂಡಲಿಕ ಅಥವಾ ಮಹಾಮಂಡಲೇಶ್ವರ ಈ ಪ್ರಾಂತ್ಯಗಳನ್ನು ವಿಷಯಗಳಾಗಿ ವಿಂಗಡಿಸಲಾಗಿತ್ತು ಪ್ರಾಂತ್ಯಗಳನ್ನು ವಿಷಯಗಳಾಗಿ ವಿಂಗಡಿಸಲಾಗಿತ್ತು ನಿಮಗೆಲ್ಲ ಗೊತ್ತಿದೆ ವಿಷಯಗಳ ಮುಖ್ಯಸ್ಥ ಎಲ್ಲಿ ವಿಷಯ ಅಂತ ಇರ್ತದೋ ಆ ವಿಷಯಗಳ ಮುಖ್ಯಸ್ಥ ವಿಷಯಪತಿ ಈ ವಿಷಯಗಳನ್ನು ಭೋಗಗಳಾಗಿ ವಿಂಗಡಿಸಲಾಗಿತ್ತು ಭೋಗಗಳಾಗಿ ಭೋಗಗಳಿಗೆ ಮುಖ್ಯಸ್ಥ ಭೋಗಪತಿ ಅಂತ ಇರ್ತಾನೆ ಭೋಗಗಳನ್ನು ಗ್ರಾಮಗಳಾಗಿ ವಿಂಗಡಿಸಲಾಗಿತ್ತು ಈ ಗ್ರಾಮಗಳಿಗೆ ಮುಖ್ಯಸ್ಥ ಗ್ರಾಮಿಕ ಅಥವಾ ಗಾವುಂಡ ಅಂತ ಇರ್ತಾರೆ ಗ್ರಾಮಿಕ ಅಥವಾ ಗಾವುಂಡ ಈ ರೀತಿಯಾಗಿ ಇಲ್ಲಿ ಆಡಳಿತವನ್ನು ವರ್ಗೀಕರಣ ಮಾಡಿದ್ರು ಇಲ್ಲಿ ಕ್ವೆಶ್ಚನ್ ಕೇಳಿದ್ದು ಚಾಲುಕ್ಯರ ಕಾಲದಲ್ಲಿ ಪ್ರಾಂತ್ಯಾಡಳಿತವನ್ನ ನೋಡಿಕೊಳ್ಳುತ್ತಿದ್ದವರು ಯಾರು ಅಂತ ಪ್ರಶ್ನೆ ಇದೆ ಇಲ್ಲಿ ಯಾರಪ್ಪ ಮಾಂಡಲಿಕ ನೋಡೋಣ ಕ್ವೆಶ್ಚನ್ ನಂಬರ್ 20 ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಚಾಲುಕ್ಯರ ಕಾಲದ ತೆರಿಗೆ ಅಥವಾ ತೆರಿಗೆಗಳು ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಚಾಲುಕ್ಯರ ಕಾಲದ ತೆರಿಗೆಗಳು ಎ ಸಿದ್ದಯ್ಯ ಬಿ ಪಣ್ಣಯ್ಯ ಸಿ ವಡ್ಡರಾವುಲ ಡಿ ಈ ಮೇಲಿನ ಎಲ್ಲವು ಏನು ಕೊಡದರ ಆಪ್ಷನ್ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವು ಚಾಲುಕ್ಯರ ಕಾಲದ ತೆರಿಗೆಗಳು ಅಂತ ಕೊಟ್ಟಾರ ಅಥವಾ ತೆರಿಗೆ ತೆರಿಗೆಗಳು ಎ ಸಿದ್ದಯ್ಯ ಅಂತಿದೆ ಬಿ ಪಣ್ಣಯ್ಯ ಅಂತಿದೆ ಡಿ ವಡ್ಡರಾವುಲ ಅಂತಿದೆ ವಡ್ಡರಾವುಲ ಈ ಮೂರು ತೆರಿಗೆಗಳನ್ನು ಕೊಡದರ ನೋಡೋಣ ಎಸ್ ತೆರಿಗೆಗಳು ಯಾವಾಗಲೂ ನಮ್ಮ ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ಎಷ್ಟು ಭಾಗ ತೆರಿಗೆ ಇದೆ ಅಂತಂದ್ರೆ 1/6 ಭಾಗ ತೆರಿಗೆ ಇದೆ ಕಾಮನ್ ಇದು 1/6 ಆರನೇ ಒಂದು ಭಾಗ ತೆರಿಗೆ ಇದೆ ನಾನು ಹಿಂದೆ ಹೇಳಿದೆ ನಿಮಗೆ ಈ ಕದಂಬರ ಕಾಲದೊಳಗೆ ಬಿಲ್ಕೊಡೆ ಪೆರ್ಜುಂಕ ಕಿರುಕುಳ ಅಂತ ಮೂರು ತೆರಿಗೆಗಳಿದ್ದವು ಬಿಲ್ಕೊಡೆ ಪೆರ್ಜುಂಕ ಕಿರುಕುಳ ನಂತರ ಗಂಗರ ಕಾಲದೊಳಗೆ ಗಾನದೆರೆ ಮತ್ತು ಮಗ್ಗದೆರೆ ಅಂತ ತೆರಿಗೆಗಳಿದ್ದವು ಇಲ್ಲಿ ಸಿದ್ದಯ್ಯ ಅಂತಿದೆ ನೋಡ್ರಿ ಸಿದ್ದಯ್ಯ ಎಂದರೆ ಇದು ಭೂಕಂದಾಯ ಸಿದ್ದಯ್ಯ ಎಂದರೆ ಬಾದಾಮಿ ಚಾಲುಕ್ಯರ ಕಾಲದಾಗ ಭೂಕಂದಾಯ ಪಣ್ಣಯ್ಯ ಎಂದರೆ ವಿಳ್ಳದೆಲೆ ತೋಟಗಳ ಮೇಲಿನ ತೆರಿಗೆ ವಿಳ್ಳದೆಲೆ ತೋಟಗಳ ಮೇಲೆ ತೆರಿಗೆ ಇದನ್ನು ಪಣ್ಣಯ್ಯ ಅಂತ ಕರೆದ್ರು ವಡ್ಡರಾಹುಲ ಎಂದರೆ ಇದು ರಾಜ ಮನೆತನದ ಮೇಲಿನ ತೆರಿಗೆ ವಡ್ಡರಾಹುಲ ಎಂದರೆ ಇದು ರಾಜ ಮನೆತನದ ಮೇಲಿನ ತೆರಿಗೆ ಈ ತರಹದ ಮೂರು ತೆರಿಗೆಗಳಿದ್ದವು ಕ್ವಶನ್ ಕೇಳಿದ್ದೇನು ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಯಾವುದು ಅಥವಾ ಯಾವುವು ಚಾಲುಕ್ಯರ ಕಾಲದ ತೆರಿಗೆಗಳು ಅಂತ ಕೇಳಿದಾರ ಎ ಬಿ ಸಿ ಈ ಮೂರು ಸರಿ ಸಿದ್ದಯ್ಯ ಪಣ್ಣಯ್ಯ ವಡ್ಡರಾವುಲ ಅಂತ ಏನದಾವು ಇವು ಮೂರು ಇವ್ರ ಕಾಲದ ತೆರಿಗೆಗಳು ಆಗಿರುತ್ತವೆ ಇದರ ಜೊತೆಗೆ ಒಂದು ಪಾಯಿಂಟ್ ಗೊತ್ತಿರಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಂದಾಯ ಸಂಗ್ರಹ ಮಾಡುವ ಅಧಿಕಾರಿಯನ್ನು ಕರಣಿಕ ಎಂದು ಕರೆಯಲಾಗುತ್ತಿತ್ತು ಚಾಲುಕ್ಯರ ಕಾಲದಲ್ಲಿ ಕಂದಾಯ ಸಂಗ್ರಹ ಮಾಡುವ ಅಧಿಕಾರಿಯನ್ನು ಕರಣಿಕ ಎಂದು ಕರೆಯಲಾಗುತ್ತಿತ್ತು ಇದು ವರ್ಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಕರಣಿಕ ಅಂತೇಳಿ ಇದರ ಜೊತೆಗೆ ಇನ್ನೊಂದು ಅಂಶ ಗೊತ್ತಿರಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕುರುಗೋಡು ಅಂತ ಒಂದು ಬರ್ತದ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಈ ಬಳ್ಳಾರಿ ಜಿಲ್ಲೆಯ ಕುರುಗೋಡಿನಲ್ಲಿ ಬಾದಾಮಿಯ ಚಾಲುಕ್ಯರು ಒಂದು ಭೂಮಾಪನ ಸಾಧನವನ್ನು ಕೆತ್ತಿಸಿದ್ದರಂತೆ ಕಲ್ಲಿನ ಮೇಲೆ ಭೂಮಾಪನ ಸಾಧನ ಕೆತ್ತಿಸಿದ್ದರು ಅದೇನು ಸಾಧಿತ್ತೋ ಅದಕ್ಕೆ ಹಗ್ಗವನ್ನು ಸರಪಳಿಯನ್ನು ಹಿಡ್ಕೊಂಡು ಅಳತೆ ಮಾಡಿಕೊಂಡು ಅದನ್ನು ತಗೊಂಡೋಗಿ ಭೂಮಿ ಅಳತೆ ಮಾಡಬೇಕಿತ್ತು ಬಳ್ಳಾರಿ ಜಿಲ್ಲೆಯ ಕುರುಗೋಡಿನಲ್ಲಿ ಭೂಮಾಪನ ಸಾಧನ ಕೆತ್ತಿದ್ರು ಯಾಕಂದ್ರೆ ಈ ಯಾವಾಗಲೂ ಒಂದು ರಾಜ್ಯ ಚೆನ್ನಾಗಿ ನಡಬೇಕಂದ್ರೆ ಕಂದಾಯ ವ್ಯವಸ್ಥೆ ಬಹಳ ಇಂಪಾರ್ಟೆಂಟು ತೆರಿಗೆಯನ್ನು ಜಾಸ್ತಿ ಹಾಕಿದ್ರು ಸಹಿತ ದೇಶ ಹಾಳಾಗ್ತದೆ ಕಡಿಮೆ ಹಾಕಿದ್ರು ಅದು ಹಾಳಾಗ್ತದೆ ಓಕೆ ಇವತ್ತಿನ ದಿನಗಳಲ್ಲಿ ನಾವು ಒಂದು ವರ್ಡ್ ಕೇಳ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ತೆರಿಗೆ ಭಯೋತ್ಪಾದನೆ ಅಂತೇಳಿ
ತೆರಿಗೆ ಭಯೋತ್ಪಾದನೆ ಹಿಂದಿನ ತೆರಿಗೆಗಳೆಲ್ಲ ಇರುವಾಗಲೇ ಅದರ ಮೇಲೆ ಮತ್ತೊಂದು ತೆರಿಗೆಯನ್ನು ಹಾಕಿ ದೇಶ ಜನರನ್ನು ಸುಲಿಗೆ ಮಾಡತಕ್ಕಂತ ವ್ಯವಸ್ಥೆ ಬಂದಿರುತ್ತದು ಓಕೆ ಇರಲಿ ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ ಇಲ್ಲೆಲ್ಲ ಬಹಳ ಚೆನ್ನಾಗಿರತಕ್ಕಂತ ತೆರಿಗೆಗಳಿದ್ದು ಇಲ್ಲಿ 1/6 ನಷ್ಟು ತೆರಿಗೆ ಇತ್ತು ಓಕೆ ಇರಲಿ ಇದು ಕ್ವೆಶ್ಚನ್ ನಂಬರ್ 20 ನೋಡೋಣ ಕ್ವೆಶ್ಚನ್ ನಂಬರ್ 21 ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವು ಚಾಲುಕ್ಯರ ಕಾಲದ ಚಿನ್ನದ ನಾಣ್ಯಗಳು ಅಂತ ಪ್ರಶ್ನೆ ಇದೆ ಚಿನ್ನದ ನಾಣ್ಯಗಳು ಯಾವು ಅಂತ ಪ್ರಶ್ನೆಯನ್ನು ಕೇಳಿದರ ಆಪ್ಷನ್ಸ್ ಅನ್ನು ನೀವು ನೋಡ್ರಿ ಆಪ್ಷನ್ ಎ ಗದ್ಯಾನ ಆಪ್ಷನ್ ಬಿ ವರಹ ಆಪ್ಷನ್ ಸಿ ದ್ರುಮ್ಮ ಆಪ್ಷನ್ ಡಿ ಎ ಮತ್ತು ಬಿ ಎರಡು ಅಂತ ಕೊಡಿದ್ದಾರೆ ಪ್ರಶ್ನೆಯನ್ನು ಚೆನ್ನಾಗಿ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವು ಯಾವುದು ಅಥವಾ ಯಾವು ಬಾದಾಮಿ ಚಾಲುಕ್ಯರ ಕಾಲದ ಚಿನ್ನದ ನಾಣ್ಯಗಳು ಅಂತ ಇದು ಪ್ರಶ್ನೆ ಇದೆ ಬಾದಾಮಿ ಚಾಲುಕ್ಯರ ಚಿನ್ನದ ನಾಣ್ಯಗಳು ಇಲ್ಲಿ ನೋಡಿ ಎ ಏನು ಕೊಡಿದರ ಗದ್ಯಾನ ಅಂತಿದೆ ಬಿ ವರಹ ಅಂತಿದೆ ಸಿ ದ್ರುಮ್ಮ ಅಂತಿದೆ ದ್ರುಮ್ಮ ಎನ್ನುವುದು ಕದಂಬರ ಕಾಲದ ಚಿನ್ನದ ನಾಣ್ಯ ದ್ರುಮ್ಮ ಈ ಗದ್ಯಾನ ಮತ್ತು ವರಹ ಅಂತ ಏನು ಎರಡದವು ಇವೆರಡು ಇವರ ಕಾಲದ್ದು ಅಂದ್ರೆ ಬಾದಾಮಿ ಚಾಲುಕ್ಯರ ಕಾಲದ ಚಿನ್ನದ ನಾಣ್ಯಗಳು 120 ಗ್ರೇನ್ ಅಥವಾ ಗುಲಗಂಜಿ ತೂಕದ ನಾಣ್ಯಗಳು ಆಗಿರುತ್ತವೆ ಇವತ್ತು ಗುಂಜಿ ಅಂತ ಕರೀತೀವಿ ಗುಂಜಿ 120 ಗುಲಗಂಜಿ ತೂಕದ ನಾಣ್ಯಗಳು ಎರಡು ಆಗಿದ್ದು ಇವೆರಡು ಈ ಬಾದಾಮಿಯ ಚಾಲುಕ್ಯರ ಕಾಲದ ಚಿನ್ನದ ನಾಣ್ಯಗಳು ಆಗಿದವೆ ಚಿನ್ನದ ನಾಣ್ಯಗಳು ಇದು ಕ್ವೆಶ್ಚನ್ ನಂಬರ್ 21 ನೋಡೋಣ ಕ್ವೆಶ್ಚನ್ ನಂಬರ್ 22 ಕನ್ನಡ ಭಾಷೆಯ ಮೊದಲ ತ್ರಿಪದಿ ಶಾಸನ ಯಾವುದು ಕನ್ನಡ ಭಾಷೆಯ ಮೊದಲ ತ್ರಿಪದಿ ಶಾಸನ ಯಾವುದು ಎ ಐಹೊಳೆ ಶಾಸನ ಬಿ ತೊಗರಬೀಡು ಶಾಸನ ಸಿ ಕಪ್ಪೆ ಅರಬಟ್ಟನ ಶಾಸನ ಡಿ ಹಲ್ಮಿಡಿ ಶಾಸನ ಅಂತ ಹೇಳಿ ಆಪ್ಷನ್ಸ್ ಇದೆ ಇಲ್ಲಿ ಓಕೆ ಕ್ವೆಶ್ಚನ್ ನಂಬರ್ 22 ಕ್ವೆಶ್ಚನ್ 22 ಏನು ಕೇಳಿದಾರ ಅಂತಂದ್ರೆ ಕನ್ನಡ ಭಾಷೆಯ ಮೊದಲ ತ್ರಿಪದಿ ಶಾಸನ ಯಾವುದು ತೊಗರಬೀಡು ಶಾಸನ ಆಗಿರಬಹುದು ಆಮೇಲೆ ಐಹೊಳೆ ಶಾಸನ ಆಗಿರೋದು ಇವು ಕನ್ನಡ ಶಾಸನ ಅಲ್ಲ ಹಲ್ಮಿಡಿ ಶಾಸನದಲ್ಲಿ 16 ಸಾಲುಗಳದಾವ ಅದು ತ್ರಿಪದಿ ಶಾಸನ ಅಲ್ಲ ಓಕೆ ತ್ರಿಪದಿ ಅಂದ್ರೆ ಏನು ಮೂರು ಸಾಲುಗಳ ಪದ್ಯಗಳನ್ನು ಹೊಂದಿರಬೇಕು ಹಾಗಾದ್ರೆ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ರೆ ಕಪ್ಪೆ ಅರಬಟ್ಟನ ಶಾಸನ ಇದು ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಕಪ್ಪೆ ಅರಬಟ್ಟನ ಶಾಸನ ಇದು ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಬಾದಾಮಿಯ ಚಾಲುಕ್ಯರ ಕಾಲದ ಒಬ್ಬ ಸೈನಿಕ ಕಪ್ಪೆ ಅರಬಟ್ಟ ಎಂಬಾತ ಬಾದಾಮಿಯ ಗುಡ್ಡದಲ್ಲಿರುವ ಬಂಡೆಯೊಂದರ ಮೇಲೆ ಈ ಶಾಸನವನ್ನು ಕೆತ್ತಿದ ಇದು ಕನ್ನಡದಲ್ಲಿರತಕ್ಕಂತ ಶಾಸನ ಇದನ್ನ ಬಾದಾಮಿ ಶಾಸನ ಅಂತ ಕೂಡ ಕರೀತಾರೆ ಬಾದಾಮಿ ಶಾಸನ ಏನು ಹೇಳ್ತದೆ ಶಾಸನ ಅಂತಾರೆ ಒಂದು ಪ್ಯಾರಾಗ್ರಾಫ್ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗಣ್ ವಿಪರೀತನ್ ಮಾಧವನೀತನ್ ಪೆರಣಲ್ಲ ಅಂತೇಳಿ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗಣ್ ವಿಪರೀತನ್ ಮಾಧವನೀತನ್ ಪೆರಣಲ್ಲ ಅಂದ್ರೆ ಇದರ ಅರ್ಥ ಹೇಳ್ಕೊತ್ ಕೂತ್ಕೊಳ್ಳೋದು ಬೇಡ ಇವಾಗ ಕನ್ನಡಿಗರ ಗುಣಾವುಗುಣಗಳನ್ನ ಹೇಳ್ತಕ್ಕಂಥದ್ದು ಸಾಧುರಿಗೆ ಸಾಧು ಯಾರು ಕೆಟ್ಟವರು ಅವ್ರು ಕೆಟ್ಟವನು ಅಂತೇಳಿ ಮಾಧವನಿಗೆ ಹೋಲಿಸಿ ಅಂದ್ರೆ ಕೃಷ್ಣನಿಗೆ ಹೋಲಿಸಿ ಆತ ಹೇಳ್ತಾನೆ ಕನ್ನಡಿಗರನ್ನ ಇನ್ನೊಂದು ಕಡೆ ಹೇಳ್ತಾರೆ ಜೊತೆ ನಿಂತರೆ ಪ್ರೀತಿಸು ಬೆನ್ನಿಗೆ ನಿಂತರೆ ರಕ್ಷಿಸು ಎದುರು ನಿಂತರೆ ಶಿಕ್ಷಿಸು ಅಂತ ಹೇಳ್ತಾರೆ ಜೊತೆ ನಿಂತರೆ ಪ್ರೀತಿಸು ಬೆನ್ನಿಗೆ ನಿಂತರೆ ರಕ್ಷಿಸು ಎದುರು ನಿಂತರೆ ಶಿಕ್ಷಿಸು ಇದು ಕನ್ನಡಿಗರ ಗುಣ ಅಂತ ಇದು ಯಾರು ಹೇಳ್ತಾರೆ ಕಪ್ಪೆ ಅರಬಟ್ಟ ಹೇಳ್ತಾನೆ ಓಕೆ ಅದೆಲ್ಲ ಬೇಡ ಒಟ್ಟಿನಲ್ಲಿ ಆಪ್ಷನ್ ಈ ಕ್ವೆಶ್ಚನ್ ಏನಪ್ಪ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಯಾವುದು ಅಂತೇಳಿ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಯಾವುದು ಅಂತ ಕೇಳಾರ ಅದು ಕಪ್ಪೆ ಅರಬಟ್ಟನ ಶಾಸನ ಅಥವಾ ಇದನ್ನ ಬಾದಾಮಿ ಶಾಸನ ಅಂತ ಕೂಡ ಕರೀತಿರ್ತಾರೆ ಇದು ಕ್ವೆಶ್ಚನ್ ನಂಬರ್ 22 ಓಕೆ ನೋಡೋಣ ಕ್ವೆಶ್ಚನ್ ನಂಬರ್ 23 ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಸಿಕೊಳ್ಳುವ ಐಹೊಳೆಯಲ್ಲಿರುವ ಅತಿ ಪ್ರಾಚೀನ ದೇವಾಲಯ ಯಾವುದು ಐಹೊಳೆಯಲ್ಲಿರುವ ಅತಿ ಪ್ರಾಚೀನ ದೇವಾಲಯ ಯಾವುದು ಅಂತ ಪ್ರಶ್ನೆ ಇದೆ ಎ ದುರ್ಗಾ ದೇವಾಲಯ ಬಿ ಲಾಡಕಾಣ ದೇವಾಲಯ ಸಿ ಮೇಗುತಿ ದೇವಾಲಯ ಡಿ ರಾಮಲಿಂಗ ಗುಡಿ ಅಂತ ಆಪ್ಷನ್ಸ್ ಇದೆ ಪ್ರಶ್ನೆ ಏನಪ್ಪ 23ನೇ ಪ್ರಶ್ನೆ ಏನಿದೆ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಸಿಕೊಳ್ಳುವ ಐಹೊಳೆಯಲ್ಲಿರುವ ಅತಿ ಪ್ರಾಚೀನ ದೇವಾಲಯ ಯಾವುದು ಓಕೆ ಈ ಐಹೊಳೆಯನ್ನು ಹೇಳದೆ ಆರ್ಯಪುರ ಅಂತ ಕರೀತಿದ್ರು ಪರಶುರಾಮನಿಂದಾಗಿ ಇದಕ್ಕೆ ಐಹೊಳೆ ಅಂತ ಹೆಸರು ಬಂತು ಅಂತ ನಾನು ಈಗಲೂ ಹೇಳಿದೆ ನಿಮಗೆ ಐಹೊಳೆಯಲ್ಲಿ ಇವರು ಕಟ್ಟಿದ ಸುಮಾರು 100ಕ್ಕಿಂತ ಹೆಚ್ಚಿನ ದೇವಾಲಯಗಳದಾವ
ಅವೆಲ್ಲ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಆರು ದೇವಾಲಯಗಳ ಬಗ್ಗೆ ಸ್ವಲ್ಪ ನೋಡೋಣ ಆರು ದೇವಾಲಯಗಳ ಬಗ್ಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಈ ದೇವಾಲಯಗಳ ಬಗ್ಗೆ ಡಿಟೇಲ್ ಆಗಿ ನಾನು ಹೇಳಿದ್ದೇನೆ ಆದರೂ ಸಹಿತ ಸ್ವಲ್ಪ ಶಾರ್ಟ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡುತ್ತೇನೆ ಯಾವ ದೇವಾಲಯಗಳು ಅಂದ್ರೆ ಈ ಐಹೊಳೆಯಲ್ಲಿರುವ ಅತ್ಯಂತ ಪ್ರಾಚೀನ ದೇವಾಲಯ ಲಾಡಕಾಣ ದೇವಾಲಯ ಅಂತಿದೆ ಯಾವುದಪ್ಪ ಲಾಡಕಾಣ ದೇವಾಲಯ ಅಂತಿದೆ ಲಾಡಕಾಣ ದೇವಾಲಯ ಓಕೆ ಈ ವಿ ಎಸ್ ಸ್ಮಿತ್ ಮತ್ತು ಪರ್ಸಿ ಬ್ರೌನ್ ಅಂತ ಇಬ್ಬರು ಜನ ಇತಿಹಾಸಕಾರರು ಈ ಇಬ್ಬರು ಜನ ಬಾದಾಮಿ ಮತ್ತು ಐಹೊಳೆ ಮತ್ತು ಪಟ್ಟದಕಲ್ಲಿನ ಎಲ್ಲ ಇತಿಹಾಸವನ್ನು ಸಂಗ್ರಹಿಸಿ ಬರೆತಕ್ಕಂತ ಟೈಮ್ ನೊಳಗೆ ಐಹೊಳೆಯಲ್ಲಿ ಬಹಳಷ್ಟು ದೇವಾಲಯಗಳು ಇದ್ದವು ಇವತ್ತಿಗೂ ಅದಾವು ಏನಾಗಿತ್ತು ಪರಿಸ್ಥಿತಿ ಅಂತಂದ್ರೆ ಅರಬ್ಬರು ಬಂದು ಸಿಂಧ್ ಪ್ರದೇಶದ ಮೇಲೆ ದಾಳಿ ಮಾಡಿ ಅತ್ತ ಹೋದ್ರು ಆದರೆ ಬೇರೆ ಅರಬ್ ಕೆಲವು ಜನ ದರೋಡೆಕೋರು ಬಂದು ಐಹೊಳೆ ಮತ್ತು ಪಟ್ಟದಕಲ್ ಮೇಲೆ ದಾಳಿ ಮಾಡಿ ಕೆಲವು ದೇವಾಲಯಗಳನ್ನ ನಾಶ ಮಾಡಿ ಮೂರ್ತಿಗಳನ್ನ ನಾಶ ಮಾಡಿ ಹೋಗ್ತಾರೆ ಅದಕ್ಕೆ ಐಹೊಳೆಯ ಬಹುತೇಕ ದೇವಾಲಯಗಳಲ್ಲಿ ಮೂರ್ತಿಗಳು ಇಲ್ಲ ಅಲ್ಲೆಲ್ಲೂ ಇವತ್ತು ಪೂಜೆ ಮಾಡೋದಿಲ್ಲ ಆದರೆ ಈ ಪರ್ಸಿ ಬ್ರೌನ್ ಮತ್ತು ವಿ ಎಸ್ ಸ್ಮಿತ್ ಅಂತ ವ್ಯಕ್ತಿಗಳ ಇತಿಹಾಸವನ್ನು ಸಂಗ್ರಹಿಸುವ ಸಮಯದಲ್ಲಿ ಅದು ವಿಶೇಷವಾಗಿ ವಿ ಎಸ್ ಸ್ಮಿತ್ ಇದೇನು ದೇವಾಲಯ ಐತಲ್ಲ ಈ ದೇವಾಲಯದಲ್ಲಿ ಯಾವುದೇ ಮೂರ್ತಿ ಇರಲಿಲ್ಲ ಇರಲಿಲ್ಲ ಅದಕ್ಕೆ ಆ ದೇವಾಲಯದಲ್ಲಿ ಲಾಡಕಾಣ ಎಂಬ ಮುಸ್ಲಿಂ ಸಂತ ವಾಸ ಮಾಡುತ್ತಿದ್ದ ಅಲ್ಲಿ ಲಾಡಕಾಣ ಎಂಬ ಮುಸ್ಲಿಂ ಸಂತ ಅಲ್ಲಿ ವಾಸ ಮಾಡುತ್ತಿದ್ದ ಅನ್ನೋ ಕಾರಣಕ್ಕಾಗಿ ಈ ದೇವಾಲಯಕ್ಕೆ ಲಾಡಕಾಣ ದೇವಾಲಯ ಅಂತ ಕರೆದರು ಇದು ಬಾದಾಮಿ ಚಾಲುಕ್ಯರು ನಿರ್ಮಿಸಿದ ಅತ್ಯಂತ ಪ್ರಾಚೀನ ದೇವಾಲಯ ಕೇವಲ ಐಹೊಳೆಯೊಳಗೆ ಅಷ್ಟೇ ಅಲ್ಲ ಇಡೀ ಚಾಲುಕ್ಯರ ಆಡಳಿತದೊಳಗೇನೆ ಅತ್ಯಂತ ಪ್ರಾಚೀನ ದೇವಾಲಯ ಯಾವುದು ಅಂತ ಕೇಳಿದ್ರೆ ಈ ಲಾಡಕಾಣ ದೇವಾಲಯ ಅದನ್ನು ಬಿಟ್ಟರೆ ಮತ್ತೆ ಯಾವುದವಪ್ಪ ಅಲ್ಲಿ ಅಂತಂದಾಗ ದುರ್ಗಾ ದೇವಾಲಯ ಅಂತಿದೆ ದುರ್ಗಾ ದೇವಾಲಯ ಅಂತಿದೆ ಈ ದುರ್ಗಾ ದೇವಾಲಯ ಅಂದ ತಕ್ಷಣ ನಾವೆಲ್ಲ ಇದು ಹಿಂದೂ ಧರ್ಮದ್ದಿರಬಹುದು ಅಂತ ಅನ್ಕೊಂಡಿದ್ದೀವಿ ಇದಕ್ಕೆ ಹೆಸರು ಬರಬೇಕಾದ್ರೆ ಕಾರಣ ದುರ್ಗಾ ದುರ್ಗಾ ಅಂದ್ರೆ ಏನು ಕೋಟೆ ಕೋಟೆಯ ಆವರಣದಲ್ಲಿ ಈ ದೇವಾಲಯ ಇರೋದ್ರಿಂದಾಗಿ ಇದಕ್ಕೆ ದುರ್ಗಾ ದೇವಾಲಯ ಅಂತ ಕರೆದ್ರು ದುರ್ಗದ ಆವರಣದಲ್ಲಿ ದುರ್ಗಾ ದೇವಾಲಯ ಆದ್ರೆ ಇದು ದುರ್ಗಾ ದೇವಾಲಯ ಅನ್ನೋದು ಇದೊಂದು ಚೈತ್ಯಾಲಯ ಇದು ಬೌದ್ಧ ಧರ್ಮದ ಚೈತ್ಯಾಲಯ ಆಗಿದೆ ಇದು ಚೈತ್ಯಾಲಯ ದುರ್ಗಾ ದೇವಾಲಯ ಇದನ್ನು ಬಿಟ್ಟರೆ ಕೊಂಟಿಗುಡಿ ಅಂತಿದೆ ಅಲ್ಲೊಂದು ಕೊಂಟಿಗುಡಿ ಅಂತಿದೆ ಕೊಂಟಿಗುಡಿ ಕೊಂಟಿಗುಡಿ ಅಂದ್ರೆ ಇದೊಂದು ಶೈವ ಧರ್ಮದ ಗುಹಾಲಯ ಕೊಂಟಿಗುಡಿ ಇದು ಶೈವ ಧರ್ಮದ ಗುಹಾಲಯ ನೆಕ್ಸ್ಟ್ ಇನ್ನೊಂದು ಹುಚ್ಚುಮಲ್ಲಿ ಗುಡಿ ಅಂತಿದೆ ಹುಚ್ಚುಮಲ್ಲಿ ಗುಡಿ ಅಂತಿದೆ ಹುಚ್ಚುಮಲ್ಲಿ ಗುಡಿ ಈ ದೇವಸ್ಥಾನದಲ್ಲಿ ಮಲ್ಲಿ ಎಂಬ ಹುಚ್ಚಿ ವಾಸ ಮಾಡ್ತಿದ್ರು ಅನ್ನೋ ಕಾರಣಕ್ಕಾಗಿ ಇದನ್ನು ಹುಚ್ಚುಮಲ್ಲಿ ಗುಡಿ ಅಂತ ಕರೆದ್ರು ಹುಚ್ಚುಮಲ್ಲಿ ಗುಡಿ ಅಂತಿದೆ ಇದರ ಎಲ್ಲ ಸಾಮಾನ್ಯವಾಗಿ ದೇವಸ್ಥಾನದ ಬಾಗಿಲುಗಳು ಪೂರ್ವ ದಿಕ್ಕಿಗಿದ್ರೆ ಇದರದ್ದು ಪಶ್ಚಿಮ ದಿಕ್ಕಿಗೆ ಬಾಗಿಲಿದೆ ಈ ಹುಚ್ಚುಮಲ್ಲಿ ಗುಡಿಯದು ನೆಕ್ಸ್ಟ್ ಯಾವು ಅಲ್ಲಿ ಐಹೊಳೆಯಲ್ಲಿರೋವು ಅಂತಂದ್ರೆ ಒಂದು ಮೇಗುತಿ ದೇವಾಲಯ ಅಂತ ಬರ್ತದೆ ಮೇಗುತಿ ದೇವಾಲಯ ಈ ಮೇಗುತಿ ದೇವಾಲಯ ಯಾಕೆ ಇದನ್ನ ಹಿಂಗೆ ಕರೆದ್ರು ಅಂದ್ರೆ ಒಂದು ಗರ್ಭಗುಡಿ ಇದೆ ಗರ್ಭಗುಡಿಯ ಮ್ಯಾಲೊಂದು ಗರ್ಭಗುಡಿ ಇದೆ ಅದಕ್ಕೆ ಇದನ್ನ ಮೇಲುಗುಡಿ ಮೇಲುಗುಡಿ ಅಂತ ಕರೆದು ನಂತರದ ಮೇಗುತಿ ಅಂತ ಆಗ್ಯದ ಐಹೊಳೆಯಲ್ಲಿರುವ ಈ ಮೇಗುತಿ ದೇವಾಲಯವನ್ನ ನಿರ್ಮಿಸಿದವರು ರವಿಕೀರ್ತಿ ಎಂಬ ವ್ಯಕ್ತಿ ರವಿಕೀರ್ತಿ ಇದೊಂದು ಜೈನ ಬಸದಿ ಅದೊಂದು ಜೈನ ಬಸದಿ ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಗೊತ್ತಿರಲಿ ರಾಮಲಿಂಗ ಗುಡಿ ಅಂತಿದೆ ಇದು ಮಲಪ್ರಭಾ ನದಿಯ ದಡದಲ್ಲಿರ್ತಕ್ಕಂಥ ದೇವಾಲಯ ಈ ರಾಮಲಿಂಗ ಗುಡಿಯಲ್ಲಿ ಮೂರ್ತಿ ಇದೆ ಇವತ್ತಿಗೂ ಇಲ್ಲಿ ಪೂಜೆ ಆಗ್ತವೆ ಅಂದ್ರೆ ಐಹೊಳೆಯಲ್ಲಿರುವ ನೂರಾರು ದೇವಾಲಯಗಳಲ್ಲಿ ಇಂದಿಗೂ ಪೂಜೆಗೊಳ್ಳುತ್ತಿರುವ ಏಕೈಕ ಒಂದು ಗುಡಿ ಯಾವುದು ಅಂತಂದ್ರೆ ಯಾವುದಪ್ಪ ರಾಮಲಿಂಗ ಗುಡಿ ಇವೆಲ್ಲ ಐಹೊಳೆ ಒಳಗಿರ್ತಕ್ಕಂಥ ಪ್ರಮುಖ ದೇವಾಲಯಗಳು ಅದಾವ ಇವೆಲ್ಲ ಯಾರು ಕಟ್ಟಿದ್ದು ಚಾಲುಕ್ಯರು ಚಾಲುಕ್ಯರ ಕಾಲದ ಮತ್ತೆ ಯಾವ ಇಂಪಾರ್ಟೆಂಟ್ ದೇವಾಲಯಗಳು ಅಂತಂದ್ರೆ ಬಾದಾಮಿ ಬನಶಂಕರ ದೇವಾಲಯ ಭೂತನಾಥ ಟೆಂಪಲ್ ಲಕುಲೀಶ ಟೆಂಪಲ್ ಅಂತ ಬರುತ್ತದ ಇವೆಲ್ಲ ಬಾದಾಮಿಯಲ್ಲಿ ಮಹಾಕೂಟೇಶ್ವರ ದೇವಾಲಯ ಅಂತ ಹೇಳಿದೆ ಆಗಲೇ ಮಂಗಳೀಶ ನಿರ್ಮಿಸಿದ್ದು ಬಾದಾಮಿ ಸಮೀಪ ಅದನ್ನು ಬಿಟ್ಟರೆ ಗೋಕಾಕ್ ಪಾಲ್ಸ್ ಕಡೆಗೆ ನಮ್ಮ ಗೋಕಾಕ್ನ ಜಲಪಾತ ಏನೈತೋ ಅದರ ಕಡೆಗೆ ಒಂದು ಮಹಾಲಿಂಗ ಟೆಂಪಲ್ ಅಂತಿದೆ ಅದನ್ನು ಕಟ್ಟಿದವರು ನಮ್ಮ ಬಾದಾಮಿಯ ಚಾಲುಕ್ಯರು ಮಹಾರಾಷ್ಟ್ರದ ಕೊಲ್ಲಾಪುರದ ಮಹಾಲಕ್ಷ್ಮಿ ಟೆಂಪಲ್ ಇದೆ ನೋಡ್ರಿ ಆ ಮಹಾಲಕ್ಷ್ಮಿ ಟೆಂಪಲ್ ಅನ್ನು ಕಟ್ಟಿದವರು ಬಾದಾಮಿಯ ಚಾಲುಕ್ಯರು ಇದೆಲ್ಲ ನಮಗೆ ಗೊತ್ತಿರಬೇಕು ಇವೆಲ್ಲ ಐಹೊಳೆ ಆಯಿತು ಬಾದಾಮಿ ಆಯಿತು ಪಟ್ಟದಕಲ್ಲಿನಲ್ಲಿ ಲೋಕೇಶ್ವರ ದೇವಾಲಯ ಅಂತಿದೆ ತ್ರೈಲೋಕೇಶ್ವರ ಇದೆ ಪಾಪನಾಥ ಇದೆ ಗಳಗನಾಥ ಇದೆ ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವಾಲಯ ಇದೆ ಇವೆಲ್ಲ ಆ ಪಟ್ಟದಕಲ್ಲಿರ್ತಕ್ಕಂಥ ದೇವಸ್ಥಾನಗಳು ಆಗಿರ್ತವೆ ಇಲ್ಲಿ ಕ್ವಶನ್ ಕೇಳಿದ್ದೇನು 23 ಕ್ವಶನ್ ಇದೆ ಅಂತಂದ್ರೆ ಬಾದಾಮಿ ಚಾಲುಕ್ಯರು ಐಹೊಳೆಯಲ್ಲಿ ನಿರ್ಮಿಸಿರುವ ಅತ್ಯಂತ ಪ್ರಾಚೀನ ದೇವಾಲಯ ಯಾವುದು ಅಂತ ಕೇಳಿದಾರ ಯಾವುದಪ್ಪ ಲಾಡಕಾಣ ದೇವಾಲಯ ಇದು ಶೈವ ಧರ್ಮಕ್ಕೆ ಸಂಬಂಧಿಸಿರತಕ್ಕಂಥ ದೇವಾಲಯ ಆಗಿರುತ್ತದೆ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 24
ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದ ಕರ್ನಾಟಕದ ಮೊದಲ ಸ್ಥಳ ಯಾವುದು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದ ಕರ್ನಾಟಕದ ಮೊದಲ ಸ್ಥಳ ಯಾವುದು ನಾನು ಇದರ ಬಗ್ಗೆ ಜಾಸ್ತಿ ಹೇಳಕ ಹೋಗಲ್ಲ ಇಲ್ಲಿ ಮೂರು ಪಟ್ಟಿಯನ್ನ ನೋಡೋಣ ಎ ಹಂಪಿ ಬಿ ಪಟ್ಟದಕಲ್ಲು ಸಿ ಪಶ್ಚಿಮ ಘಟ್ಟಗಳು ಡಿ ಐಹೊಳೆ ಅಂತ ಈ ರೀತಿಯಾಗಿ ಆಪ್ಷನ್ಸ್ ಇದೆ ಕ್ವೆಶ್ಚನ್ ನಂಬರ್ 24 ಕ್ವೆಶ್ಚನ್ ನಂಬರ್ 24 ಏನಿದೆ ಅಂತಂದ್ರೆ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದ ಕರ್ನಾಟಕದ ಮೊದಲ ಸ್ಥಳ ಯಾವುದು ಅಂತ ಕೊಟ್ಟಾರ ಮೊದಲನೆಯದು 1986 ನೊಳಗ ಹಂಪಿ 1986 ಹಂಪಿ ಆಮೇಲೆ 1987 ನೊಳಗ ಪಟ್ಟದಕಲ್ಲು ಈ ಪಟ್ಟದಕಲ್ಲಿನ ಮೂಲ ಹೆಸರು ಕಿಸುವಳಲು ಅಂತ ಇರುತ್ತೆ ಕಿಸುವಳಲು ನೆಕ್ಸ್ಟ್ ಒನ್ ಮೂರನೆಯದು 2012 ರೊಳಗ ಪಶ್ಚಿಮ ಘಟ್ಟಗಳು ಅಂತ ಹೇಳಿ 2012 ರೊಳಗ ಪಶ್ಚಿಮ ಘಟ್ಟಗಳು ಅಂತ ಕೊಟ್ಟಾರ ಈ ಕ್ವೆಶ್ಚನ್ ಹಾಕೋದ ಕಾರಣದಿಂದ ಈ ಪಟ್ಟದಕಲ್ಲು ಏನಾಗಿದೆ ಅಂತಂದ್ರೆ ಮಲಪ್ರಭಾ ನದಿಯ ಪ್ರವಾಹಕ್ಕೆ ತುತ್ತಾಗೋದ್ರಿಂದಾಗಿ ಅಲ್ಲಿನ ಬಹಳಷ್ಟು ದೇವಾಲಯಗಳು ನಾಶ ಆಗಿದ್ದಾವೆ ಅದಕ್ಕೆ 1987 ರೊಳಗ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ಅದರ ಮೊದಲನೇದು ಯಾವುದಪ್ಪ ಅಂದ್ರೆ 1986 ರೊಳಗ ಹಂಪಿಯನ್ನ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗ್ತದೆ ಇದು ಕ್ವೆಶ್ಚನ್ ನಂಬರ್ 24 ಓಕೆ ಲಾಸ್ಟ್ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ ಕೊನೆಯ ಪ್ರಶ್ನೆ 25ನೇ ಪ್ರಶ್ನೆ ಚಾಲುಕ್ಯರು ಯಾವ ಧರ್ಮದ ಆರಾಧಕರು ಚಾಲುಕ್ಯರು ಯಾವ ಧರ್ಮದ ಆರಾಧಕರು ಅಂತ ಪ್ರಶ್ನೆ ಆಪ್ಷನ್ ಎ ಶೈವ ಬಿ ಜೈನ ಸಿ ವೈಷ್ಣವ ಡಿ ಬೌದ್ಧ ಅಂತ ಹೇಳಿ ಇದೆ ಓಕೆ ಇಲ್ಲಿ ಕ್ವೆಶ್ಚನ್ ಏನಂತಂದ್ರೆ ಇವರು ಯಾವ ಧರ್ಮದ ಆರಾಧಕರು ಯಾವ ಧರ್ಮದ ಆರಾಧಕರು ನಿನ್ನೆ ಕ್ಲಾಸ್ ಕೂಡ ನಾನು ಹೇಳಿದ್ದೆ ಇವತ್ತು ಇನ್ನೊಮ್ಮೆ ಹೇಳ್ತೀನಿ ಗಂಗರು ಮಾತ್ರ ಜೈನರು ಗಂಗರ ಕಾಲವನ್ನ ಕರ್ನಾಟಕದಲ್ಲಿ ಜೈನರ ಸುವರ್ಣ ಯುಗ ಅಂತ ಕರಿತೀವಿ ಹೌದಾ ಆದರೆ ಅದರ ನಂತರ ಬರ್ತಕ್ಕಂಥ ಅದರ ಮುಂಚೆ ಬರ್ತಕ್ಕಂಥ ರಾಜಮನೆತನದವು ಎಲ್ಲರೂ ವೈಷ್ಣವರು ಹಾಗಾದರೆ ಬಾದಾಮಿ ಚಾಲುಕ್ಯರು ಯಾವ ಧರ್ಮದ ಆರಾಧಕರು ಅಂತ ಪ್ರಶ್ನೆ ಕೇಳಿದ್ರೆ ಇವರು ವೈಷ್ಣವ ಧರ್ಮದ ಆರಾಧಕರು ಆದರೆ ಒಂದು ಪಾಯಿಂಟ್ ಗೊತ್ತಿರಬೇಕು ಇಲ್ಲ ಒಂದನೇ ವಿಕ್ರಮಾದಿತ್ಯ ಅಂತ ಬಂದ ನೋಡ್ರಿ ಇಮ್ಮಡಿ ಪುಲಿಕೇಶಿಯ ಮಗ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಅಂತ ಕರಿತಿದ್ವಿ ಆ ಒಂದನೇ ವಿಕ್ರಮಾದಿತ್ಯನ ನಂತರ ಬಂದಂತಹ ರಾಜರು ಸ್ವಲ್ಪ ಶೈವ ಧರ್ಮದ ಕಡೆಗೆ ವಾಲ್ತಾರೆ ನೀವು ನೋಡ್ರಿ ನೀವು ಇಲ್ಲಿ ಯಾವ ದೇವಾಲಯ ಹೆಂಗದವ ವಿಜಯೇಶ್ವರ ಸಂಗಮೇಶ್ವರ ಲೋಕೇಶ್ವರ ತ್ರೈಲೋಕೇಶ್ವರ ಅಂತ ಇಂಥ ದೇವಾಲಯ ನಿರ್ಮಿಸಿದರು ಈಶ್ವರ ಅಂದ್ರೆ ಯಾರು ಶಿವ ಅಂದ್ರೆ ಒಂದನೇ ವಿಕ್ರಮಾದಿತ್ಯ ಮತ್ತು ಆತನ ನಂತರ ಬಂದವರು ಏನಿದಾರೋ ಅವರು ಶೈವ ಧರ್ಮದ ಕಡೆಗೆ ವಾಲಿದರು ಅಂದ್ರೆ ನೋಡ್ರಿ ಈಗ ಇವರ ಧರ್ಮ ವೈಷ್ಣವ ಆದರೆ ಶೈವ ಧರ್ಮಕ್ಕೆ ಇವರು ಪ್ರೋತ್ಸಾಹವನ್ನು ನೀಡಿದರು ಒಂದು ಇವರು ಕಟ್ಟಿದ್ದೇವಲ್ಲ ಶೈವದವ ಇವರ ಕಾಲದಲ್ಲಿ ಇಬ್ಬರು ಜನ ಜೈನ ಧರ್ಮದವರಿದ್ದರು ಯಾರು ಹೇಳಿದೆ ನಾನು ಈಗಾಗಲೇ ಒಬ್ಬ ರವಿಕೀರ್ತಿ ಐಹೊಳೆ ಶಾಸನದ ಕರ್ತೃ ರವಿಕೀರ್ತಿ ಒಬ್ಬ ಇನ್ನೊಬ್ರು ಯಾರು ಅಂತಂದ್ರೆ ವಿಜಯಾದಿತ್ಯನ ತಂಗಿಯಾಗಿರುವ ಕುಂಕುಮ ಮಹಾದೇವಿ ವಿಜಯಾದಿತ್ಯನ ತಂಗಿಯಾಗಿರುವ ಕುಂಕುಮ ಮಹಾದೇವಿ ಜೈನ ಧರ್ಮಕ್ಕೆ ಸೇರಿದವಳು ಇವರಿಬ್ಬರು ಜನ ಜೈನರು ಅಂದ್ರೆ ಈ ಜೈನರು ಈ ಇಬ್ಬರು ಜನ ಜೈನ ಧರ್ಮಕ್ಕೆ ಸೇರಿದ್ರು ಅಂತಂದ್ರೆ ಈ ಚಾಲುಕ್ಯರು ಜೈನ ಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರು ಅಂತ ಅರ್ಥ ನೆಕ್ಸ್ಟ್ ಇವರ ಕಾಲದಲ್ಲಿ 10,000 ಜನ ಬೌದ್ಧ ಜನಸಂಖ್ಯೆ ಇತ್ತಂತೆ 10,000 ಜನ ಬೌದ್ಧರಿದ್ದರು ಇವರ ರಾಜ್ಯದಲ್ಲಿ ಇದಷ್ಟೇ ಅಲ್ಲದೆ ಒಬ್ಬ ಬೌದ್ಧ ಭಿಕ್ಷು ಬರ್ತಾನೆ ಬುದ್ಧ ರುಚಿ ಅಂತೇಳಿ ಬುದ್ಧ ರುಚಿ ಎಂಬ ಬೌದ್ಧ ಭಿಕ್ಷು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಚೀನಾ ದೇಶಕ್ಕೆ ಹೋಗಿದ್ದನಂತೆ ಬುದ್ಧ ರುಚಿ ಎಂಬ ಬೌದ್ಧ ಭಿಕ್ಷು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಎಲ್ಲಿಗೆ ಹೋಗಿದ್ದ ಆತ ಚೀನಾ ದೇಶಕ್ಕೆ ಹೋಗಿದ್ದನಂತೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತದೆ ಚೀನಾ ದೇಶಕ್ಕೆ ಹೋದವನು ಯಾರಪ್ಪ ಬುದ್ಧ ರುಚಿ ಅಂತೇಳಿ ಓಕೆ ಇಷ್ಟು ಈ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ಅಂಶಗಳು ನಾನು ಕೆಲವೊಂದಿಷ್ಟು ಬಿಟ್ಟಿದ್ದೀನಿ ಯಾವುದು ನರ್ಮದಾ ನದಿ ಕಾಳಗದ ಬಗ್ಗೆ ಹೇಳಿಲ್ಲ ಐಹೊಳೆ ಶಾಸನದ ಬಗ್ಗೆ ಹೇಳಿಲ್ಲ ಯಾಕೆ ನಾನು ಹೇಳಿಲ್ಲ ಅಂತಂದರೆ ಹಿಂದಿನ ವಿಡಿಯೋಗಳಲ್ಲಿ ಅವುಗಳ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ದೀನಿ ಅನ್ನೋ ಕಾರಣಕ್ಕಾಗಿ ನಾನು ಅದರ ಬಗ್ಗೆ ಇಲ್ಲಿ ಹೇಳೋದಕ್ಕೆ ಹೋಗಲಿಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾನು ಹೇಳಿದ್ದೆ ನಿಮಗೆ ಕರ್ನಾಟಕದ ಇತಿಹಾಸ ಏನಾಯ್ತು ಕದಂಬರಿಂದ ಹೊಯ್ಸಳರವರೆಗೆ ಮೊದಲ ಪಾರ್ಟ್ನೊಳಗೆ ಕಂಟಿನ್ಯೂ ಕಂಪ್ಲೀಟ್ ಆಗ್ತದ ಅಂಥೇಳಿ ಆಮೇಲೆ ಮತ್ತೆ ಉಳಿದದ್ದು ಸಹಿತ ನಾವು ನೋಡೋಣ ನಾವು ಇವತ್ತಿನವರೆಗೆ ಮೂರು ಟಾಪಿಕ್ ಆಗ್ಯಾವ ಮತ್ತೆ ನಾಳೆ ನಾವು ಇನ್ನೊಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾಳೆ ಯಾವುದು ಅಂತ ನಿಮ್ಗೆ ಗೊತ್ತಿದೆ ಮಾಣ್ಯಕೇಟದ ರಾಷ್ಟ್ರಕೂಟರು ಕೆ ಎಸ್ ಮೇನ್ಸ್ ಒಳಗೆ 4 ಸಲ ಕ್ವಶನ್ ಕೇಳ್ಯಾರ ಮಾಣ್ಯಕೇಟದ ರಾಷ್ಟ್ರಕೂಟರ ಬಗ್ಗೆ
ನಾಲ್ಕು ಸಾರಿ ಕ್ವೆಶ್ಚನ್ ಕೇಳಿದಾರ ಅದು ಅಷ್ಟು ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿ ನಾವು ನಾಳೆ ಕ್ಲಾಸ್ ನೊಳಗೆ ನೋಡೋಣ ಅಷ್ಟೇ ಅಲ್ಲದೆ ನಮ್ಮ ಪ್ರಿಲಿಮ್ಸ್ ಒಳಗೆ ಕೇಳ್ತಾರೆ ಪಿ ಎಸ್ ಐ ಎಸ್ ಡಿ ಎ ಎಫ್ ಡಿ ಎ ಪಿ ಸಿ ಟಿ ಟಿ ಸಿ ಟಿ ಎಲ್ಲ ಕಡೆಗೆ ಇದ್ರ ಬಗ್ಗೆ ಕ್ವೆಶನ್ಸು ಅಣ್ಣೆ ಕೇಳಿದ್ರೆ ಅಷ್ಟು ಕೊಟ್ಟು ಕ್ವೆಶನ್ಸನ್ನು ಕೇಳ್ತಿರ್ತಾರೆ ಹಂಗಂತ ಇಲ್ಲಿ ಕೇಳಂಗಿಲ್ಲ ಅಂತಲ್ಲ ಇಲ್ಲೂ ಕೇಳ್ತಾರೆ ಮತ್ತು ಇನ್ನೊಂದು ನಾನು ನಿಮಗೆಲ್ಲೂ ಸಹಿತ ಬಾದಾಮಿಯ ಗುಹಾಲಯಗಳ ಬಗ್ಗೆ ಹೇಳಲಿಲ್ಲ ಇಲ್ಲಿ ಯಾಕೆ ಹೇಳಿಲ್ಲ ಅಂದರೆ ಅದನ್ನು ಸಹಿತ ಹಿಂದೆ ಒಂದು ತರಗತಿ ಒಳಗೆ ಡಿಟೇಲ್ ಆಗಿ ನಾಲ್ಕು ಗುಹಾಲಯಗಳ ಬಗ್ಗೆ ಹೇಳಿದ್ದೀನಿ ಓಕೆ ನೀವೆಲ್ಲ ಅಧ್ಯಯನ ಮಾಡ್ತಾ ಇದ್ದೀರಿ ಅಂತ ನಾನು ಅಂದುಕೊಂಡಿದ್ದೀನಿ ನಿರಂತರವಾಗಿ ನಿಮ್ಮೆಲ್ಲರ ಅಧ್ಯಯನ ಹಾಗೆ ನಡೀತಾ ಇರಲಿ ಪರೀಕ್ಷೆ ಯಾವಾಗ ಬರುತ್ತೋ ಬಿಡುತ್ತೋ ಸೆಕೆಂಡರಿ ಪರೀಕ್ಷೆ ಒಂದಲ್ಲ ಒಂದಿನ ಬರ್ತದೆ ಆದರೆ ಕೆಲವು ಜನ ಬರೀ ನೆಗೆಟಿವ್ ಮಾತಾಡಿದ್ರೆ ನೆಗೆಟಿವ್ ಮಾತಾಡಿದ್ರೆ ಕಾಲ ಕಳೀತೀರಿ ಏನಂತೇಳಿ ಅಂತಂದ್ರೆ ಎಸ್ ಡಿ ಎ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡಾಕತ್ತಾರ ಅಂತ ಅದಲ್ಲ ಎಸ್ ಡಿ ಎ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅಲ್ಲಪ್ಪ ಕೆಲವೊಂದಿಷ್ಟು ಇಲಾಖೆಯಿಂದ ಅದಾವ ಅದು ಮಾಡ್ತಾ ಇದ್ದಾರೆ ಅದನ್ನು ಸಹಿತ ನೋಡೋಣ ಅದು ಅಷ್ಟೇನು ಈಜಿಯಾಗಿ ಅದು ಜಾರಿಗೆ ಬರಲ್ಲ ಮತ್ತು ಮುಂದಿನ ದಿನ ಅದು ಬದಲಾವಣೆ ಆಗ್ತದೆ ಜೊತೆಗೆ ಪೊಲೀಸ್ ಪರೀಕ್ಷೆ ಅಂತ ನೋಟಿಫಿಕೇಶನ್ ಆಗಿ ಅದು 4,000 ಪೋಸ್ಟು ಅದಕ್ಕೆ ಭಾಳ ಜನ ಓದ್ತಾ ಇದ್ದೀರಿ ಪೊಲೀಸ್ ನೌಕರಿ ಏನು ಸಣ್ಣ ನೌಕರಿ ಅಲ್ಲ ಆದ್ರೆ ನಿಮ್ಮ ತಲೆಯಾಗಿ ಏನಾದರೂ ಇಷ್ಟ ಹೋದ್ರೆ ಪಾಸ್ ಆಗುತ್ತಾ ಅಂತಿತ್ತಂದ್ರೆ ಅದನ್ನು ಮೊದಲು ತೆಗೆದುಹಾಕ್ರಿ ಎಲ್ಲ ವಿಷಯಗಳನ್ನು ನೀವು ಓದಬೇಕು ಯಾವುದೇ ಒಂದು ವಿಷಯ ಓದ್ತೀನಿ ಅಂತಂದ್ರೆ ಆಗೋದಿಲ್ಲ ಈಗ ಕರ್ನಾಟಕ ಇತಿಹಾಸ ಇದೇನು ಮುಗಿತದಲ್ಲ ಮುಗಿದ ನಂತರ ನಾನು ಸುಮಾರು ಒಂದಿಷ್ಟು ವೆಬ್ಸೈಟ್ ಕ್ವೆಶನ್ಸ್ ರೆಡಿ ಮಾಡಿದ್ದೀವಿ ಆ ವೆಬ್ಸೈಟ್ ಕ್ವೆಶನ್ಸನ್ನು ನಾವು ಡಿಸ್ಕಸ್ ಮಾಡೋಣ ವೆಬ್ಸೈಟ್ ಕ್ವೆಶನ್ಸು ಭಾಳ ಇಂಪಾರ್ಟೆಂಟ್ ನಿಮಗೆ ಸುಮಾರು ಎಷ್ಟು ಸಾಧ್ಯನ ಮ್ಯಾಕ್ಸಿಮಮ್ ಕ್ವೆಶನ್ಸನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ವೆಬ್ಸೈಟ್ ಕ್ವೆಶನ್ಸ್ ಕ್ಲಾಸ್ ನೀವು ಯಾರೂ ಮಿಸ್ ಮಾಡ್ಕೋಬಾರ್ದು ಅವು ಲೈವ್ ಕ್ಲಾಸ್ ಇರ್ತದೆ ನಿಮಗೆ ಓಕೆ ನಿರಂತರವಾಗಿ ನಮ್ಮ ಚಾನಲ್ ನೋಡ್ತಾ ಇರಿ ಲೈವ್ ಚಾಟ್ನಲ್ಲಿ ಈ ಕಮೆಂಟ್ ಅನವಶ್ಯಕ ಕಮೆಂಟ್ ಮಾಡೋದನ್ನು ಬಿಟ್ಟು ಈ ತರಗತಿ ಮುಗಿದ ನಂತರ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮೂಲಕ ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ರಿ ಸೇಫ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ ತಮ್ಮೆಲ್ಲರಿಗೂ ನಮಸ್ಕಾರ ಶುಭರಾತ್ರಿ